ಎಲ್ಲರೂ ಕೂಡ ಕಮ್ಯುನಿಸಮ್ನ ಬುಡಮೇಲು ಮಾಡಿಕೊಂಡು ಆಪೋಷಣ ತೆಗೆದುಕೊಂಡವ್ರೆ ಅವರೆಲ್ಲರೂ ಹೆಂಡದ ದೊರೆಗಳಾಗಿ ವಿಜೃಂಭಿಸಿದಂಥವರೇನೆ ಇನ್ನೊಂದು ಕಡೆ ತಮಿಳುನಾಡಿನಲ್ಲಿ ಮತ್ತೊಂದು ಪತ್ರಿಕೆ ಹಿಂದೂ ಅಂತಲೇ ಹೆಸರುಕೊಂಡು ಹೆಸರಿಟ್ಟುಕೊಂಡು ಹೊರಟದ್ದು ಕಮ್ಯುನಿಸಮ್ನ ಕೊಂಡಾಟ ಮಾಡಿಕೊಂಡು ಬಂದಿರತಕ್ಕಂಥದ್ದಾಗಿದೆ ಈಗ ಅದರ ಸಂಪಾದಕ ವಲಯದಲ್ಲಿರ್ತಕ್ಕಂಥವರೆಲ್ಲ ಸಿಕ್ಕಾಪಟ್ಟೆ ಶ್ರೀಮಂತರೇನೆ ಆದರೆ ಅವರೂ ಕೂಡ ಸಮಾನತೆಯ ಬಗ್ಗೆ ಆರ್ಥಿಕ ಸಮಾನತೆ ಆರ್ಥಿಕ ಸ್ವಾತಂತ್ರ್ಯದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡುವಂಥವರು ಹೀಗಾಗಿ ಆರ್ಥಿಕ ಸಮಾನತೆ ಅನ್ನೋದು ಇಲ್ಲ ಇನ್ನು ರಾಜಕೀಯ ಸಮಾನತೆ ಉಂಟ ಖಂಡಿತ ಖಂಡಿತ ಇಲ್ಲ ಒಂದೇ ಡೆಮಾಕ್ರಸಿ ಇಂಡಿಯಾದಲ್ಲಿರೋದು ಒಂದು ರೀತಿ ಡೆಮಾಕ್ರಸಿ ಪಾಕಿಸ್ತಾನದಲ್ಲಿ ಇದೆಯಂತೆ ಅದು ಇರೋದು ಒಂದು ರೀತಿ ಅಮೆರಿಕದಲ್ಲಿರುವಂಥ ಡೆಮಾಕ್ರಸಿ ಒಂದು ರೀತಿ ಇಂಗ್ಲೆಂಡ್ನಲ್ಲಿರತಕ್ಕಂಥ ಡೆಮಾಕ್ರಸಿ ಒಂದು ರೀತಿ ಎಷ್ಟು ಬಿ ಬಗೆಯಾಗಿದೆ ಮತ್ತೊಂದು ಸಮಾನತೆ ಪೊಲಿಟಿಕಲ್ ಈಕ್ವಾಲಿಟಿ ಇಲ್ಲ ಹೋಗಲಿ ಕಲ್ಚರಲ್ ಈಕ್ವಾಲಿಟಿ ಈ ಕಮ್ಯುನಿಸ್ಟ್ಗಳೇ ಬಹು ಸಂಸ್ಕೃತಿ ಉಪ ಸಂಸ್ಕೃತಿ ನೆಪ ಸಂಸ್ಕೃತಿ ಅಪಸಂಸ್ಕೃತಿಯ ಸಿದ್ಧಾಂತಗಳನ್ನು ಹೊಸದು ಹೊಸದು ಹೋಗ್ತಾ ಇದ್ದಾರೆ ಅಂದ್ರೆ ಬಹುತ್ವ ಬಹುತ್ವ ಅಂತ ನಾನಾತ್ವವನ್ನು ಪ್ರತಿಪಾದಿಸೋದಕ್ಕೆ ಹೊರಟವರು ಸಮಾನತೆಯನ್ನು ಪ್ರತಿಪಾದಿಸೋದಿಕ್ಕೆ ಯಾವ ಯೋಗ್ಯತೆಯನ್ನು ಇಟ್ಟುಕೊಂಡಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಮನುವಾದಿಂತ ದೂಷಣೆ ಮಾಡುವವರಲ್ಲಿ ಸಮಾನತೆ ಅಂತ ಹೇಳಿದ್ರೆ ಏಕತೆ ಆಗಬೇಕಲ್ವಾ ಏಕತೆ ಅಲ್ಲ ಸಮಾನತೆ ಅನೇಕದಲ್ಲಿ ಸಮಾನತೆ ಬಂದಾಗ ಅದು ಏಕತೆ ಆಗೋದಿಲ್ವಾ ಅದು ಆಗೋದಿಲ್ವಂತ ಅದು ಹೇಗೋ ಗೊತ್ತಿಲ್ಲ ಮತ್ತೆ ಇನ್ನು ಎಲ್ಲಿ ಸಮಾನತೆ ಸಾಂಸ್ಕೃತಿಕವಾಗಿಲ್ಲ ಒಬ್ಬರಿಗೆ ಸಂಗೀತ ಅಂದರೆ ಪಂಚಪ್ರಾಣ ಆದರೆ ಒಂದು ಹಿಂದೂಸ್ತಾನಿಯ ಒಂದು ಚೀಜನ್ನು ಕೇಳಿಸ್ಬಿಟ್ರೆ ಸಾಕು ರಾಮರಾಮ ಎಲ್ಲಿಂದ ಬಂತು ಈ ಹಾಳ ಸಂಗೀತ ಈ ಸಂಗೀತವೇ ಅಲ್ಲ ಅಂತನ್ನುವಂಥವ್ರು ಉಂಟು ಹಾಗೆ ಹಿಂದೂಸ್ತಾನಿಯವರು ಕರ್ನಾಟಕ ಸಂಗೀತ ಅಂದರೆ ಸಾಕು ತೊಡೆ ತಟ್ಕೊಂಡು ಜಗಳ ಆಡುವಂಥದ್ದು ಅಂತಂತಾರೆ ಹೀಗಿರುವಾಗ ಸಾಂಸ್ಕೃತಿಕವಾದ ಸಮಾನತೆ ಎಂಥದ್ದು ಅದು ಇಲ್ಲ ಕಲ್ಚರಲ್ ಈಕ್ವಾಲಿಟಿನೂ ಇಲ್ಲ ಮತ್ತೆ ಎಲ್ಲಿದೆ ಈಕ್ವಾಲಿಟಿ ಜಗತ್ತಿನಲ್ಲಿಯೇ ಇಲ್ಲ ಕಾರಣ ಜಗತ್ತೇ ಈಕ್ವಾಲಿಟಿಯ ವಿರೋಧ ಅದು ಪ್ರತಿಯೋಗಿ ಅಂತ ಕರೆಯಬೇಕು ಇಟ್ಸ್ ಪ್ರಾಡಕ್ಟ್ ಆಫ್ ಇನ್ ಈಕ್ವಾಲಿಟಿ ಕಾರಣ ಜಗತ್ತಿನ ಸ್ವರೂಪವೇ ಅಂಥದ್ದು ಸದಾ ಬದಲಾಗುವಂಥದ್ದು ಅಂತ ಸಮವಾಗಿದ್ದು ಯಾವತ್ತು ಬದಲಾಗೋಲ್ಲ ವಿಷಮವಾಗಿದ್ದದ್ದೇ ಬದಲಾಗುತ್ತೆ ಒಂದು ವಸ್ತು ಬದಲಿಸಬೇಕು ಅಂದ್ರೆ ಅದರೊಳಗೆ ಯಾವುದೇ ಒಂದು ರೀತಿಯಾದ ಸ್ಟೆಬಿಲಿಟಿಗೆ ಸ್ಥಿರತೆಗೆ ಭಂಗ ಬರಬೇಕು ಸ್ಥಿರತೆಗೆ ಭಂಗ ಭಂಗ ಬರೋದು ಅಂದ್ರೆ ಏನು ಸಮತ್ವಕ್ಕೆ ಧಕ್ಕೆ ಆಗಬೇಕು ಅಂತ ತಾನೆ ಪಂಚಭೂತಗಳೆಲ್ಲ ಶುದ್ಧವಾಗಿ ಸಮವಾಗಿಬಿಟ್ರೆ ಲಯ ಆಗಿಬಿಡುತ್ತೆ ಅವು ಪಂಚೀಕೃತವಾಗಬೇಕು ಕಲಬೆರಕೆ ಆಗಬೇಕು ಅಂತ ಉಂಟು ಯಾವುದೇ ಒಂದು ವ್ಯವಸ್ಥೆಯನ್ನು ನೋಡಿ ಆ ಚಟುವಟಿಕೆ ಇರುವ ರಜೋಗುಣ ಕ್ಷೇತ್ರವೆಲ್ಲ ಅಸಮಾನವೇ ಆಗಿರುವಂಥದ್ದು ಎಲ್ಲವೂ ಸತ್ವಗುಣವಾಗಬೇಕು ಅನ್ನುವುದು ನಮ್ಮ ಅಪೇಕ್ಷೆ ಆದರೆ ಎಲ್ಲವೂ ತಮೋಗುಣವಾಗ್ತಾ ಇದೆ ಸಮಾನತೆಯನ್ನು ಹೆಸರಿನಲ್ಲಿ ತಮೋಗುಣದ ಸ್ವರೂಪ ಮೋಹ ಅದರ ಒಂದು ರೀತಿಯೇ ಅಜ್ಞಾನ ಅದರಿಂದಾಗಿ ಫಲ ಆಲಸ್ಯ ಮೋಹ ಜಡತ್ವ ರಜೋಗುಣದ್ದು ರಾಗಾತ್ಮಕ ದ್ವೇಷಾತ್ಮಕ ಹಾಗಾಗಿ ಸುಖ ದುಃಖಾತ್ಮಕ ರಾಗದ್ವೇಷಾತ್ಮಕವಾದದ್ದು ಅಸಮಾನವಾಗಿಯೇ ಇರಬೇಕು ರಾಗಕ್ಕೆ ದ್ವೇಷಕ್ಕೆ ಸಿಲುಕುವಂತಹ ನಾನಾ ವಸ್ತುಗಳಿರಬೇಕು ಅಂದರೆ ಅವುಗಳಲ್ಲಿ ಭಿನ್ನ ಭಿನ್ನತೆ ಇದ್ದೇ ಇರಬೇಕು ಹಾಗಿರುವಾಗ ಏನು ಮಾಡಬೇಕು ಈ ರಜೋಗುಣವನ್ನು ಸತ್ವದ ಅಧೀನದಲ್ಲಿ ಇಡಬೇಕು ಸತ್ವಗುಣ ಆನಂದ ಸ್ವರೂಪಿಯಾದದ್ದು ಇನ್ನು ಸಮಾನತೆ ಎಲ್ಲಿ ಬರುತ್ತೆ ಆ ಸತ್ವದಲ್ಲಿ ಸತ್ವ ಅನ್ನೋದು ಎಲ್ಲಿ ಐಡಿಯಲಿಸ್ಟಿಕ್ ಅಂತಲೇ ಆತ್ಮೈಕವಾದಿಗಳು ಚೈತನ್ಯವಾದಿಗಳಲ್ಲಿ ಮಾತ್ರ ಸಮಾನತೆ ಸಾಧ್ಯ ಎಲ್ಲರೂ ಒಂದು ಅಂತ ಹೇಳುವುದು ಸತ್ವದಲ್ಲಿ ಮಾತ್ರ ಸಾಧ್ಯ ಚೈತನ್ಯದಲ್ಲಿ ಮಾತ್ರ ಸಾಧ್ಯ ಇನ್ನು ಯಾವ ಶಂಕರಾಚಾರ್ಯರು ಬಂದರೂ ಜಗತ್ತನ್ನೆಲ್ಲ ಒಂದು ಅಂತ ಹೇಳುವ ಅಜ್ಞಾನದ ಕೆಲಸ ಅವರು ಮಾಡಿಲ್ಲ ಕಾರಣ ಎಲ್ಲರಿಗೂ ಗೊತ್ತಿರುವಂಥದ್ದೇ ಅಂತಶ್ಚೈತನ್ಯ ಒಂದು ಅಂತ ಅದನ್ನ ಚೈತನ್ಯವಾದಿಗಳು ಮಾತ್ರ ಒಪ್ಪುತ್ತಾರೆ ಹೊರತು ಚೈತನ್ಯ ನಿರಾಕರಣೆ ವಾದ ಮಾಡುವಂಥವ್ರು ಹೇಗೆ ಒಪ್ತಾರೆ ಎಲ್ಲ ಕಮ್ಯುನಿಸ್ಟ್ಗಳನ್ನ ಲೆಫ್ಟಿಸ್ಟ್ಗಳನ್ನ ಅಂತ ಅವ್ರು ತಗೊಳ್ಳಿ ಈ ಪ್ರಗತಿಗಾಮಿಗಳು ಅಂತ ಯಾರಿದ್ದಾರೆ ದಲಿತರು ಅಂತ ಯಾರಿದ್ದಾರೆ ಬಂಡಾಯವಾದಿಗಳು ಅಂತ ಯಾರಿದ್ದಾರೆ ನಿಯೋ ಅಂತ ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಸಗೌರವ ಕೇಳೋಣ ನಾವೆಲ್ಲ ಚೈತನ್ಯವಾದಿಗಳಲ್ಲ ನಾವೆಲ್ಲ ವಾಸ್ತವವಾದಿಗಳು ನಾವೆಲ್ಲ ದ್ರವ್ಯವಾದಿಗಳೇ ಹೊರತುನುವೆ ಊರ್ಜಾವಾದಿಗಳು ಅಲ್ಲ ಅಂತ ಅಂದ್ರೆ ವಿ ಆರ್ ಮೆಟೀರಿಯಲಿಸ್ಟ್ ಮ್ಯಾಟರ್ ದ್ರವ್ಯವನ್ನ ಹೆಚ್ಚಾಗಿ ಗೌರವಿಸ್ತೀವಿ ವಸ್ತುನಿಷ್ಠತೆಯನ್ನೇ ಹೊರತುನುವೆ ಭಾವನಿಷ್ಠತೆಯನ್ನಲ್ಲ ಸತ್ವನಿಷ್ಠತೆಯನ್ನು ಅಲ್ಲ ಅಂತಂತಾರೆ ಹೀಗಾಗಿ ಸಮಾನತೆಯನ್ನು ಒಪ್ಪುವುದಕ್ಕಿರುವ ಒಂದೇ ಒಂದು ಅವಕಾಶ ಅಂದ್ರೆ ಆತ್ಮವಾದಿಗಳದು ಆತ್ಮವನ್ನೇ ನಿರಾಕರಿಸುವವರು ಅನಾತ್ಮವಾದಿಗಳು ಸಮಾನತೆಯನ್ನೇ ನಿರಾಕರಿಸುವಂತೆ ಆಗುತ್ತಾರೆ ಹಾಗಾಗಿ ಮನುವಿನಲ್ಲಿ ಅಸಮಾನತೆ ಉಂಟು ಸಮಾನತೆಯ ವಿರೋಧ ಉಂಟು ಅಂತ ಹೇಳೋರು ತಾವು ಸಮಾನತೆ ಇರುವ ಒಂದೇ ಒಂದು ಅವಕಾಶವನ್ನು ಕಂಡೆಮ್ ಮಾಡಿ ಕೂಡಿಸಿಬಿಟ್ಟಿದ್ದಾರೆ ಅಂತಂದ್ರೆ ಅದನ್ನು ಧಿಕ್ಕರಿಸಿದ್ದಾರೆ ಅಂದ್ರೆ ಇನ್ನು ಎಂಥದ್ದು ಸಮಾನತೆ ಇವರಲ್ಲಾಗುತ್ತೆ ಹಾಗಿದ್ದು ಹೇಳುವಂಥದ್ದು ಬೇರೆಯವರ ಎಲೆಯಲ್ಲಿ ನೊಣ ಸತ್ತು ಬಿದ್ದಿರೋದನ್ನ ನೋಡಿ ಬೈತಾನೆ ತನ್ನ ಎಲೆಯಲ್ಲಿ ಹಂದಿ ಸತ್ತು ಬಿದ್ದಿದೆ ಅಥವಾ ಕತ್ತೆ ಸತ್ತು ಬಿದ್ದಿದೆ ಅಂತ ಹೇಳಬೇಕಾಗುತ್ತೆ ಇದು ತುಂಬಾ ತುಂಬಾ ವಿವೇಕದ್ದು ಹಾಗಂತ ಮನು ಹೇಳಿದ್ದೆಲ್ಲ ಒಪ್ಪುವುದ ಮನುವೇ ಹೇಳಿದ್ದಾನೆ ಕಾಲ ಕಾಲಕ್ಕೆ ತಕ್ಕಂತೆ ಧರ್ಮ ಬದಲಾಗುತ್ತೆ ಅಂತ ಕಾಲೇ ಕಾಲೇ ನವಾಚಾರ ನವಾವಾಣಿ ಮುಖೇ ಮುಖೇ ಅನ್ನುವಂಥ ಮಾತು ಬಹಳ ಪ್ರಸಿದ್ಧ ಕಾಲಕಾಲಕ್ಕೆ ಹೊಸ ಹೊಸ ಆಚಾರಗಳು ಬರ್ತವೆ ಹೊಸ ಹೊಸ ಮಾತುಗಳು ಬರ್ತವೆ ಆದರೆ ಎಲ್ಲ ಆಚಾರಕ್ಕೂ ಒಂದು ವ್ಯವಸ್ಥೆ ಬೇಕು ಒಬ್ಬ ಆಚಾರ್ಯ ಬೇಕು ಹಾಗೆ ಎಲ್ಲ ವಾಕಿಗೂ ಒಂದು ವ್ಯಾಕರಣ ಬೇಕು ಅಂತಷ್ಟೇ ನಾವು ಹೇಳುವಂಥದ್ದು ಆಚಾರಗಳ ವೈವಿಧ್ಯಕ್ಕೆ ಎಂದು ಆಕ್ಷೇಪ ಮಾಡಿಲ್ಲ ಭಾಷೆಗಳ ವೈವಿಧ್ಯಕ್ಕೆ ಮತ್ತು ಅವುಗಳ ಮಾರ್ಪಾಡಿಗೆ ಆಕ್ಷೇಪ ಇಲ್ಲ ಆದರೆ ಒಂದು ವ್ಯಾಕರಣ ಇಟ್ಕೊಳ್ಳಿಂತ ಬಟ್ಟೆ ಯಾವುದಾದ್ರೂ ಹಾಕ್ಕೊಳ್ಳಿ ಆದರೆ ಬಟ್ಟೆಯ ಪರ್ಪಸ್ ಮರೆಯಬೇಡಿ ಮೈ ಮುಚ್ಚುವುದು ಬಟ್ಟೆಯ ಪರ್ಪಸ್ ಮೈ ತೆಗೆದು ತೋರಿಸುವಂಥದ್ದಲ್ಲ ಅನ್ನುವುದಷ್ಟೇ ಹೀಗೆ ಒಂದು ವ್ಯವಸ್ಥೆ ಅಂತ ಮಾಡಿದ ತತ್ಕ್ಷಣವೇನೆ ಅಲ್ಲಿ ಡಿಸ್ಪ್ಯಾರಿಟಿ ಇದೆ ಅಂತ ಅನ್ನುವುದನ್ನು ಗೃಹೀತ ಹಿಡಿದು ಹೋಗುವುದು ತುಂಬಾ ಅನುಚಿತ ಮತ್ತೆ ಒಂದಷ್ಟು ತುಂಬಾ ಈ ಕಾಲದವರೆಗೆ ಉದ್ವೇಜಕವಾಗುವಂತ ಇದೆಯಲ್ಲ ಹೌದು ಇದೆ ಅದನ್ನು ಯಾರು ಆಚರಣೆ ಮಾಡೋಣ ಅಂತ ಹೇಳಿದ್ವಿ ಖಂಡಿತ ಬೇಡ ಈ ಕಾಲದೆಲ್ಲ ಕಾಲಕ್ಕೂ ಉದ್ವೇಜಕವಲ್ಲದೆ ಅಪ್ಯಾಯನವಾಗತ್ಯ ಖಂಡಿತ ಸಾಧ್ಯ ಇಲ್ಲ ಇವತ್ತು ನಮ್ಮ ಮನೆಗೆ ಯಾರು ಬಂದರೂ ಕೂಡ ನಾನು ಸ್ವಾಗತಿಸ್ತೀನಿ ಬಂದವರು ಯಾವ ದೇಶದವರಾಗಲಿ ಯಾವ ಜಾತಿಯವರಾಗಲಿ ಯಾವ ಪ್ರಾಂತದವರಾಗಲಿ ನಾನು ಕುಡಿತಕ್ಕಂತ ಕಾಫಿಯ ಲೋಟದಲ್ಲಿ ಅವರಿಗೆ ನಾನೇ ಕಾಫಿ ಮಾಡಿ ತಂದು ಕೊಡ್ತೀನಿ ನಾನೇ ಅವರು ಕಚ್ಚಿಕೊಂಡೇ ಕುಡಿಬೇಕು ಅಂತ ಆಗ್ರಹ ಮಾಡಿ ಕಚ್ಚಿಕೊಂಡು ಕುಡೀಲಿ ಅಂತ ಹೇಳ್ತೀನಿ ಮತ್ತೆ ಎತ್ತಿ ನಾನೇ ತೊಳ್ಕೊಂಡು ಬಂದು ಮತ್ತೆ ಇಡ್ತೀನಿ ಇನ್ನೊಂದ್ಸತಿ ನಾನೇ ಆ ಲೋಟದಲ್ಲಿ ಕಾಫಿ ಕುಡಿತೀನಿ ನಮ್ಮ ಅಜ್ಜಿ ಮಾಡ್ತಾ ಇದ್ರ ಅದು ಯಾರಾದ್ರೂ ಸ್ವಲ್ಪ ಕಪ್ಪಿಗಿದ್ದವ್ರು ಕಾಣಿಸ್ಬಿಟ್ರೆ ಸಾಕು ಯವರ ವಾಡು ಮಾಲೋಡೇವರಾ ಅಂತ ಅವರು ಆ ಲೋಟ ಅವರು ಕಪ್ಪುಗಿದ್ದ ತಪ್ಪಿಗೆ ಬೆಂಕಿನಲ್ಲಿ ಸುಡೋರು ಅವರು ಬ್ರಾಹ್ಮಣರೇ ಆಗಿರಬಹುದು ನಮ್ಮ ಅಜ್ಜಿ ದೃಷ್ಟಿಯಲ್ಲಿ ನನ್ನದು ವ್ರಾತ್ಯಕಾಂಡ ಅಂದರೆ ಯಾವುದು ಸರಿಯಾದ ಮೌಲ್ಯ ನಾವು ವಿಶಾಲ ಮನೋಧರ್ಮದಾಗಿದ್ದೀವಿ ಹಾಗೆ ಹೀಗೆ ಅಂತ ಅನ್ಬಹುದು ಆದರೆ ನಮ್ಮ ವಿಶಾಲ ಮನೋಧರ್ಮ ಎಂಥದ್ದು ಒಬ್ಬ ಎನ್ ಜಿ ಒ ಆಕೆ ಗುಜರಾತ್ನಲ್ಲೆಲ್ಲ ತುಂಬಾ ದೊಡ್ಡದಾಗಿ ಈ ಉದಾರ ಮಾನವತಾವಾದವನ್ನು ಪ್ರತಿನಿಧಿಸ್ತೀನಿ ಅಂತ ಹೋದವಳು ಒಂದು ಕಡೆ ಬರೆದಿದ್ದಾಳೆ ನಾನು ಇಷ್ಟೆಲ್ಲ ಸಮಾನತೆ ವ್ಯಕ್ತಿ ವ್ಯಕ್ತಿಗಳ ವೈಷಮ್ಯ ಕಡಿಮೆ ಆಗಬೇಕು ಅಂತ ಒಂದು ಮಿಷನರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಆದರೆ ಕನ್ಫೆಸ್ ಮಾಡ್ಕೊಳ್ಬೇಕು ಅಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ನನಗಿಂತ ತುಂಬ ಕೆಳಗಿದ್ದಾಳೆ ಅಥವಾ ಹಿಂದುಳಿದವಳಿದ್ದಾಳೆ ಅಂತ ಒಬ್ಬ ಹೆಂಗಸನ್ನ ನೋಡಿ ನನಗೆ ಮಾತನಾಡಿಸಿ ಪ್ರೀತಿಯಿಂದ ಸಂವಾದಿಸುವಂತ ಮನಸ್ಸಿಲ್ಲ ಹೃದಯ ಇಲ್ಲ ನಮ್ಮ ತಾಯಿಗೆ ಇವ್ ಯಾವುದೂ ಇಲ್ಲ ನನ್ನ ಕಂಡ್ರೆ ಆಗೋದಿಲ್ಲ ನೀನು ಅವಳು ಅಂತ ಬೈತಾಳೆ ಮಡಿಯವಳು ಅರೆ ಅವಳು ಒಮ್ಮೆ ಮನೆಗೆ ಯಾವುದೋ ಒಬ್ಬ ಹೆಂಗಸು ರಂಗೋಲಿ ಮಾರೋಕ್ಕೆ ಬಂದಿದ್ಳು ರಂಗೋಲಿ ಪುಡಿಯನ್ನ ಆ ಪುಡಿ ಮಾರದವಳು ಕಾಲಿಗೆ ನೋವಾಗಿದೆ ಅಂತ ಗೊತ್ತಾದ ತಕ್ಷಣ ಎಲ್ಲಿ ಕಾಲಿಗೆ ಏನಾಗಿದೆ ಅಂತ ಹೇಳಿ ಈ ಮಡಿತನವನ್ನೆಲ್ಲ ಬಿಟ್ಟು ತಾನೇ ಪೋಟ್ಲೀಸ್ ಮಾಡಿ ಕಾಲಿಗೆ ಪಟ್ಟಾಕಿ ಸುತ್ತಿ ಕಳಿಸಿದಳು ಅವಳಿಗೆ ಯಾರೋ ಯಾವ ಜಾತಿಯೋ ನಮ್ಮ ತಾಯಿಗೆ ಅದು ಯಾವುದು ಬರಲಿಲ್ಲ ನಾನು ದೇವರ ಮುಂದೆ ಹಾಕುವ ರಂಗೋಲಿ ತಂದು ಕೊಡ್ತಕ್ಕಂಥವಳು ಪುಣ್ಯಕಾರಿಕೆ ಕಾರ್ಯಕ್ಕೆ ನೆರವಾಗತಕ್ಕಂಥವಳು ಬಡಪಾಯಿ ಮಾನವೇ ಅವಳಿಗೆ ನಾನು ಮಾಡಬೇಕು ಅಂತ ಅಂತ ನಮ್ಮ ಅಜ್ಜಿಗಾರ ರೀತಿಯಾದದ್ದಿತ್ತು ಒಂದಲ್ಲ ಎರಡಲ್ಲ ಏಳು ಮುದ್ದೆಗಳು ಮಾಡಿ ಹಾಕ್ತಾ ಇದ್ರು ಮನೆ ಒಬ್ಬ ಆಳಿಗೆ ಅವನ ಹೆಸರೇ ಏಳು ಮುದ್ದೆ ಬೆಂಕಣ್ಣ ಅಂತ ನಾನು ಮಾಡ್ತೀನ ಇಲ್ಲ ನಾನು ಕಾಫಿ ಒಂದು ಮಾಡಿ ಕೊಡಬಲ್ಲೆ ಏಳು ರಾಗಿ ಮುದ್ದೆಗಳನ್ನ ತೊಳಸಿ ಅವ್ರ ಮುಂದೆ ಹಾಕಿ ಹುಳಿಯೆಲ್ಲ ಹಾಕಿ ಕೂಡಿಸ್ತೀನ ಅಂದರೆ ಅವರದು ಅವರದಾದ ರೀತಿಯ ಒಂದು ಸಾಮ್ಯ ಇತ್ತು ನಮಗೆ ಎತ್ತುಕೊಂಡು ಮೇಲೆ ಹಿಂಗ್ ಬಿಡ್ತಾ ಇದ್ದಂತ ಒಂದು ಮಂತ್ರಾಕ್ಷತೆಯೋ ಒಂದು ಉದ್ದರಣೆ ನೀರೋ ಅದು ಜ್ಞಾಪಕಕ್ಕೆ ಬರುತ್ತೆ ಆದರೆ ಅದರ ಹಿಂದೆ ಯಾವುದಾದ್ರೂ ಪ್ರೀತಿ ಇದ್ದಿರಬಹುದಲ್ವಾ ಅದು ಸರಿ ಅಂತಲೂ ಅಲ್ಲ ನಾವು ಮಾಡ್ತಾ ಇರೋದು ತಪ್ಪು ಅಂತಲೂ ಅಲ್ಲ ನಾವು ಸರಿ ಅಂತ ಗೃಹೀತ ಹಿಡಿದು ಹೋಗೋದು ತುಂಬಾ ತಪ್ಪು ಅದು ಸರಿ ಅಂತ ಹೇಳಿ ಇದನ್ನ ಧಿಕ್ಕರಿಸೋದನ್ನ ತಪ್ಪು ಅಂತ ಹೇಳೋರಿಗೆ ಇದೇ ನ್ಯಾಯ ಅನ್ವಯವಾಗಬೇಕಲ್ವಾ ಅಂತ ಈ ಸಹಾನುಭೂತಿಯ ದೃಷ್ಟಿಕೋನ ಇರಬೇಕು ಆ ಕಾಲದ್ದು ಯಾವುದೋ ಒಂದು ಮಾಡಿಕೊಂಡ್ರು ಪ್ರತಿಕಾಲಕ್ಕೂ ಅಜ್ಞಾನ ಅಂಟಿ ಬಂದಂಥದ್ದು ಅದನ್ನು ಯಾರೂ ಧಿಕ್ಕರಿಸೋಕೆ ಸಾಧ್ಯ ಇಲ್ಲ ಅದರ ನಿವಾರಣೆಗಾಗಿ ಪ್ರಯತ್ನ ಪಡಬೇಕು ಇನ್ನೊಬ್ಬರನ್ನ ಸಹಾನುಭೂತಿಯಿಂದ ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ಸೋಲಬಾರದು ಅನ್ನುವುದಷ್ಟೇ ಈ ಮಾತಿನ ತಾತ್ಪರ್ಯ ಅದರಿಂದಲೇ ಮನುಸ್ಮೃತಿಯ ಮೊದಲಿಗೆ ಮೊದಲನೇ ಅಧ್ಯಾಯದಲ್ಲಿಯ ಕಡೆಯಲ್ಲಿ ಎಲ್ಲ ಕಾಂಟೆಂಟ್ಸ್ ಏನು ಅಂತ ಹೇಳುವಂತ ಸುಮಾರು ಒಂದು ಎಂಟು ಶ್ಲೋಕಗಳು ಬರುತ್ತವೆ ಬಹಳ ಚೆನ್ನಾಗಿವೆ ಅಲ್ಲಿ ಕಟ್ಟ ಕಡೆಯ ಶ್ಲೋಕ ದೇಶಧರ್ಮಾನ್ ಜಾತಿಧರ್ಮಾನ್ ಕುಲಧರ್ಮಾಂಶ್ಚ ಶಾಶ್ವತಾನ್ ಪಾಷಂಡ ಗಣಧರ್ಮಾಂಶ ಶಾಸ್ತ್ರೇಸ್ವಿನ್ ನುಕ್ತವಾನ್ ಮನು ಇದು ಧರ್ಮ ಅನೇಕ ಮುಖ್ಯ ಆದದ್ದು ದೇಶಧರ್ಮಗಳು ಕೆಲವು ಜಾತಿಧರ್ಮಗಳು ಕೆಲವು ಕುಲಧರ್ಮಗಳು ಕೆಲವು ಪಾಷಂಡ ಗಣಧರ್ಮಗಳು ಕೆಲವು ಪಾಷಂಡರು ಅಂತಂದ್ರೆ ಸನ್ಯಾಸಿಗಳು ಅಂತ ಮತ್ತು ನಾಸ್ತಿಕರು ಅಂತಲೂ ಕೂಡ ಅರ್ಥ ಉಂಟು ಅಂದರೆ ತಮ್ಮ ತಮ್ಮ ವಲಯದಲ್ಲಿಯೇ ಭಿನ್ನ ಭಿನ್ನವಾಗಿ ನಿಲ್ಲುವಂಥವ್ರು ಎಷ್ಟೋ ಜನ ಇದ್ದಾರೆ ಅವರೆಲ್ಲರನ್ನೂ ಗಮನಿಸಿಕೊಂಡು ಮಾಡುವಂಥದ್ದಾಗಿದೆ ಇದು ಅಂತ ಹೇಳಿ ಈ ಹಿನ್ನೆಲೆಯಿಂದ ಮೊದಲಿಗೆ ಧರ್ಮದ ಸ್ವರೂಪವನ್ನು ನೋಡೋಣ ಅದನ್ನು ನಾನು ನೆನ್ನೆಯೇ ಆ ಕಾಮದ ಬಗ್ಗೆ ಕಾಮ್ಯದ ಬಗ್ಗೆ ಮತ್ತು ಧರ್ಮದ ಆಧಾರಭೂತವಾದಂತಹ ವೇದ ಆಮೇಲೆ ವೇದವನ್ನು ಸ್ಮರಿಸಿಕೊಂಡು ಸ್ಮೃತಿಯ ಮೂಲಕವಾಗಿ ಮಾಡುವ ಸದಾಚಾರಿಗಳ ನಡೆ ಸ್ಮೃತಿಶೀಲೇ ಚ ತದ್ವಿದಾಂ ಆಚಾರಶ್ಚೈವ ಸಾಧೂನಾಂ ಆತ್ಮತ ಆತ್ಮನ ತುಷ್ಟಿರೇವಚ ಅನ್ನುವುದನ್ನು ಹೇಳಿದ್ದೆ ಆತ್ಮದ ತುಷ್ಟಿ ಮೊದಲು ತನಗೆ ತೃಪ್ತಿ ಆಗಬೇಕು ನಮಗೆ ತೃಪ್ತಿ ಆಗಿದ್ದೆಲ್ಲ ಧರ್ಮ ಅಂತಲ್ಲ ಆದರೆ ನಮಗೂ ತೃಪ್ತಿ ಆಗಬೇಕು ಅದರಿಂದ ಅನ್ನುವುದು ಮತ್ತೆ ಪ್ರಾಮಾಣಿಕವಾದ ಮನಸ್ಸಿಗೆ ಆ ಒಂದು ಸಮಾಧಾನ ಇರುತ್ತೆ ಕಳೆದ ಬಾರಿ ನಮ್ಮ ಪ್ರೊಫೆಸರ್ ಕಣ್ಣನ್ ಅವರು ಸತಾಂಹಿ ಸಂದೇಹ ಪದೇಶು ವಸ್ತುಷು ಪ್ರಮಾಣ ಅಂತಃಕರಣ ಪ್ರವೃತ್ತಯ ಅನ್ನುವ ಶಾಕುಂತಲದ ವಾಕ್ಯವನ್ನು ತೆಗೆದುಕೊಂಡಾಗ ಬಹಳ ವಿಸ್ತರಿಸಿ ಧರ್ಮಶಾಸ್ತ್ರಗಳನ್ನೆಲ್ಲ ಇಟ್ಟುಕೊಂಡು ಅಂತಃಕರಣ ಪ್ರವೃತ್ತಿ ಅಂದ್ರೆ ಏನು ಅಂತಃಕರಣ ವೃತ್ತಿಯ ಪ್ರಾಮಾಣ್ಯ ಅಂದ್ರೆ ಏನು ಆರ್ಯವಾದ ಮನಸ್ಸು ಅಂದ್ರೆ ಏನು ಅನ್ನುವುದನ್ನೆಲ್ಲ ವಿಸ್ತರಿಸಿದ್ದರಿಂದ ಅದನ್ನು ಮತ್ತೆ ಕೈ ಹಾಕೋಲ್ಲ ಬಸವಣ್ಣನವರು ಹೇಳ್ತಾರಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕಿಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನುವಂತಿರಬೇಕು ಅದು ಬಹಳ ಮುಖ್ಯ ಮುತ್ತಿನ ಹಾರದಲ್ಲಿರುವ ಮುತ್ತುಗಳು ಬಿಡಿಬಿಡಿಯಾಗಿಯೂ ಚೆನ್ನ ಇಡಿಯಾಗಿಯೂ ಚೆನ್ನ ಮಾಲೆಯಾಗಿಯೂ ಚೆನ್ನ ಮಾತನ್ನ ಪ್ರತ್ಯೇಕವಾಗಿ ತೆಗೆದರೂ ಸುಭಾಷಿತವಾಗಬೇಕು ಅದು ಆ ಕಾಂಟೆಕ್ಸ್ಟ್ ನಿಂದ ನೋಡಿದ್ರೂ ಕೂಡ ಸುಸಂಗತವಾಗಿರಬೇಕು ಅಂತ ಅನವದ್ಯವಾದ ಅಸ್ತೋಭವಾದ ಮಾತಾಗಿರಬೇಕು ಮತ್ತೆ ಅದರೊಳಗೆ ಮಾಣಿಕ್ಯದ ದೀಪ್ತಿ ಒಳಗೆ ಒಂದು ಹುರುಳು ಸ್ವಾರಸ್ಯ ಇರಬೇಕು ಆಕಾರ ಸೌಷ್ಠವ ಮಾತ್ರವಲ್ಲ ಅದರೊಳಗಿರ್ತಕ್ಕಂಥ ಆಶಯ ಸೌಷ್ಠವೂ ಬೇಕು ಮತ್ತು ಸ್ಫಟಿಕದ ಶಲಾಕೆ ಶಲಾಕೆ ನೇರವಾಗಿರುತ್ತೆ ರುಜುತ್ವ ಇರಬೇಕು ಮಾತಿನಲ್ಲಿ ಡೊಂಕು ಕೊಂಕು ಇರಬಾರದು ಮತ್ತು ಸ್ಫಟಿಕದ ಶಲಾಕೆ ಟ್ರಾನ್ಸ್ಪರೆಂಟ್ ಪಾರದರ್ಶಕವಾದದ್ದು ಆಗಿರಬೇಕು ಮತ್ತು ನಮ್ಮ ಅಂತರ್ಯಾಮಿಗೆ ನಮ್ಮ ಅಂತರ್ಗತವಾದಂತಹ ಆ ಚೈತನ್ಯಕ್ಕೆ ಒಪ್ಪಿಗೆ ಆಗಬೇಕು ಈ ಮಾತು ಸರಿ ಅಂತ ಇದೆಲ್ಲ ಸೇರಿ ಇರುವಂತಹದ್ದು ಮಾತು ಅಂತ ಅದು ವಾಗ್ಯೋಗ ಆ ರೀತಿಯಾದದ್ದೇ ಸದಾಚಾರ ಮತ್ತೆ ಮುಂದೆ ಹೇಳ್ತಾರೆ ಈ ಧರ್ಮಸ್ಯ ಲಕ್ಷಣ ಧರ್ಮದ ಆಶ್ರಯ ಯಾವುದಿರುತ್ತೆ ಲಕ್ಷಣ ಎಲ್ಲಿರುತ್ತೆ ಸ್ಮೃತಿ ಸದಾಚಾರ ಚ ಪ್ರಿಯಾತ್ಮನಃ ಏತ ಚತುರ್ವಿಧಂ ಪ್ರಭುಹು ಸಾಕ್ಷಾತ್ ಧರ್ಮಸ್ಯ ಲಕ್ಷಣಂ ಅಂತ ಇಲ್ಲಿ ಧರ್ಮದ ಲಕ್ಷಣ ಅಂತ ಹೇಳುವಲ್ಲಿ ಧರ್ಮದ ಆಶ್ರಯ ಅಂತ ತೆಗೆದುಕೊಳ್ಳಬೇಕು ಅಂತ ವ್ಯಾಖ್ಯಾನಕಾರರ ಅಭಿಪ್ರಾಯ ಯಾಕೆಂದ್ರೆ ಧೃತಿ ಕ್ಷಮೋ ಧೃತಿ ಕ್ಷಮಾದಮೋ ಹಿಂಸಾ ಶೌಚಮಿಂದ್ರಿ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮ ಲಕ್ಷಣಂ ಅಂತ ನೆನ್ನೆ ಹೇಳಿದ್ದೆ ಧರ್ಮದ ಸಾಮಾನ್ಯ ಧರ್ಮದ ಲಕ್ಷಣಗಳು ಅಂತ ಇದು ಲಕ್ಷಣ ಅಂದ್ರೆ ಅಲ್ಲಿ ಸ್ವರೂಪ ಸಿದ್ಧಿಗೆ ಬೇಕಾಗಿರುವ ಗುಣವಿಶೇಷಗಳು ಅಂತ ಇಲ್ಲಿ ಲಕ್ಷಣ ಅಂತಂದ್ರೆ ಆಶ್ರಯ ಅನ್ನುವ ಅರ್ಥದಲ್ಲಿ ವೇದ ಸ್ಮೃತಿ ಸದಾಚಾರ ಮತ್ತು ತನ್ನ ನೆಮ್ಮದಿ ತನ್ನ ಶಾಂತಿ ಇವೆಲ್ಲ ಧರ್ಮಕ್ಕೆ ಆಶ್ರಯಗಳು ವೇದದಲ್ಲಿ ನಾವು ಧರ್ಮವನ್ನು ಕಾಣಬಹುದು ಸ್ಮೃತಿಗಳಲ್ಲಿ ಕಾಣಬಹುದು ಆಚರಣೆಯಲ್ಲಿ ಕಾಣಬಹುದು ನಮ್ಮ ಅಂತರಂಗದಲ್ಲಿ ಕಾಣಬಹುದು ಎಷ್ಟು ದೊಡ್ಡದಾಗಿ ತೆಗೆದುಕೊಂಡಿರುವಂತಹದ್ದು ಇದು ಮತ್ತೆ ನಾವು ಮನುವಿಗೆ ಏನಾದರೂ ವೇದ ಅಂದರೆ ಸಾಮಾ ಸಾಮಾಥರ್ವ ಅನ್ನುವುದು ಅಷ್ಟೇ ವೇದ ಅನ್ನುವಂಥ ಅಭಿಪ್ರಾಯ ಇದ್ರೆ ನಾವು ಅದನ್ನು ಹಿಗ್ಗಲಿಸಿಕೊಳ್ಳಬಹುದು ಏನು ತೊಂದರೆ ಇಲ್ಲ ನೋಡಿ ನಮ್ಮ ಆಧುನಿಕರದ್ದು ಎಂಥ ಎಂಥ ರೀತಿಯ ವಾದಗಳಿರುತ್ತವೆ ಅಂದರೆ ಎವ್ರಿ ಟೆಕ್ಸ್ಟ್ ಇಸ್ ಎ ಪ್ರಿಟೆಕ್ಸ್ಟ್ ಅಂತ ಒಂದು ಕಡೆ ಹೇಳ್ತಾರೆ ಪ್ರತಿಯೊಂದು ಪಾಠ್ಯವು ಅದು ಕೇವಲ ಒಂದು ಪ್ರವೇಶ ಪಾಠ್ಯ ಮಾತ್ರ ಪೂರ್ವ ಪೀಠಿಕಾಪ್ರಾಯವಾದದ್ದು ಮಾತ್ರ ಅದರನ್ನಿಟ್ಟುಕೊಂಡು ಇಂಟರ್ಪ್ರಿಟೇಷನ್ ಮಾಡುವುದೇ ನಮಗೆ ಬಹಳ ಮುಖ್ಯ ಅಂತ ಅನುಕೂಲ ಸಿದ್ಧವಾದವಾದ ಅದೇ ಸಂದರ್ಭದಲ್ಲಿ ಇಲ್ಲೆಲ್ಲ ಟೆಕ್ಸ್ಟ್ ಈಸ್ ಸೇಕ್ರೆಡ್ ಅನ್ನುವಂಥ ಮಾತು ದೇರ್ ಇಸ್ ನೋ ಟೆಕ್ಸ್ಟ್ ಆತರೈಸ್ ಡೆಡ್ ಥಿಯರಿಗಳನ್ನು ಥಿಯರಿಗಳನ್ನ ಶಿಕಾಗೋ ಸ್ಕೂಲ್ ಆಫ್ ಕ್ರಿಟಿಸಮ್ ಅನ್ನೋದು ಹುಟ್ಟಾಕಿದೆ ಅದನ್ನೆಲ್ಲ ಇಟ್ಕೊಂಡು ಕೊಂಡಾಡ್ತಾರೆ ಇಲ್ಲಿಗೆ ಬಂದು ಬಿಟ್ಟಾಗ ಮಾತ್ರ ಅದು ಹಾಗಲ್ಲ ಅದು ಹೀಗಲ್ಲ ಅಂತ ಹೇಳ್ಬಿಟ್ಟಿದ್ರು ವೇದಾಂತ ಅನ್ನೋದಕ್ಕೆ ಕೇವಲ ಸನಾತನ ಧರ್ಮೀಯರು ಅಂತ ಅನಿಸಿಕೊಂಡ ಹಿಂದೂಗಳ ನಾಲ್ಕು ವೇದಾಂತ ಯಾತಕ್ಕೆ ಯಾವುದೇ ಒಂದು ಆಮ್ನಾಯ ಯಾವುದೇ ಒಂದು ಆಗಮ ಅನ್ನೋದನ್ನು ತೆಗೆದುಕೊಳ್ಳೋದಿಕ್ಕೆ ಅವಕಾಶ ಇಲ್ಲವೇ ಖಂಡಿತ ಇದೆ ಎತ್ತದ್ದೇಶ ಪ್ರಸೂತಸ್ಯ ಸಕಾಶಾತ್ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರ ಶಿಕ್ಷೆ ಸರ್ವ ಸರ್ವಮಾನವಾಹ ಅಂತ ಮುಂದೆ ಹೇಳುವಾಗ ಇಲ್ಲಿಂದ ಎಲ್ಲರೂ ಕಲಿಯಬಹುದು ಎಲ್ಲ ವಿಚಾರಗಳನ್ನು ಒಳ್ಳೆಯ ಜೀವನ ನಡವಳಿಕೆಯನ್ನು ಕಲಿಯಬಹುದು ಅನ್ನುವಾಗ ಇದೇ ತಾನೇ ಇರುವಂಥದ್ದು ಮುಂದೆ ಆ ವಿಷಯವನ್ನು ತೆಗೆದುಕೊಂಡು ಬರ್ತೀನಿ ಹಾಗಾಗಿ ಧರ್ಮದ ಆಶ್ರಯವಾಗಿ ಇವೆಲ್ಲ ಅಂತಂದರೆ ಮೊದಲಿಗೆ ಸಾಮೂಹಿಕವಾಗಿ ಅದರ ಯಾರದು ಅಂತ ಗೊತ್ತಾಗದಂತೆ ಎಲ್ಲರಿಗೂ ಕೂಡ ಬಂದ ತಿಳುವಳಿಕೆ ಅದು ಎಂದೋ ಗ್ರಂಥಸ್ಥವಾದಂಥ ಎಲ್ಲ ಕಾಲಕ್ಕೂ ನಿಲ್ಲಬಲ್ಲ ಒಂದು ಅವಿನಾಶಿಯಾದ ತಿಳುವಳಿಕೆ ಆ ಸಾಮಾನ್ಯ ಧರ್ಮ ರೂಪದ್ದಾದಂಥ ವೇದ ಮತ್ತೊಂದು ಅದರ ನೆನಪಿನಿಂದ ಮಾಡಿದಂತಹ ದೇಶ ಕಾಲಾಚಾರಗಳಿಗೆ ತಕ್ಕಂಥ ನಿಬಂಧನೆಗಳು ಸ್ಮೃತಿಗಳು ಸ್ಮೃತಿಗಳು ಆಯಾ ಕಾಲಕಾಲಕ್ಕೆ ತಕ್ಕಂತೆ ಮಾಡುವಂಥದ್ದು ಈಗ ಸ್ಥಾಯಿಯಾಗಿ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲೆಲ್ಲ ಮಾಡುವಂಥದ್ದು ಅನ್ನ ಸಾರು ಅಥವಾ ಸಾರು ಅನ್ನ ರಾಗಿ ಮುದ್ದೆ ಜೋಳದ ರೊಟ್ಟಿ ಈ ತರದ್ದು ಒಂದು ನಾಲ್ಕೈದು ವೆರೈಟೀಸ್ ಅಲ್ಲಿ ಬರುತ್ತವೆ ಅರೆ ಒಬ್ಬೊಬ್ಬರ ಮನೆಯ ಅನ್ನ ಸಾರಿನದು ಏನೇನೋ ವಿಶೇಷವಾದ ರುಚಿ ಇರುತ್ತೆ ಕೆಲವರು ಹೇಳೋದುಂಟು ಅದಕ್ಕೆ ಇದನ್ನು ಹಾಕ್ತೀವಿ ಇದಕ್ಕೆ ಅದನ್ನು ಹಾಕ್ತೀವಿ ಅಂತ ಆ ರೀತಿಯಾಗಿ ಸ್ಮೃತಿಗಳು ಸ್ಮೃತಿಗಳು ಅವರವರ ಮನೆಯ ಅವರವರ ಪ್ರಾದೇಶಿಕವಾದ ರುಚಿ ವೈವಿಧ್ಯ ಇದ್ದಂತೆ ಅರೆ ಮೂಲಭೂತವಾದ ಆಹಾರ ಧಾತು ಅನ್ನುವಂಥದ್ದು ಶ್ರುತಿ ಮತ್ತು ಅದು ಆಚರಣೆಗೆ ಬರುವಂತ ಬಗೆ ಜನರು ಒಂದೊಂದು ರೀತಿಯಾಗಿ ಅದನ್ನು ಆಚರಣೆಗೆ ತಂದುಕೊಳ್ತಾರೆ ಎಷ್ಟೋ ಬಾರಿ ಗ್ರಂಥದಲ್ಲಿ ಇರುವುದೆಲ್ಲ ಆಚರಣೆಯಲ್ಲಿ ಇರುವುದಿಲ್ಲ ಇದೆಲ್ಲ ಆರೋಪಗಳು ಎಂಥ ರೀತಿಯಲ್ಲಿ ಬರುತ್ತವೆ ಅಂದರೆ ಯಾವ ಕಾಲದಲ್ಲಿಯೂ ಭಾರತದಲ್ಲಿ ಕಳ್ಳ ಕಾಕರು ಇಲ್ಲದಂತಹ ಶಾಂತಿಯ ಸ್ಥಿತಿ ಕಾವ್ಯದಲ್ಲಿ ವರ್ಣಿಸಿದಂತೆ ಇರಲೇ ಇರಲಿಲ್ಲ ಅಂತಾರೆ ಹಾಗೆ ಇರಲೇ ಇರಲಿಲ್ಲ ಒಳಿತು ಅಂತ ಹೇಳುವಾಗ ನೀವೇ ಕಾಣುವಂತೆ ಆ ಸ್ಮೃತಿಯಲ್ಲಿ ಇಂಥ ಕೆಡಕಿದೆ ಈ ಶಾಸ್ತ್ರದಲ್ಲಿ ಅಂತ ಕೆಡಕಿದೆ ಅಂತಾರೆ ಅದು ಇದ್ದೇ ಇರಬಾರ್ದಲ್ವೇ ಇಲ್ಲ ಕೆಡಕು ಮಾತ್ರ ಇತ್ತು ಒಳಿತು ಇಲ್ಲ ಅಂತ ಮಹಾಮಹೋಪಾಧ್ಯಾಯ ಪಾಂಡುರಂಗ ವಾಮನ ಕಾಣೆಯವರು ಧರ್ಮಶಾಸ್ತ್ರದ ಇತಿಹಾಸದ ಕಡೆಯ ಸಂಪುಟದಲ್ಲಿ ಹೇಳ್ತಾರೆ ಆಧುನಿಕರಿಗೆ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಸನಾತನ ಧರ್ಮದ ಬರೀ ತಪ್ಪುಗಳನ್ನೇ ಹೇಳಿಕೊಂಡು ಇತರ ಮತಗಳ ಗುಣಗಳನ್ನೇ ಕೊಂಡಾಡಿಕೊಂಡು ಹೋಗುವಂತಹದ್ದು ಇದು ಏನು ಮಾಡುತ್ತಿದ್ದಾರೆ ಸನಾತನ ಧರ್ಮದ ಆಚರಣೆಯಲ್ಲಿರುವಂತಹ ದೋಷಗಳನ್ನು ತೆಗೆದುಕೊಂಡು ಇತರ ಮತಗಳಲ್ಲಿ ಇರುವಂತಹ ಕೇವಲ ಲಿಖಿತವಾದ ವಿಧಿ ನಿಷೇಧಗಳನ್ನು ತೆಗೆದುಕೊಂಡು ಅಂದರೆ ಲಿಖಿತವಾದ ಮೌಲ್ಯಗಳು ಕ್ಯಾನನ್ಸ್ ರಿಟರ್ನ್ ಕ್ಯಾನನ್ಸ್ ತೆಗೆದುಕೊಂಡು ಇಲ್ಲಿರುವಂತಹ ಆಚರಣೆಯ ಮೌಲ್ಯಗಳ ಜೊತೆಗೆ ಹೋಲಿಸ್ತಾ ಇದ್ದಾರೆ ಅದು ತಪ್ಪು ಅಂತ ತುಂಬಾ ತಪ್ಪದು ಹೋಲಿಸುವುದಾದರೆ ಎರಡನ್ನೂ ಅದೇ ರೀತಿ ಹೋಲಿಸಬೇಕು ಬುದ್ಧಿವಂತನ ಅತೀ ಕಳಪೆ ಪೇಪರ್ನ ದಡ್ಡನ ಅತಿ ಜಾಣತನದ ಪೇಪರ್ನ ಇಟ್ಕೊಂಡು ಇಬ್ರು ಒಂದೇ ಬುದ್ಧಿವಂತರು ಹಾಗಿರುವಾಗ ಅವ್ರನ್ನ ಯಾತಕ್ಕೆ ಹಾಗೆ ಮಾಡಿದ್ರೆ ಅಂತ ಬೆಸ್ಟ್ ಆಫ್ ಬೋತ್ ಆರ್ ವರ್ಸ್ಟ್ ಆಫ್ ಬೋತ್ ಅದು ತಾನೇ ಮಾಡಬೇಕಾದದ್ದು ಅದಲ್ವಾ ರಾಷನೇ ಈ ರೀತಿಯಾಗಿ ಮಾಡ್ತಾ ಇಲ್ಲ ಅಂತ ಅವರು ಹೇಳ್ತಾರೆ ತುಂಬಾ ತರ ನಡೆದಿದೆ ಬೌದ್ಧ ಧರ್ಮ ಅಂತಂದ್ರೆ ಆಗೋಯ್ತು ಮೂರ್ಛೆ ಬರೋದೊಂದು ಬಾಕಿ ನಮ್ಮ ಆಧುನಿಕ ಬುದ್ಧಿಜೀವಿಗಳಿಗೆ ಆದರೆ ಅಲ್ಲಿ ಯಾವ ಮಟ್ಟದ ಆಚರಣೆಗೆ ಬಂದಿದೆ ಓಡಿಸಿಬಿಟ್ರು ಭಾರತೀಯರು ಬೌದ್ಧ ಧರ್ಮವನ್ನ ಶಂಕರಾಚಾರ್ಯರು ಗೂಂಡಾಗಿರಿ ಮಾಡಿಸಿಬಿಟ್ರು ಗುಡಸೆ ಹಾಕಿಬಿಟ್ರು ಹಿಮಾಲಯದಿಂದ ಆಚೆಗೆ ಅಂತ ಚೈನಾದಲ್ಲಿ ಸ್ವರ್ಗ ಯಾವಾಗ ಎಳೆದು ಬಂತು ಬೌದ್ಧ ಧರ್ಮವನ್ನು ಅಪ್ಪಿಕೊಳ್ತು ಅಂತ ಟಿಬೆಟ್ ಲಕ್ಷಣವಾದ ಉದಾಹರಣೆಗೆ ಇಂದೂ ಬೌದ್ಧ ಧರ್ಮವನ್ನು ಅಪ್ಪಿಕೊಂಡಿದೆ ಅಂತ ಏನು ಮುಂದೆ ಬಂದಿದ್ದು ಒಮ್ಮೆ ಒಬ್ಬರು ದೊಡ್ಡ ಮನುಷ್ಯರು ತುಂಬ ಸರ್ಕಾರದಲ್ಲಿ ಚೀಫ್ ಸೆಕ್ರೆಟರಿ ಆಗಿದ್ದವರು ಅವರು ಒಂದು ಆಪ್ತ ಗೋಷ್ಠಿಯಲ್ಲಿ ಮಾತಾಡ್ತಾ ಬೌದ್ಧವನ್ನು ನಮ್ಮ ದೇಶದಿಂದ ಓಡಿಸಿದ್ರಿಂದಲೇ ಹಾಳಾಗೋಗ್ಬಿಟ್ವಿ ನೋಡಿ ಎಲ್ಲೆಲ್ಲಿ ಬೌದ್ಧ ಹೋಗಿದೆ ಅಲ್ಲೆಲ್ಲ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ ಜಪಾನ್ ಚೀನಾ ಎಷ್ಟು ಮುಂದೆ ಬಂದ್ಬಿಟ್ಟಿದೆ ಅವರು ಹೇಳಿದ್ದು ಈಗ ಸುಮಾರು ಹದಿನೈದು ವರ್ಷಗಳ ಕೆಳಗೆ ಆಗ ನಾನು ಹೇಳಿದೆ ಹೌದು ಅದೇ ತರಹ ಟಿಬೆಟ್ನಲ್ಲಿ ಬೌದ್ಧ ಇದೆ ಟಿಬೆಟ್ ಏನು ಉದ್ದಾರ ಆಗಿದ್ದು ಚೈನ ಎದುರಿಸೋದಕ್ಕೆ ಸಾಧ್ಯವಾಗಲಿಲ್ಲ ಶ್ರೀಲಂಕಾ ಬೌದ್ಧವನ್ನೇ ಇಟ್ಟುಕೊಂಡಿದೆ ಮಹಾಯಾನ ಟಿಬೆಟ್ ಅಲ್ಲಿ ಉಳಿದ್ರೆ ಹೀನಯಾನ ಚೈನಾದಲ್ಲಿ ಉಳಿಯಿತು ಏನು ಇದು ಶ್ರೀಲಂಕಾದಲ್ಲಿ ಉಳಿಯಿತು ಏನು ಮಹಾ ಅಭಿವೃದ್ಧವಾಗಿರುವಂತಹದ್ದು ಬುದ್ಧ ಕಾಲೇ ಇಡಲಿಲ್ಲ ಅಮೆರಿಕಾಗೆ ಅದು ಉಚ್ಛ್ರಾಯ ಸ್ಥಿತಿ ಹೊಂದ್ಬಿಟ್ಟಿದೆಯಲ್ಲ ಬೌದ್ಧ ಧರ್ಮ ಅಲ್ಲಿ ಹೊಸೀಲೇ ಇಲ್ವಲ್ಲ ಏನು ಮಾಡಬೇಕು ಹೀಗಾಗಿ ಯಾವುದೋ ಒಂದು ಧರ್ಮ ಕಾಲಿಟ್ಟ ತಕ್ಷಣ ಮತ ಕಾಲಿಟ್ಟ ತಕ್ಷಣ ಅದು ಉದ್ದಾರವಾಯಿತು ಅಂತ ಭ್ರಮಿಸುವುದು ತಪ್ಪು ಅಂತ ಹೇಳಿದೆ ಆದರೆ ಅವರ ಸ್ಥಾನಮಾನಗಳು ಅದನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಅವ್ರನ್ನ ಇರಿಸಿರಲಿಲ್ಲ ಇರಲಿ ಯಾತಕ್ಕಿವೆಲ್ಲ ಅಂದರೆ ಒಂದು ಗ್ರಂಥವನ್ನು ದೂಷಣೆ ಮಾಡುವುದಕ್ಕೆ ಇಟ್ಟುಕೊಂಡ್ರೆ ಪ್ರಯೋಜನಕ್ಕೆ ಬರೋಲ್ಲ ಹಾಗೂ ಒಂದು ಪ್ರಶ್ನೆ ಬರಬಹುದು ನೀವು ಹೊಗಳೋದಿಕ್ಕೆ ಮುಂದಿದ್ದೀರಾ ಅನ್ಸುತ್ತೆ ಅದು ಪ್ರಯೋಜನಕ್ಕೆ ಬರುತ್ತಾ ಅಂತ ಖಂಡಿತ ನಾನು ಮನುವನ್ನು ಹೊಗಳೋದಿಕ್ಕೆ ಇಲ್ಲಿಲ್ಲ ಮನುವಿನಲ್ಲಿರುವ ವಿಚಾರಗಳು ಈ ಹೊತ್ತಿಗೆ ನಮಗೇನಾದ್ರೂ ಪ್ರಯೋಜನಕ್ಕೆ ಬರುವಂಥವು ಇವೆಯಾ ಅಂತ ಪ್ರಯೋಜನಕ್ಕೆ ಬಂದರೆ ತೆಗೆದುಕೊಳ್ಳೋಣ ಇಲ್ಲವೇ ಬಿಸಾಕೋಣ ಆದರೆ ಯಾರಾದರೂ ಬಿಟ್ಟ ಮೇಲೆ ಯಾರಿಗೂ ಸಿಗುವಂತೆ ಆಗದೇ ಮೇಲೆ ಅಲ್ಲೂ ಪ್ರಯೋಜನಕ್ಕೆ ಬರುವಂತಹದ್ದಿತ್ತು ಬಿಸಾಕಿಬಿಟ್ರಲ್ಲ ಅಂದಾಗ ನಾವು ಕಳವಳಪಟ್ಟು ಕೈ ಕೈ ಹಿಸಿಕೊಳ್ಳಬಾರದು ಅಷ್ಟೇ ಅದಕ್ಕಾಗಿ ಈ ಪ್ರಯತ್ನ ಮುಂದೆ ಅರ್ಥಕಾಮೇ ಸಕ್ತಾನಾಂ ಧರ್ಮಜ್ಞಾನಂ ವಿಧೀಯತೆ ಧರ್ಮಂ ಜಿಜ್ಞಾಸಮಾನಾಂ ಪ್ರಮಾಣಂ ಪರಮಂ ಶ್ರುತಿ ಅರ್ಥಕಾಮಗಳಲ್ಲಿ ಆಸಕ್ತಿ ಇಲ್ಲದೇ ಇದ್ದವರಿಗೆ ಧರ್ಮಜ್ಞಾನ ಅವಶ್ಯವಾಗಿ ಪ್ರೀತಿಪಾತ್ರವಾಗುತ್ತದೆ ಈ ಧರ್ಮ ಜಿಜ್ಞಾಸೆಯನ್ನು ಮಾಡುವಂಥವರಿಗೆ ಪರಮ ಪ್ರಮಾಣವಾದದ್ದು ಶ್ರುತಿ ಈ ವೇದಾಂತ ಅಂದ ತಕ್ಷಣವೇನೆ ನಮ್ಮ ಬುದ್ಧಿಯನ್ನೆಲ್ಲ ಬೇರೆ ಯಾರಿಗೂ ಕೊಟ್ಟು ಬಿಡುವುದು ಅಂತ ಅರ್ಥ ಅಲ್ಲ ಎಲ್ಲರ ಬುದ್ಧಿಗೂ ಎಲ್ಲರ ಹೃದಯಕ್ಕೂ ಎಟುಕುವಂಥದ್ದನ್ನು ವೇದ ಅಂತ ಕರೆಯುವ ವೇದ ಲೌಕಿಕವಾದ ವಿಷಯಗಳಿಗೆ ಪ್ರಮಾಣವಲ್ಲ ಅಲೌಕಿಕವಾದ ವಿಷಯ ಅಂತ ಅಲೌಕಿಕವಾದ ವಿಷಯ ಅಂದರೆ ಆಕಾಶ ನೋಡಬೇಕಾಗಿಲ್ಲ ಎಲ್ಲರಿಗೂ ಸಿಗುವಂತಹದ್ದು ಅರೆ ಲೋಕದಲ್ಲಿ ಸಿಗದೆ ಒಳಗೆ ಗಮನಕ್ಕೆ ಬರುವಂತಹದ್ದು ಅಂತ ಹೀಗಾಗಿ ಪರಮ ಪ್ರಮಾಣವಾಗಿ ಅದು ಮತ್ತು ಇನ್ನೊಂದು ಸ್ವಾರಸ್ಯ ಏನಂದ್ರೆ ಶ್ರುತಿಯ ಅಪೌರ್ಷಯತ್ವ ಅಪೌರ್ಷಯತ್ವ ಅಂದರೆ ವ್ಯಕ್ತಿಯ ಹೆಮ್ಮೆಯನ್ನ ಆತ್ಯಂತಿಕವಾಗಿ ನಿರಾಕರಿಸಿ ಅದನ್ನ ಅಜ್ಞಾತವಾದ ಸಾಮುದಾಯಿಕವಾದ ಸಮುದಾಯಕ್ಕಿಂತಲೂ ಮೂಲಭೂತವಾದಂತಹ ಸಕಲ ಸೃಷ್ಟಿಯ ರಹಸ್ಯಕ್ಕೆ ತಂದು ನಿಲ್ಲಿಸುವದ್ದು ಈ ಮೂಲಕ ಮನುಷ್ಯ ತನ್ನ ಅಹಂಕಾರವನ್ನು ಕಳಕೊಳ್ಳುವ ಪ್ರಯತ್ನ ಮತ್ತು ಜ್ಞಾನದ ಸ್ವಯಂ ಸಿದ್ಧತ್ವವನ್ನು ತಿಳ್ಕೊಳ್ಳುವಂತಹ ರೀತಿ ಇದು ಬಹಳ ಒಳ್ಳೆಯದನ್ನು ಮಾಡುತ್ತೆ ಇಲ್ಲದೇ ಇದ್ರೆ ಮನುಷ್ಯನಿಗೆ ರಾಗದ್ವೇಷಗಳು ಪ್ರಮಾಣ ಗ್ರಂಥಗಳಿಂದ ಬಹಳ ಸುಲಭವಾಗಿ ಬರುತ್ತೆ ನಮ್ಮಲ್ಲಿ ಇಷ್ಟು ಹೇಳಿಯೇ ರಾಗದ್ವೇಷಗಳು ಹಲವು ಮಟ್ಟಕ್ಕೆ ಬಂದು ಸಾಕಷ್ಟು ಹಾನಿ ಮಾಡದು ಅಂತಂದರೆ ಅಪೌರುಷಯತ್ವದ ಕಾನ್ಸೆಪ್ಟ್ ಇಲ್ಲದೇ ಇದ್ದಿದ್ರೆ ಇನ್ ಏನಾಗುತ್ತಾ ಇತ್ತು ಅಂತ ಅನ್ಸುತ್ತೆ ಅಪೌರುಷೇಯ ಅಂತಂದರೆ ಎಲ್ಲರಿಗೂ ಎಟುಕುವಂಥದ್ದು ಅಂತ ಮತ್ತೆ ಇನ್ನೂ ಒಂದು ಸ್ವಾರಸ್ಯ ಏನಂದ್ರೆ ಅಪೌರುಷಯತ್ವದ್ದು ಒಬ್ಬ ಅದನ್ನು ಮಾಡಿದ ಮೇಲೆ ಮತ್ತೊಮ್ಮೆ ಅದನ್ನು ನಿರ್ಮಾಣ ಮಾಡೋಕ್ಕಾಗುವಂಥದ್ದಲ್ಲ ನಾನು ಇವಾಗ ಹೇಳಿದಂಥ ಭಾಷಣವನ್ನು ಡಿಟ್ಟೋ ಮತ್ತೆ ರಿಪ್ರೊಡ್ಯೂಸ್ ಮಾಡೋಕೆ ಸಾಧ್ಯವ ನಾನು ಮಾಡಿದ್ದು ಅಂತ ಆದರೆ ನಾನು ಮತ್ತೆ ಮಾಡುವಂತೆ ಇರಬೇಕು ಎಷ್ಟು ಜನಕ್ಕಾಗತ್ತೆ ಯಾರಿಗೂ ಆಗುವಂಥದ್ದಲ್ಲ ಅಂದರೆ ಪ್ರತಿಯೊಬ್ಬನ ನಿರ್ಮಾಣದಲ್ಲಿಯೂ ಕೂಡ ಅವನದಲ್ಲದ್ದು ಯಾವುದೋ ಒಂದು ಇರುತ್ತೆ ಯಾವುದೋ ಒಂದು ಶಕ್ತಿ ಅವನ ಮೂಲಕ ಮಾಡಿಸಿರುತ್ತೆ ಅಂತ ಹೀಗಾಗಿ ಕರ್ತೃತ್ವ ಭೋಕ್ತೃತ್ವಗಳನ್ನು ಕಡಿಮೆ ಮಾಡಿಕೊಳ್ಳುವುದು ಅಪೌರುಷಯತ್ವದಿಂದ ಆಗುವ ಪರಮ ಲಾಭ ಹೀಗೆ ಮನುವಿನಲ್ಲಿ ಬರುತ್ತೆ ಮತ್ತೆ ಅಧ್ಯಯನದ ವಿಶೇಷವನ್ನ ತುಂಬ ಚೆನ್ನಾಗಿ ಒಂದು ಕಡೆ ಹೇಳ್ತಾನೆ ಸ್ವಾಧ್ಯಾಯೇನ ವ್ರತೇರ್ ಹೋಮೈಹಿ ಸ್ತ್ರೈವಿದ್ಯೇನ ಇಜ್ಜಯ ಸುತೈಹಿ ಮಹಾಯಜ್ಞೇಶ ಯಜ್ಞೇಶ್ಚ ಬ್ರಾಹ್ಮೀಯಂ ಕ್ರಿಯತೆ ತನು ಅಂತ ಬ್ರಾಹ್ಮಣವಾಗಬೇಕು ಅಂತಂದ್ರೆ ಶರೀರ ಸ್ವಾಧ್ಯಾಯ ಒಂದು ವಿಶೇಷವಾದಂತಹ ಶ್ರದ್ಧೆಯಿಂದ ವ್ಯಾಸಂಗವನ್ನು ಮಾಡಬೇಕು ನಾನಾ ವಿಧವಾದ ವ್ರತಗಳನ್ನು ಮಾಡಬೇಕು ಮತ್ತು ಯಾವುದು ಕಾಣದ ಶಕ್ತಿಯನ್ನು ಅದನ್ನು ಗೌರವಿಸಬೇಕು ಅದು ವ್ರತ ಯಜ್ಞ ಇತ್ಯಾದಿಗಳ ಮೂಲಕ ಕಾಣುವ ಲೋಕವನ್ನು ದಾನಾದಿಗಳಿಂದ ಗೌರವಿಸಬೇಕು ಮತ್ತು ತನ್ನ ಕ್ಷೇತ್ರದಲ್ಲಿ ಒಳ್ಳೆಯ ಉತ್ತರಾಧಿಕಾರಿಗಳನ್ನು ಭೌತಿಕವಾಗಿ ಬೌದ್ಧಿಕವಾಗಿ ಭಾವನಾತ್ಮಕವಾಗಿ ನಿರ್ಮಾಣ ಮಾಡಬೇಕು ಒಳ್ಳೆಯ ಸಂತಾನವನ್ನು ಜಗತ್ತಿಗೆ ಕೊಡುವುದು ಸತ್ಪ್ರಜೆ ಸಂಸ್ಕೃತದಲ್ಲಿ ಪ್ರಜಾ ಅಂದರೆ ಸಂತಾನ ಅಂತ ಇವತ್ತು ಪ್ರಜೆ ಅಂತಂದ್ರೆ ಸಬ್ಜೆಕ್ಟ್ ಅಂತ ನೋಡಿ ಒಂದು ದೇಶ ಏನನ್ನು ಪ್ರೊಡ್ಯೂಸ್ ಮಾಡದೆ ಇದ್ರೂ ಚಿಂತೆ ಇಲ್ಲ ಒಳ್ಳೆಯ ಸಬ್ಜೆಕ್ಟ್ಸ್ ಪ್ರಜೆಗಳನ್ನು ಪ್ರೊಡ್ಯೂಸ್ ಮಾಡಿದ್ರೆ ಸಾಕು ಅದಕ್ಕಿಂತ ಇನ್ನೇನು ಬೇಕಾಗಿದೆ ತುಂಬಾ ದೊಡ್ಡ ಅಸೆಟ್ಟು ಒಂದು ದೇಶಕ್ಕೆ ಮ್ಯಾಂಗನೀಸ್ ಅಲ್ಲ ಐರನ್ ಓರ್ ಅಲ್ಲ ಸ್ಯಾಂಡ್ಲ್ವುಡ್ ಅಲ್ಲ ಬಕ್ರಾನಂದ ಡ್ಯಾಮ್ಗಳು ಅಲ್ಲ ವಿವೇಕಿಗಳಾದ ಪ್ರಜೆಗಳು ಆ ವಿವೇಕಿಗಳಾದ ಪ್ರಜೆಗಳನ್ನು ನಿರ್ಮಾಣ ಮಾಡಿದ್ರೆ ಇಪ್ಪತ್ತೈದು ವರ್ಷದ ಒಬ್ಬ ಮಗನನ್ನು ಒಬ್ಬ ಮಗಳನ್ನು ವಿವೇಕಿಗಳಾಗಿ ತಮ್ಮಂತೆ ತಾವು ಬಾಳಿ ನಾಲ್ಕು ಜನಕ್ಕೆ ಒಳಿತನ್ನು ಮಾಡಬಲ್ಲವರು ಅಂತ ಆದರೆ ಅದಕ್ಕಿಂತ ದೊಡ್ಡ ಕೊಡುಗೆ ಯಾವುದು ಉಂಟು ಕಾರಣ ಒನ್ ಯಂಗ್ ಮ್ಯಾನ್ ವಿಲ್ ಬಿ ಗ್ರೇಟೆಸ್ಟ್ ಅಸೆಟ್ ಫಾರ್ ಎ ಕಂಟ್ರಿಂಗ್ ವುಮನ್ ಆಲ್ಸೋ ಯಾವ ರೀತಿಯಿಂದಲೂ ಕಡಿಮೆ ಇಲ್ಲ ಅಂದರೆ ಒಬ್ಬ ವ್ಯಕ್ತಿ ಅಷ್ಟು ಮಾಡಬಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಕಾಲ ದುಡಿತಾನೆ ಅಂತಂದ್ರೆ ಇಷ್ಟು ಮಟ್ಟದ ಪ್ರೊಡಕ್ಟಿವಿಟಿ ಇರುತ್ತೆ ಮತ್ತೆ ಅವನು ಕೇವಲ ದುಡಿಯುವ ಯಂತ್ರ ಅಲ್ಲ ಅದಕ್ಕೆ ಬದಲಾಗಿ ಒಂದು ರಬೋಟ್ ನೀಡಬಹುದಾಗಿತ್ತು ಅವನು ಸುಸಂಸ್ಕೃತನಾದಂಥ ಸಂವೇದನಶೀಲನಾದ ಮಾನವ ಹಾಗಾಗಿ ಅವನಿಗೂ ಅವನ ಪರಿಸರಕ್ಕೂ ಎಂಥ ಪ್ರಭಾವ ಆಗುತ್ತೆ ಅವನು ಹತ್ತು ಜನನ್ನ ತನ್ನ ಮಾತಿನಿಂದ ಕೃತಿಯಿಂದ ಮತ್ತು ಆಲೋಚನೆಯಿಂದ ಪ್ರಭಾವಿಸ್ತಾರೆ ಮತ್ತು ಅವನು ಇಂಥ ಒಂದು ಇನ್ನೊಂದು ಸತ್ಪ್ರಜೆಯನ್ನು ನಿರ್ಮಾಣ ಮಾಡಬಲ್ಲ ಮತ್ತೊಬ್ಬರಿಗೆ ಬದುಕನ್ನು ಕೊಡಬಲ್ಲ ಅಂತ ನೋಡಿದ್ರೆ ಎಷ್ಟು ವ್ಯಾಪಕವಾಗಿ ಹೋಗುವಂತಹದ್ದು ದೃಷ್ಟಿಯಿಂದಲೇ ನಮ್ಮಲ್ಲಿ ಸಂತಾನಕ್ಕೆ ದೊಡ್ಡ ಬೆಲೆಯನ್ನು ಕೊಟ್ಟರು ಅದನ್ನು ಬಿಟ್ಟು ಭಾರತೀಯರಿಗೆ ಹಿಂದಿನವರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಜ್ಞಾನವೇ ಇರಲಿಲ್ಲ ಮಕ್ಕಳು 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 ಅಂತ ಇದ್ರು ಎಲ್ಲರೂ ಮಕ್ಕಳಿಂದ ಗೇಲಿ ಮಾಡ್ತಾ ಇದ್ರು ಅಂತ ಗೇಲಿ ಎನ್ನುವುದು ಅಲ್ಲ ಆ ರೀತಿಯಾದಂಥದ್ದಲ್ಲ ನಮ್ಮಲ್ಲಿ ಮಕ್ಕಳು ಅಂದರೆ ಬರೀ ಭೌತಿಕವಾದ ಮಕ್ಕಳನ್ನೇ ಅಂತ ಹೇಳಿಲ್ಲ ಸಂತಾನಂ ಸಪ್ತದೋಚ್ಯತೆ ಅಂತ ವಾಪಿ ಕೂಪ ತಾಟಾಕ ಆರಾಮ ದೇವಾಲಯ ಸತ್ರ ಗ್ರಂಥ ಶಿಷ್ಯ ಇವೆಲ್ಲ ಸಂತಾನ ಅಂತ ಹೇಳಿದ್ದಾರೆ ಆದರೆ ಯಾವ ಅರ್ಥದಲ್ಲಿ ಹೇಳಿದ್ದು ಒಂದು ದೇಶಕ್ಕೆ ಬೇಕಾದ ಮುಖ್ಯವಾದ ಅಸೆಟ್ಸ್ ಇವತ್ತು ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಯುವಕರು ಯುವತಿಯರು ಕಡಿಮೆ ಆಗ್ತಾ ಇದ್ದಾರೆ ಮುದುಕರು ಜಾಸ್ತಿ ಆಗ್ತಾ ಇದ್ದಾರೆ ಹಾಗಾಗಿ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಪ್ರೊಡಕ್ಟಿವಿಟಿ ಕಡಿಮೆ ಆಯಿತು ಅಂದರೆ ಎಲ್ಲವೂ ಕಡಿಮೆ ಆಯಿತು ಅಂತ ಅರ್ಥ ಅಲ್ವಾ ಯಾವ ಒಂದು ವರ್ಗವೂ ಕೂಡ ಒಂದು ಕ್ಯಾನ್ಸರಿನ ತರ ಬೆಳೆಯಬಾರದು ಅಂತ ನೋಡಿದಾಗ ಪ್ರತಿಯೊಂದಕ್ಕೂ ಅವಕಾಶ ಇದೆ ಅನ್ನೋದನ್ನ ನಮ್ಮ ಧರ್ಮ ಯಾವ ರೀತಿಯಲ್ಲಿ ಗೌರವಿಸಿದೆ ಎನ್ನುವುದನ್ನ ಕಾಣಬಹುದು ಮತ್ತೆ ಕೆಲವು ಕಡೆ ನೋಡಿ ಮನ್ವಾದಿ ಸ್ಮೃತಿಗಳಲ್ಲಿ ಆಕ್ಷೇಪಾರ್ಹವಾದದ್ದು ಎಲ್ಲ ಕಾಲಕ್ಕೂ ನಿಲ್ಲುವಂತಹದ್ದು ಇರುತ್ತೆ ಅಂಥದ್ದು ಒಂದು ಮಾತನ್ನು ಹೇಳ್ತೀನಿ ನಾನು ಹೊಗಳಕ್ಕೆ ಬಂದಿದ್ದೀನಿ ಅಂತಲ್ಲ ಮಾಂಗಲ್ಯಂ ಸ್ಯಾತ್ ಕ್ಷತ್ರಿಯ ಬಲಾನ್ವಿತಂ ವೈಶ್ಯಸ್ಯ ಧನ ಸಂಯುಕ್ತಂ ಜುಗುಪ್ಸಿತಂ ಅಂತ ಹೆಸರನ್ನಿಡಬೇಕಾದ್ರೆ ಹೇಗೆ ಬ್ರಾಹ್ಮಣನಿಗೆ ಮಂಗಳವಾಗುವುದು ಕ್ಷತ್ರಿಯನಿಗೆ ಬಲ ಸೂಚಕವಾದದ್ದು ವೈಶ್ಯನಿಗೆ ಧನಸೂಚಕವಾದದ್ದು ಶೂದ್ರನಿಗೆ ಅಸಹ್ಯ ಧರಿಸುವಂತ ಹೆಸರಿಡಬೇಕು ಅಂತ ಇದು ಮನು ಬರೆದಿದ್ರು ನಾನು ಬೈತೀನಿ ಮತ್ ಯಾರು ಬರೆದು ಸೇರಿಸಿದ್ರು ಬೈತೀನಿ ಆದರೆ ಆಚರಣೆಯಲ್ಲಿ ಹಾಗಿದೆಯಾ ಖಂಡಿತ ಇಲ್ಲ ನಾನು ಅದೇ ಹೇಳಬಹುದು ಆಚರಣೆಯನ್ನು ನಾವು ನೋಡಬೇಕು ಗ್ರಂಥವನ್ನು ನಾವು ನೋಡಬೇಕು ಮಾತ್ರವಲ್ಲ ಬರೀ ಶಾಸ್ತ್ರ ಗ್ರಂಥಗಳನ್ನಷ್ಟೇ ಅಲ್ಲ ಕಾವ್ಯ ನಾಟಕಗಳನ್ನು ನೋಡಬೇಕು ಮತ್ತು ಶಿಲ್ಪ ನೃತ್ಯ ಗೀತ ವಾದಿತ್ರ ಈ ಕಲೆಗಳಲ್ಲಿ ಹೇಗೆ ಬಂದಿವೆ ಅಂತ ನೋಡಬೇಕು ಆಮೇಲಿಂದ ಬೇರೆ ಬೇರೆ ಸಮುದಾಯಗಳಲ್ಲಿ ಮೌಖಿಕ ಪರಂಪರೆ ಓರಲ್ ಟ್ರೆಡಿಷನ್ ಅಂತ ಹೇಳ್ತಾರಲ್ಲ ಅಲ್ಲಿ ಹೇಗೆ ಬಂದಿದೆ ಅಂತ ನೋಡಬೇಕು ಆ ಬಳಿಕ ಶಾಸನಗಳಲ್ಲಿ ಹೇಗೆ ಬಂದಿವೆ ಅಂತ ನೋಡಬೇಕು ಎಲ್ಲ ಕಡೆಯಲ್ಲಿ ಹೊಂದಾಣಿಕೆ ಇದೆಯಾ ಅಂತ ನೋಡಬೇಕು ಬ್ರಾಹ್ಮಣನಿಗೆ ಮಾಂಗಲ್ಯವಾದದ್ದು ಅಂತಿದೆಯಲ್ಲ ವಿದ್ಯಾರಣ್ಯರ ತಮ್ಮನಿಗೆ ಸಾಯಣ್ಣ ಅಂತ ಹೆಸರು ಮಂಗಳವೇ ನೋಡಿ ತೆಲುಗಿನ ಕೆಲವು ಕವಿಗಳು ವೈದಿಕ ಬ್ರಾಹ್ಮಣರ ಹೆಸರುಗಳನ್ನು ಹೇಳ್ತೀನಿ ತಿಕ್ಕಣ್ಣ ತಿಕ್ಕಲ್ನವನು ಅಂತ ಅರ್ಥ ಪೋತನ್ನ ಈ ಪೋತರಾಜು ಅಂತ ಹೇಳ್ತಾರೆ ಗ್ರಾಮ ದೇವತೆ ಅದು ಶೂದ್ರರ ದೇವತೆ ಆ ಹೆಸರು ನನ್ನಯ್ಯ ನನ್ನಯ್ಯ ಅಂತಂದ್ರೆ ಇಲ್ಲಿ ತೆಲುಗಿನಲ್ಲಿ ಅರ್ಥ ಏನು ಇವತ್ತಿಗೂ ವಿದ್ವಾಂಸರಿಗೆ ಸ್ಪಷ್ಟವಾಗ್ತಾ ಇಲ್ಲ ಕನ್ನಡದ್ದು ಮತ್ತೊಂದಾದರೆ ಸತ್ಯಕ್ಕೆ ಸಂಬಂಧಪಟ್ಟಂತದ್ದು ಆತ್ಮೀಯವಾದದ್ದು ಅಂತ ಏನಾದರೂ ಇರಬಹುದು ಎರ್ರಯ್ಯ ಕೆಂಚಣ್ಣ ಅಂತ ಹೆಸರು ಈ ತರದ ಹೆಸರುಗಳು ಬ್ರಾಹ್ಮಣರಿಗಿವೆ ಅಂತಂದ್ರೆ ಏನರ್ಥ ಮತ್ತೆ ಇನ್ನೊಂದು ಉಂಟು ಬ್ರಾಹ್ಮಣರಿಗೆ ಸರ್ನೇಮ್ ಶರ್ಮಾ ಅಂತ ಕ್ಷತ್ರಿಯರಿಗೆ ವರ್ಮಾ ಅಂತ ಮತ್ತು ವೈಶ್ಯರಿಗೆ ಗುಪ್ತ ಅಂತ ಶೂದ್ರರಿಗೆ ದಾಸ ಅಂತ ಇಡಬೇಕು ಅಂತ ಒಂದು ಕಡೆ ಬರುತ್ತೆ ಮನುವಿನಲ್ಲೆಲ್ಲ ಬೇರೆ ಧರ್ಮಶಾಸ್ತ್ರದಲ್ಲಿ ಬರುತ್ತೆ ಆದರೆ ಇದೆಲ್ಲ ಸದಾ ಪಾಲಿತವಾಗಿದೆಯಾ ಶರ್ಮ ಅಂದ್ರೆ ಒಳಿತು ಮಂಗಳ ವರ್ಮ ಅಂದ್ರೆ ಕವಚ ರಕ್ಷಣೆ ಕೊಡುವುದು ಬಲ ಗುಪ್ತ ಅಂದ್ರೆ ಎಲ್ಲವನ್ನ ಸಂಗ್ರಹ ಮಾಡಿ ಗೋಪನ ಮಾಡಿ ಇಟ್ಟುಕೊಳ್ಳುವಂತಹದ್ದು ಹಾಗಾಗಿ ಸಂಪತ್ತಿಗೆ ಸಂಬಂಧಪಟ್ಟದ್ದು ದಾಸ ಅಂದ್ರೆ ದಾಸಿಯ ಜುಗುಪ್ಸಾವಹವಾದದ್ದು ಸೋ ದೀಸ್ ನೇಮ್ಸ್ ಆರ್ ಇನ್ ಟ್ಯೂನ್ ವಿತ್ ಮನು ಅಂತ ಆದರೆ ಅಭಿನವಗುಪ್ತ ಪರಿಮಲಗುಪ್ತ ವಸುಗುಪ್ತ ಹೇಳ್ತಾ ಹೋದರೆ ಎಷ್ಟು ಜನ ಗುಪ್ತರು ಬ್ರಾಹ್ಮಣರು ಹೆಸರುಗಳಾಗಿತ್ತು ಅದು ಮಾತ್ರವಲ್ಲ ಈ ದಾಸ ಅನ್ನುವಂಥದ್ದು ಚಂಡೀದಾಸ ಕಾಳಿದಾಸ ಮಹಿದಾಸ ಎಷ್ಟು ಜನ ದಾಸರನ್ನು ತಗೊಂಡ್ರೆ ಬ್ರಾಹ್ಮಣರೇ ಸಿಗುತ್ತಾರೆ ಅಂದರೆ ಏನು ಇವು ಕ್ಯಾನಿಕ್ ಅಲ್ಲಾಗಿ ಇದ್ದದ್ದಲ್ಲ ಪರಂಪರೆಯಲ್ಲಿ ಅವನು ಬ್ರಾಹ್ಮಣನೋ ಮತ್ತೊಬ್ಬನೋ ಯಾರೇ ಆಗಿದ್ರು ಅವನ ಹೆಸರು ಪಕ್ಕ ದಾಸ ಅಂತ ಸೇರಿಸಿಕೊಳ್ಳಬೇಕು ಅಂತ ಉಂಟು ಇನ್ನೊಬ್ಬರಿಗೆ ನಿಮ್ಮ ಹೆಸರೇನು ಅಂತ ಹೇಳುವಾಗ ಇಂತಹ ದಾಸ ಅಂತ ಹೇಳಿ ಹೆಸರಿಟ್ಕೊಳ್ಬೇಕು ಅಂತ ಅದೇನು ಜುಗುಪ್ಸಿತ ಅಂತಲೇ ಅರ್ಥ ನಮ್ರತೆಯ ಅರ್ಥ ಹಾಗಾಗಿ ಮನುವಿನಲ್ಲಿ ರಿಡೆಂಡೆಂಟ್ ಆಗಿರುವಂತಹ ಇದೆ ಆದರೆ ಅವುಗಳ ಸಂಖ್ಯೆ ಕಡಿಮೆ ಹಾಗಂತ ಹೇಳಿ ವೈಟ್ ವಾಶ್ ಮಾಡ್ತಾ ಇಲ್ಲ ಮತ್ತೆ ಅವು ಎಷ್ಟು ಮಟ್ಟಿಗೆ ಎಕ್ಸಿಕ್ಯೂಷನ್ಗೆ ಬಂದಿದೆ ಅಂತ ನೋಡಿ ನಾನು ನಿನ್ನೆಯೇ ಹೇಳಿದ್ದೆ ನಿನ್ನೆ ಮೊನ್ನೆ ಹುಟ್ಟಿದ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ಮಾಡುವುದಾದ್ರೆ ಕನಿಷ್ಠ ಎರಡು ಸಾವಿರ ವರ್ಷ ಮುಂಚೆ ಹುಟ್ಟಿದ ಮನುಸ್ಮೃತಿಗೆ ಎಷ್ಟು ಅಮೆಂಡ್ಮೆಂಟ್ಸ್ ಮಾಡಬೇಕು ಎರಡು ಸಾವಿರದ ಆರ್ನೂರ ಎಂಬತ್ನಾಲ್ಕು ಶ್ಲೋಕ ಇರತಕ್ಕಂಥ ಮನುಸ್ಮೃತಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಅಮೆಂಡ್ಮೆಂಟ್ ಅಂತಂದ್ರೆ ಎರಡು ಸಾವಿರ ಅಮೆಂಡ್ಮೆಂಟ್ಸ್ ಮಾಡಬಹುದಲ್ಲ ಕಾನ್ಸ್ಟಿಟ್ಯೂಷನ್ಗೆ ಹಾಗೆ ತಾನೇ ಮಾಡ್ಕೊಂಡು ಬಂದಿರೋದು ಅಷ್ಟು ಮಾಡೋಣ ಅಷ್ಟು ಬೇಕಿದೆಯಾ ಖಂಡಿತ ಬೇಕಿಲ್ಲ ಒಂದು ಐವತ್ತು ಅರವತ್ತು ಅಮೆಂಡ್ಮೆಂಟ್ಸ್ ಮಾಡಿದ್ರೆ ಸಾಕು ಹಬ್ಬಬ್ ಅಂದ್ರೆ ಒಂದು ಎರಡ್ ಸಾವಿರದ ಆರ್ನೂರ ಎಂಬತ್ನಾಲ್ಕು ತೊಂಬತ್ನಾಲ್ಕು ಎಂಬತ್ನಾಲ್ಕು ತೊಂಬತ್ನಾಲ್ಕು ಅಮೆಂಡ್ಮೆಂಟ್ ಮಾಡಿ ಇನ್ನು ಎರಡ್ ಸಾವಿರದ ಆರ್ನೂರು ಪದ್ಯಗಳು ಎಲ್ಲ ಕಾಲಕ್ಕೂ ಮೌಲಿಕವಾದಂತಹ ತತ್ವವನ್ನು ಅಥವಾ ಒಂದು ಕಾಲಕ್ಕೆ ಮೌಲಿಕವಾಗಿದ್ದು ಮತ್ತೊಂದು ಕಾಲಕ್ಕೆ ಪ್ರೇರಕವಾಗಬಲ್ಲಂತಹ ತತ್ವವನ್ನು ಕೊಡುವುದಾಗುತ್ತೆ ಅಂತ ಗೊತ್ತಾಗುತ್ತೆ ಕ್ಷತ್ರಿಯರಲ್ಲಿ ದಿವೋದಾಸ ದಾಸ ಸುದಾಸ ಅಂತೆಲ್ಲ ದಾಸ ಅನ್ನುವ ಹೆಸರುಗಳು ಇರಲಿಲ್ವೆ ಅದರಿಂದ ಮತ್ತೆ ಮನು ಹೇಳ್ತಾನೆ ನದಿಗಳ ಹೆಸರನ್ನ ಹೆಂಗಸರಿಗೆ ಇಡಬಾರದು ಹೆಣ್ಣು ಮಕ್ಕಳಿಗೆ ಅಂತ ನಮ್ಮಲ್ಲಿ ಎಂದೂ ಅದನ್ನು ಫಾಲೋ ಮಾಡಿದ್ದೇ ಇಲ್ಲ ಹಾಗಾಗಿ ಮನು ಹೇಳಿದ್ದನ್ನೆಲ್ಲ ಕೇಳಿದ್ರು ಆಗಲಿ ಮನು ಹೇಳಿದ್ದೆಲ್ಲ ಸರಿಯಾಗಿತ್ತು ಅಥವಾ ತಪ್ಪಾಗಿತ್ತು ಅನ್ನೋದಕ್ಕಾಗಲೇ ನಮಗೆ ಉತ್ತರ ಸಿಗುವುದಿಲ್ಲ ಹಾಗಾಗಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಜಗ್ಗಾಟ ಮಾಡಿಕೊಂಡು ಹೋಗುವುದಕ್ಕಿಂತ ಉದಾರ ಗಂಭೀರವಾದದ್ದು ವಿಶೇಷವಾದದ್ದನ್ನ ಇಟ್ಟುಕೊಂಡು ಹೋಗಬೇಕು ಅಂತ ನನ್ನ ಅಭಿಕ್ಷೆ ಮುಂದೆ ಎರಡನೇ ಅಧ್ಯಾಯದಲ್ಲಿ ನಾನಾ ವಿಧವಾಗಿ ಧರ್ಮಗಳನ್ನು ಹೇಳ್ತಾ ಬರ್ತಾನೆ ಮುಖ್ಯವಾಗಿ ಅಲ್ಲಿ ಬರುವಂತಹದ್ದು ನಿತ್ಯಕರ್ಮಗಳಿಗೆ ಸಂಸ್ಕಾರಗಳಿಗೆ ಸಂಬಂಧಪಟ್ಟಂತಹದ್ದು ಅಲ್ಲಿ ನೋಡಿ ಗಾಯತ್ರಿಯ ಮಂತ್ರದ ವೈಶಿಷ್ಟ್ಯವನ್ನು ಹೇಳ್ತಾ ತ್ರಿಭ್ಯಯೇವತ್ ವೇದೇಭ್ಯ ಪಾದಂ ಪಾದ ಮುದೂದ್ವಹತ್ ತಿತ್ರಿಚೋ ಸಾವಿತ್ರ್ಯಾಹ ಪರವೇಷ್ಠಿ ಪ್ರಜಾಪತಿ ಅಂತ ತತ್ಸವಿತು ಹೂ ಅಂತ ಆರಂಭವಾಗುವ ಗಾಯತ್ರಿ ಮಂತ್ರದ ಮೂರು ಪಾದಗಳನ್ನು ಮೂರು ವೇದಗಳಿಂದ ಎಳೆದುಕೊಂಡು ಬಂದು ಬ್ರಹ್ಮ ನಿರ್ಮಾಣ ಮಾಡಿದ್ದು ಅಂತ ಯಾಕೆ ಗಾಯತ್ರಿಗೆ ಎಲ್ಲಿಲ್ಲದ ಬೆಲೆ ಯಾಕೆ ಮೂರು ವೇದಗಳಲ್ಲಿಯೂ ಇದು ಕಾಣಸಿಗುತ್ತೆ ಜೊತೆಗೆ ವೈಶಿಷ್ಟ್ಯ ಏನೆಂದರೆ ಅದು ಯಾವ ಮೆಟೀರಿಯಲ್ ಡಿಮಾಂಡ್ನ್ನು ಮಾಡ್ತಾ ಇಲ್ಲ ಯಾವ ಭೌತಿಕವಾದ ಅಥವಾ ಬೌದ್ಧಿಕವಾದ ಅಪೇಕ್ಷೆಯನ್ನು ಬಯಸ್ತಾ ಇಲ್ಲ ಇರುವುದನ್ನು ಸರಿಯಾಗಿ ನಿರ್ವಹಿಸುವಂತೆ ಮಾಡುವಂಥ ಅದು ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಅದು ಬೇಕು ಇದು ಬೇಕು ಅಂತ ನಮಗಿದ್ದೇ ಇದೆ ಆದರೆ ಇರುವುದನ್ನು ಸರಿಯಾಗಿ ಬಳಸಿಕೊಳ್ಳುವ ವಿನಿಯೋಗ ವಿವೇಕವನ್ನು ಕೊಡುವಂಥ ಮತ್ತೆ ಇರುವುದೆಲ್ಲ ಸರಿಯೇ ಆ ವಿನಿಯೋಗ ವಿವೇಕವನ್ನು ಕೊಡುವನ್ನುವಾಗ ಅದಕ್ಕಾಗಿ ನಿನ್ನನ್ನು ಪ್ರಾರ್ಥನೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಆದರೆ ಪ್ರೇರಣೆ ಮಾಡಬೇಕಾದದ್ದು ನಿನ್ನ ಇಚ್ಛೆಗೆ ಸಂಬಂಧಪಟ್ಟಿದ್ದು ಬೆಗರ್ಸ್ ಆರ್ ನಾಟ್ ಚೂಸರ್ಸ್ ಡಿಮಾಂಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ನಮ್ರತೆ ಕೂಡ ಉಂಟು ನಹದಿಯಾತ್ ಪ್ರಚೋದಯಾತ್ ನಮ್ಮ ಬುದ್ಧಿಗಳನ್ನು ಪ್ರಚೋದಿಸಲಿಂತ ಆಶೀರ್ಲಿಂಗ ರೂಪ ಆದರೆ ಧೀಮಹಿ ಅನ್ನುವುದು ವಿಧಿಲಿಂಗ ರೂಪ ಮಾಡಲೇಬೇಕಾದದ್ದು ಧ್ಯಾನ ಅಂತ ಅಂದರೆ ಕರ್ತವ್ಯವನ್ನ ಸೆಕೆಂಡರಿಯಾಗಿ ಮಾಡಿಕೊಳ್ಳದೆ ಫಲವನ್ನು ಪ್ರೈಮರಿಯಾಗಿ ಮಾಡಿಕೊಳ್ಳದೆ ಹೋಗುವಂತಹದ್ದು ಅಂತ ಇದೆಯಲ್ಲ ಈ ಕರ್ಮಯೋಗವನ್ನು ಈ ಧ್ಯಾನ ಯೋಗದಲ್ಲಿ ಕಾಣ್ತೀವಿ ಅದು ಜ್ಞಾನಯೋಗಕ್ಕಾಗಿ ಧ್ಯಾನಯೋಗ ಭಕ್ತಿ ಕರ್ಮಯೋಗ ಆಚರಣೆಯಲ್ಲಿರುವಂಥದ್ದು ಇವೆಲ್ಲವೂ ಜ್ಞಾನ ಎನ್ನುವಾಗ ಈ ಯೋಗತ್ರಯ ಸಮಾಹಾರವನ್ನ ಒಂದೇ ಗಾಯತ್ರಿಯಲ್ಲಿ ಕಾಣ್ತೀವಿ ಎಷ್ಟು ಸೊಗಸು ಇಲ್ಲಿ ಕಾಣಿಸುವಂಥದ್ದು ಮತ್ತೆ ಅಲ್ಲಿ ಉದಾರತೆ ಅನ್ನೋದು ಎಷ್ಟಿದೆ ಮನುವುಗಳಿಗೆ ಎಂದ್ರೆ ಮನುಮಹರ್ಷಿಗಳು ಮಾನವರ ಕಷ್ಟವನ್ನ ಬಲ್ಲವರು ಹಾಗಾಗಿ ಒಂದು ಗಾಯತ್ರಿ ಮಂತ್ರವೇ ತೆಗೆದುಕೊಂಡ್ರೆ ಎಷ್ಟು ಹೊತ್ತು ಜಪ ಮಾಡಬಹುದು ಕೆಲವರು ನೂರು ಸಾವಿರ ಹಾಗೆ ಹೀಗೆ ಅಂತೆಲ್ಲ ಮಾಡಿದ್ದಾರೆ ದಿನವಿಡೀ ಜಪವೇ ಮಾಡಿಕೊಂಡಿದ್ರೆ ಪಾಪ ಅವನು ಇನ್ನೇನು ಮಾಡೋದಕ್ಕೆ ಸಾಧ್ಯ ಏನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ ನಮ್ಮ ಸೂತ್ರಕಾರರಾಗಲಿ ಸ್ಮೃತಿಕಾರರಾಗಲಿ ಹಾಗೆ ಹೇಳಿಲ್ಲ ಪ್ರಾಚೀನ ಸೂತ್ರ ಸ್ಮೃತಿಕಾರರು ಎಲ್ಲಿವರೆಗೂ ಸೂರ್ಯ ಬಿಂಬದ ಉದಯ ಆರಂಭವಾಗಿ ಬಿಂಬ ಪೂರ್ಣವಾಗುತ್ತೋ ಆ ಅವಧಿಯನ್ನ ಆ ಖಂಡೋಪಲಬ್ಧಿಯ ಕಾಲದಲ್ಲಿ ಜಪ ಮಾಡಬೇಕು ಅಂತಂದ್ರು ಒಂದು ನಾಲ್ಕೈದು ನಿಮಿಷಗಳಲ್ಲಿ ಆ ಪೂರ್ಣ ಬಿಂಬ ಮೇಲೆ ಎದ್ದು ಬಂದಿರುತ್ತೆ ನಕ್ಷತ್ರಗಳ ಕಾಣುವಾಗ ಆರಂಭವಾಗಿ ಸೂರ್ಯ ಬಿಂಬ ಏಳು ಹೊತ್ತಿಗೆ ಸಂಧ್ಯಾ ವಂದನೆಯ ಅವಧಿ ಅಂತಂದ್ರೆ ಏಳೆಂಟು ನಿಮಿಷಗಳಲ್ಲಿ ಮುಗಿದು ಹೋಗುವಂಥದ್ದು ಅಷ್ಟು ಸಂಕ್ಷೇಪವಾದದ್ದು ನನಗೆ ನೆನಪಿಗೆ ಬರುತ್ತೆ ತುಂಬಾ ಗೌರವನೀಯರಾದ ಮಹನೀಯರು ಸ್ವರ್ಣವಲ್ಲಿ ಪೀಠದ ಶಂಕರಾಚಾರ್ಯರು ಶ್ರೀ ಶ್ರೀ ಗಂಗಾ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ ಜೊತೆ ಒಮ್ಮೆ ತೀರ್ಥಯಾತ್ರೆ ಮಾಡುವ ಸದವಕಾಶ ನನಗಾಗಿತ್ತು ಪ್ರತಿನಿತ್ಯವೂ ಅವರ ಅನುಷ್ಠಾನ ತಪ್ಪುತ್ತಾ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ಕೂಡ ರಸ್ತೆ ಮಧ್ಯೆ ಒಂದು ಮರ ಇದ್ರೆ ಮರದ ಕೆಳಗಡೆ ಪೂಜಾ ಪೇಟಿಕೆಯನ್ನು ತೆಗೆದಿಟ್ಟುಕೊಂಡು ಅಲ್ಲಿ ಪೂಜೆ ಮಾಡ್ತಾ ಅನುಷ್ಠಾನವನ್ನು ಹೊತ್ತಿಗೆ ತಪ್ಪದೆ ಮಾಡ್ತಾ ಇದ್ವು ಕೆಲವೊಮ್ಮೆ ಯಾವ ಸೌಕರ್ಯವೂ ಇಲ್ಲದೇ ಇದ್ರೆ ಅತೀತ ಕಾಲಕ್ಕೆ ಹೋದರೂ ಎಲ್ಲವನ್ನ ಮಾಡಿಯೇ ಮುಗಿಸ್ತಾ ಇದ್ದೀನಿ ಎಲ್ಲಿಯೂ ಕೂಡ ತೊಂದರೆ ಆಗಲಿಲ್ಲ ಅವರ ಅನುಷ್ಠಾನಗಳನ್ನು ನಾನು ಗಮನಿಸ್ತಾ ಇರ್ತಾ ಇದ್ದೆ ಕೆಲವೊಮ್ಮೆ ದೀರ್ಘವಾಗ್ತಾ ಇತ್ತು ಸನ್ಯಾಸಿಗಳ ಅನುಷ್ಠಾನ ಬೇರೆ ಪೂಜೆ ಬೇರೆ ಪೂಜೆ ಸಾಮಾನ್ಯವಾಗಿ ಒಂದು ಕ್ರಮದಲ್ಲಿ ಆಗ್ತಾ ಇತ್ತು ಸನ್ಯಾಸದ ಅನುಷ್ಠಾನ ನಿತ್ಯ ನಿತ್ಯದ ಪ್ರಾತಃ ಕಾಲದ ಸಾಯಂಕಾಲದ ಅನುಷ್ಠಾನ ಸನ್ಯಾಸಿಗಳಿಗೂ ಒಂದು ಬಗೆಯ ಸಂಧ್ಯಾ ವಂದನೆ ಉಂಟು ಆಗ ಅವರು ಎಷ್ಟು ಚೆನ್ನಾಗಿರುತ್ತೆ ಸನ್ಯಾಸಿಗಳದ ಸಂಧ್ಯಾ ವಂದನೆಯಲ್ಲಿ ಅಂದರೆ ಸಂಕಲ್ಪ ಮಾಡುವಾಗ ಈ ಮಿಕ್ಕವರೆಲ್ಲರೂ ಬ್ರಹ್ಮಚಾರಿ ಗೃಹಸ್ಥರೆಲ್ಲ ಸಂಧ್ಯಾ ವಂದನ ಕರಿಶ್ಯೇ ಪ್ರಾತರನುಷ್ಠಾನಂ ಕರಿಶ್ಯೆ ಅಂತೆಲ್ಲ ಹೇಳ್ತೀವಿ ನಾನು ಮಾಡ್ತೀನಿ ಅಂತ ಅದು ಯಾವ ರೀತಿಯಲ್ಲಿ ಆತ್ಮನೇ ಪದಿಯಲ್ಲಿ ಹೇಳ್ತೀವಿ ನನಗಾಗಿಯೇ ಮಾಡ್ತೀನಿ ಅಂತ ಇಲ್ಲಿ ಇವರು ಭವತಿ ಸಾಯಂ ಸಂಧ್ಯಾ ವಂದನಂ ಭವತಿ ಆಗುತ್ತೆ ಮಾಡ್ತೀನಿ ಅಂತಲ್ಲ ದೋಸ್ ಆನ್ ದಟ್ ಆಪರೇಟ್ಸ್ ಅಂತ ಸಂಕಲ್ಪ ಮಾಡುವಾಗಲೂ ಕರ್ತೃತ್ವ ಇಲ್ಲದ ಸಂಕಲ್ಪ ಸನ್ಯಾಸಿಗಳಿಗೆ ನಮ್ಮ ಪರಂಪರೆ ಇವನ್ನೆಲ್ಲ ಎಷ್ಟು ಸೂಕ್ಷ್ಮವಾಗಿ ಗಮನಿಸಿಕೊಂಡು ಬರೆದಿದೆ ಅಂತಂದ್ರೆ ಅತ್ಯದ್ಭುತವಾದದ್ದು ಕೆಲವೊಮ್ಮೆ ದೀರ್ಘವಾಗ್ತಾ ಇತ್ತು ಸ್ವಾಮಿಗಳ ಆ ಸಂಧ್ಯಾ ವಂದನೆ ನಾನು ಆವಾಗ ಕೇಳಿದೆ ತುಂಬಾ ಅನುಷ್ಠಾನದ ಏಕಾಗ್ರತೆ ಬಂದಿರಬೇಕು ಅನ್ಸತ್ತೆ ಹಾಗಾಗಿಂತ ಇಲ್ಲ ಬರದೇ ಇದ್ದಿದ್ದರಿಂದ ತುಂಬಾ ದೀರ್ಘವಾಗಿ ಇದೇನಿದು ಅಂತಂದ್ರೆ ಏಕಾಗ್ರತೆ ಬಂದ್ರೆ ಬೇಗ ಮುಗಿದೋಗುತ್ತೆ ಏಕಾಗ್ರತೆ ಬರಲಿಲ್ಲ ಅಂದ್ರೆ ಬರೋವರೆಗೂ ಮಾಡಬೇಕು ಅಂತ ಮಾಡಿದ್ದೇ ಮತ್ತೆ ಮಾಡಿ ಅದನ್ನು ಕುದುರಿಸಿಕೊಳ್ಬೇಕು ಏಕಾಗ್ರವಾಗಿ ಇಲ್ಲದೆ ಮಾಡಿದ್ ಮಾಡಿದ್ದಲ್ಲ ಅಚ್ಯುತ ಆಯನ ಮಹಾಂತ ಅನ್ನೋವಾಗ ಇನ್ ಎಲ್ಲಿಯೋ ಮನಸ್ಸು ಹೋದ್ರೆ ಅಚ್ಯುತ ಅಂದಿದ್ದಲ್ಲ ಅದು ಚ್ಯುತವೇ ಗೋವಿಂದ ಅಂತನ್ನುವಾಗ ಗೋವಿಂದ ಬರದೇ ಇದ್ರೆ ಅದು ಗೋವಿಂದನೇ ಪ್ರಯೋಜನಕ್ಕಿಲ್ಲದ್ದೇ ಆಗುತ್ತೆ ಹಾಗಾಗಿ ಹೇಳುವಾಗ ಕರ್ಣತ್ರಯ ಸಮಾಹಾರ ಆಗಬೇಕಲ್ಲ ಆ ದೃಷ್ಟಿಯಿಂದ ಮಾಡ್ತೀನಿ ಅಂತಂದ್ರು ತುಂಬಾ ಮಹನೀಯರ ಮಾತುಗಳು ಅಂಥವಾಗಿರುತ್ತವೆ ಅಂತ ಗೊತ್ತಾಯ್ತು ಅಲ್ಲಿ ಆ ಒಂದು ಈ ವಿವರಗಳೆಲ್ಲ ಕೊಡ್ತಾ ಒಂದು ಕಡೆ ಹೇಳ್ತಾರೆ ಋಷಯೋ ದೀರ್ಘ ಸಂಧ್ಯಾತ್ವಾ ದೀರ್ಘಮಾಯೋ ರವಾಪ್ಯು ಅಂತ ತುಂಬ ಕಾಲ ಸಂಧ್ಯಾ ವಂದನೆ ಮಾಡ್ತಾ ಇದ್ರು ಅಂತ ತುಂಬ ಕಾಲ ಅಂತಂದ್ರೆ ಏನು ಆ ಪ್ರಾಣಾಯಾಮವನ್ನು ಆತ್ಮ ಸಂಯಮವನ್ನ ಇಟ್ಟುಕೊಂಡು ದೀರ್ಘವಾಗಿ ಮಾಡ್ತಾ ಇದ್ರು ಬದುಕೆಲ್ಲ ಮಾಡ್ತಾ ಇದ್ರು ಒಂದು ಸ್ವಲ್ಪವೂ ಬ್ರೇಕ್ ಇಲ್ಲದೆ ಮಾಡ್ತಾ ಇದ್ರು ಹಾಗಾಗಿ ಅವರಿಗೆ ಆಯುಷ್ಯ ದೀರ್ಘವಾಯಿತು ಅನ್ನುವ ಮಾತು ಬರುತ್ತೆ ಅದೇ ಸಂದರ್ಭದಲ್ಲಿ ಒಂದು ಹೇಳೋದುಂಟು ಕುರುವನ್ನ ನವ ಆ ಕುರುವನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಏನು ಮಾಡಲಿ ಮಾಡದೇ ಇರಲಿ ಬ್ರಾಹ್ಮಣ ಸೂರ್ಯನಿಗೆ ಸಂಬಂಧಪಟ್ಟವನಾಗಬೇಕು ಅಂತ ಒಂದರ್ಥ ಮಿತ್ರನಿಗೆ ಸಂಬಂಧಿಯಾಗಬೇಕು ಅಂತ ಮತ್ತೊಂದು ಮೈತ್ರಿಯನ್ನ ಇಟ್ಟುಕೊಂಡಂಥವನಾಗಬೇಕು ಅಂತ ಯಾವ ವ್ಯಕ್ತಿ ಸೂರ್ಯನ ಜೊತೆಗೆ ತನ್ನನ್ನ ಸಮೀಕರಿಸಿಕೊಳ್ತಾನೋ ಅವನು ಲೋಕಕ್ಕೆ ಮಿತ್ರನೇ ಆಗಿರ್ತಾನೆ ಸೂರ್ಯನ ಜೊತೆ ಸಮೀಕರಣ ಅಂದ್ರೆ ಏನು ಸೂರ್ಯ ಜಗತ್ತಿಗೆ ಚೈತನ್ಯವನ್ನ ಕೊಡುವಂಥವನು ಜಗತ್ತಿನಿಂದ ಏನನ್ನೂ ನಿರೀಕ್ಷೆ ಮಾಡದೆ ಇದ್ದಂಥವನು ಆ ಸೂರ್ಯ ಭಾವವನ್ನು ತನ್ನೊಳಗೆ ಇಟ್ಟುಕೊಂಡಂತೆ ಲೋಕಕ್ಕೆ ಅವನು ಮಿತ್ರನೇ ಆಗುತ್ತಾನೆ ಜೊತೆಗೆ ಲೋಕದ ಜೊತೆಗೆ ಸ್ನೇಹದಿಂದ ಇದ್ದವನು ಸೂರ್ಯ ಭಾವವನ್ನೇ ಪಡೆಯುತ್ತಾನೆ ಅಂತ ಎರಡರ್ಥದಲ್ಲಿಯೂ ಬ್ರಾಹ್ಮಣ್ಯದ ಲಕ್ಷಣ ಏನು ಅಂತ ಮನು ಹೇಳೋದು ನೋಡಿ ಆ ಮೈತ್ರಿ ಅದರಿಂದಲೇ ಬ್ರಾಹ್ಮಣನಿಗೆ ಯಾವ ದೇಶಾಂತಲೂ ಇಲ್ಲ ಯಾವ ರಾಜಾಂತಲೂ ಇಲ್ಲ ಅಂತ ಧರ್ಮಶಾಸ್ತ್ರಗಳಲ್ಲಿ ಬರುತ್ತೆ ಏನಿದ್ರ ಅರ್ಥ ಎಲ್ಲ ಪ್ರಭುತ್ವಗಳನ್ನು ಧಿಕ್ಕರಿಸಬಹುದಾ ನಾನು ಇಂಡಿಯನ್ ಅಲ್ಲ ನಾನು ಮತ್ತೊಂದಲ್ಲ ಅಂತ ಹಾಗಲ್ಲ ಯಾವ ದೇಶಕ್ಕೆ ಸಂದರೆ ಆ ದೇಶದವನಾಗಿ ಬಾಳಬೇಕು ಮಾತ್ರವಲ್ಲ ಈ ದೇಶ ಮತ್ತು ರಾಜ್ಯ ಇತ್ಯಾದಿ ಸಂಕುಚಿತ ಪರಿಚ್ಛೇದಗಳನ್ನೇ ಪರಮಾರ್ಥ ಅಂತ ಭಾವಿಸಿಕೊಂಡು ತಗಾದೆ ಮಾಡುವಾಗ ದೇಶಾತೀತವಾಗಿ ಮತಾತೀತವಾಗಿ ಯೋಚನೆ ಮಾಡಿ ಆ ಒಂದು ಸ್ಥಿತಿಯನ್ನು ಹದ್ದುಬಸ್ತಿಗೆ ತರಬೇಕು ಅಂತ ನಮ್ಮ ರಾಷ್ಟ್ರದ ಕಲ್ಪನೆ ಉತ್ತಮವಾದದ್ದೇ ಆದರೆ ಅದು ಒಂದು ಮಿತಿಯಲ್ಲೇ ಇರುವಂಥವಲ್ಲವೇ ಒಮ್ಮೆ ಟಿ ಎಸ್ ವೆಂಕಣ್ಣಯ್ಯನವರು ಮಹಾನುಭಾವರು ಅವರು ಕುವೆಂಪು ಅವರ ವಿದ್ಯಾಗುರುಗಳು ಅವರ ಮನೆಗೆ ವೆಂಕಣ್ಣಯ್ಯನವರ ದೊಡ್ಡಪ್ಪ ಒಬ್ಬರು ಬಂದಿದ್ರು ಮಡಿಯವರು ಕುವೆಂಪು ಅವ್ರದ್ದು ಯಾವುದೋ ಒಂದು ಪುಸ್ತಕ ಅಲ್ಲಿ ಟೇಬಲ್ ಮೇಲೆ ಇತ್ತು ಅವರ ದೊಡ್ಡಪ್ಪ ಓದ್ಬಿಟ್ಟು ಇದನ್ನು ಬರೆದವರು ಯಾರೋ ಸ್ಮಾರ್ಥ ಬ್ರಾಹ್ಮಣರೇ ಇರಬೇಕು ಅದ್ವೈತವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಬ್ರಾಹ್ಮಣರಲ್ಲದೆ ಇದ್ದವ್ರಿಗೆ ವೇದಾಂತ ಗೊತ್ತಾಗಲ್ಲ ಅದ್ವೈತಗಳಲ್ಲದೆ ಇದ್ದವ್ರಿಗೆ ಗೊತ್ತೇ ಆಗೋದಿಲ್ಲ ಇವರು ಸರಿಯಾಗಿ ಬರೆದಿದ್ದಾರೆ ಅಂತಂದ್ರಂತೆ ಅವರು ಮಡಿ ಹುಡಿ ಹಾರಾಟದಿಂದ ಮನೆಯವರಿಗೆಲ್ಲ ಸ್ವಲ್ಪ ಬೇಸರ ಆಗಿತ್ತು ವೆಂಕಣ್ಣನವರ ತಮ್ಮ ತಸು ಶಾಮರಾಯರು ಇವರು ಮುಖಭಂಗ ಮಾಡಬೇಕು ಅಂತ ಇಲ್ಲ ಅವರು ವಕ್ಲಿಗರು ನಮ್ಮ ಅಣ್ಣನ ವಿದ್ಯಾರ್ಥಿ ಆಗಿದ್ದವರು ಈಗ ನಮಗೆ ಮೇಸ್ಟರ್ ಆಗಿದ್ದಾರೆ ರಾಮಕೃಷ್ಣ ಇದ್ದಾರೆ ಅಂತ ಹೋಗೋ ಹೋಗೋ ನೀನು ಈ ಕಾಲದ ಹುಡುಗ ಬುದ್ಧಿಯವನು ಇದೆಲ್ಲ ಬ್ರಾಹ್ಮಣ ಅಲ್ಲದೆ ಇದ್ದವನು ಸ್ಮಾರಥ ಅಲ್ಲದೆ ಇದ್ದು ಅವನು ಸಾಧ್ಯವೇ ಅಂತಂದ್ರಂತೆ ಆಯಿತು ನಾ ಅಣ್ಣನ ಅಣ್ಣನೇ ಕೆಳಸಿ ಅಂತ ಆಯ್ತು ವೆಂಕಣ್ಣಯ್ಯ ಹೇಳಿ ನಾನು ನಂಬುತ್ತೀನಿ ಅಂತಂದ್ರಂತೆ ಇವರಿಗೆ ಒಂದು ಅವಕಾಶ ಸಿಕ್ತು ಶಾಮರಾಯರಿಗೆ ಆ ದೊಡ್ಡಪ್ಪನಿಗೆ ಮುಖಭಂಗ ಮಾಡೋದಕ್ಕಿಂತ ಊಟಕ್ಕೆ ಕೂತಾಗ ಹೇಳಿದಂತೆ ಅಣ್ಣ ನೋಡು ಪುಟ್ಟಪ್ಪನವರನ್ನ ಇವರು ಬ್ರಾಹ್ಮಣರು ಸ್ಮಾರತರು ಅಂತ ಹೇಳ್ತಾ ಇದ್ದಾರೆ ಅವರು ಶೂದ್ರು ಒಕ್ಕಲಿಗರು ಅಂತ ಹೇಳಿದ್ರೆ ಒಪ್ಕೋತಾನೆ ಇಲ್ಲ ನೀವು ಹೇಳಿ ಈಗ ಅಂತ ದೊಡ್ಡಪ್ಪ ಹೌದು ಅವರು ಬ್ರಾಹ್ಮಣರು ಅವರೇ ಬ್ರಾಹ್ಮಣರು ಅಂತ ನೋಡಿದ್ಯಾ ಇದಕ್ಕೆ ಹೇಳಿದ್ದು ದೊಡ್ಡವ್ರ ಮಾತು ಎಂತದ್ದು ಅಂತ ಅವ್ರು ದೊಡ್ಡಪ್ಪ ಅಂದ್ರಂತೆ ತಮ್ಮನಿಗೆ ಬಹಳ ಬೇಸರ ಆಯಿತು ಅಣ್ಣನ ಬಗ್ಗೆ ತುಂಬಾ ಗೌರವ ಆದರೆ ತಕ್ಷಣ ಅಲ್ಲಿ ವಿರೋಧ ಮಾಡೋಕ್ಕಾಗುದೆ ಆಮೇಲೆ ಒಂಟಿಯಾಗಿದ್ದ ಕೇಳಿದಂತೆ ಅಣ್ಣ ನೀವು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಎಂಥ ಸುಳ್ಳಿ ಹೇಳಿಬಿಟ್ರಿ ದೊಡ್ಡತ್ನವರ್ ಮಾನ ಕಾಪಾಡಬೇಕು ಅಂತಲ ನನ್ನ ಮಾನ ನಾಶನ ಮಾಡಬೇಕು ಅಂತಲ ಅಂತ ಅಲ್ಲ ಹುಚ್ಚ ನೀನು ಸಂಧ್ಯಾವನ್ನೇ ದಿವಸ ಮಾಡೋವಾಗ ಪ್ರವರ ಹೇಳೋವಾಗ ಚತುಸ್ಸಾಗರ ಪರ್ಯಂತ ಗೋಬ್ರಾಹ್ಮಣೆ ಭವತು ಅಭಿವಾದ ಏನ್ ಹೇಳ್ತೀಯ ಚತುಸ್ಸಾಗರ ನಾಲ್ಕು ಸಾಗರಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸಾಗರಗಳು ಸುತ್ತುವರಿದ ಭೂಮಿ ಯಾವುದಿದೆ ಅಲ್ಲಿರುವ ಬ್ರಾಹ್ಮಣರಲ್ಲ ಅಂತ ಇಂಗ್ಲೆಂಡಲ್ಲಿ ಅಮೆರಿಕಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ಯಾವ ಬ್ರಾಹ್ಮಣರಿದ್ದಾರೆ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಲ್ವಾ ಬ್ರಾಹ್ಮಣ ಲಕ್ಷಣ ಆ ರೀತಿಯಾದ ಲಕ್ಷಣವನ್ನು ನೋಡಿದ್ರೆ ನಮ್ಮ ಪುಟ್ಟಪ್ಪನಿಗಿಂತ ಯಾರಯ್ಯ ಇದ್ದಾರೆ ಬ್ರಾಹ್ಮಣರು ಅಂತಂದ್ರಂತೆ ಇದು ಮನುವಿನ ಮೂಲಭೂತವಾದ ಸ್ಪಿರಿಟ್ ಅದರಿಂದಲೇ ಎಷ್ಟೇ ಜನ್ಮದ ಬಗ್ಗೆ ಪ್ರಾಶಸ್ತ್ಯ ಕೊಟ್ಟರು ಬ್ರಾಹ್ಮಣ ಶೂದ್ರತಾಮ್ ಯಾತಿ ಶೂದ್ರೋ ಯಾತಿ ಚ ವಿಪ್ರತಾಮ್ ಅನ್ನುವ ಮಾತು ಮನಸ್ಮೃತಿಯಲ್ಲೇ ಬರುತ್ತೆ ಬ್ರಾಹ್ಮಣ ಶೂದ್ರ ಆಗ್ತಾನೆ ಬ್ರಾಹ್ಮಣ ಆಗ್ತಾನೆ ಹಾಗಾಗಿ ಇದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಲ್ಲ ಅನ್ನುವಂಥ ಭಾವ ನಮ್ಮಲ್ಲಿ ಕಾಣುತ್ತೆ ಎಕ್ಸೆಪ್ಷನ್ಸ್ ಇರಬಹುದು ಆ ಎಕ್ಸೆಪ್ಷನ್ಸ್ ಪ್ರೂವ್ ದಿ ರೂಲ್ ಮತ್ತೆ ಅದ್ಭುತವಾಗಿ ತೋರಿಸುತ್ತೆ ಆ ತತ್ವ ಎಂತಹದ್ದು ಅಂತ ಆಮೇಲೆ ಹೇಳುವುದುಂಟು ಸದಾಚಾರಿಯಾದ ಶೂದ್ರ ದುರಾಚಾರಿಯಾದ ಆದ ಬ್ರಾಹ್ಮಣನಿಗಿಂತ ಉತ್ತಮ ಅಂತ ಅಲ್ಲಿ ಬ್ರಾಹ್ಮಣನಿಗೆ ಮುಖ್ಯವಾಗಿ ಬೇಕಾದ ಮನಸ್ಸಂಯಮದ ಬಗ್ಗೆ ಹೇಳ್ತಾ ಶುತ್ವ ಸ್ಪೃಷ್ಟ ಚ ದೃಷ್ಟ ಚ ಘ್ರಾತ್ವಾ ಚ ಯೋನರಹ ನ ಹೃಷ್ಯತಿ ಗ್ಲಾಯತಿ ವ ಸ ವಿಜ್ಞೇಯೋ ಜಿತೇಂದ್ರಿಯ ಯಾವನು ಜಿತೇಂದ್ರಿಯ ಕೇಳಿ ಮುಟ್ಟಿ ನೋಡಿ ತಿಂದು ಮೂಸಿ ನೋಡಿದ್ರೂ ಕೂಡ ಯಾವನು ಸಂತೋಷವನ್ನೂ ಪಡಲ್ವೋ ಸಂತಾಪವನ್ನು ಪಡಲ್ವೋ ಅವನು ಜಿತೇಂದ್ರಿಯ ಅಂತ ಏನು ಮುಟ್ಟದೇ ಇದ್ದವನು ಅಂತ ಹೇಳಿಲ್ಲ ಮುಟ್ಟಿಯೂ ಡಿಸ್ಟರ್ಬ್ ಆಗದೆ ಇದ್ದವನು ಅಂದ್ರೆ ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸಿ ಅಂತ ಹೇಳ್ತೀವಲ್ಲ ಈ ಪಂಚೇಂದ್ರಿಯಗಳು ಕೇಳ್ಮೆ ಒಂದು ಮತ್ತೆ ಸ್ಪರ್ಶ ಒಂದು ಕಾಣ್ಮೆ ಒಂದು ರುಚಿ ಹಿಡಿಯುವಂತಹದ್ದೊಂದು ವಾಸನೆಗೊಂದು ಈ ಪಂಚೇಂದ್ರಿಯಗಳ ಒಂದು ಸನ್ನಿಕರ್ಷಕ್ಕೆ ಬಂದರೂ ಅವುಗಳ ವ್ಯವಹಾರದಲ್ಲಿದ್ದರೂ ಕೂಡ ವಿಚಲಿತನಾಗದೆ ಇರತಕ್ಕಂಥವನು ಅಂತ ಮನು ಮಡಿಯಾಗಿದ್ದರೆ ಇದನ್ನೆಲ್ಲವನ್ನು ದೂರ ಇಡಬೇಕು ಅಂತ ಹೇಳ್ತಾ ಇದ್ದ ಮನು ಆಧುನಿಕ ಅರ್ಥದಲ್ಲಿ ಮಡಿಯಲ್ಲ ಆತ ಪಾರಂಪರಿಕವಾದ ರೀತಿಯಲ್ಲಿ ಶುಚಿತ್ವವನ್ನು ಹೇಳ್ತಾನೆ ಆ ಶುಚಿತ್ವದ ಬಗ್ಗೆ ಮುಂದೆ ಬರುತ್ತೆ ಯೋರ್ಥ ಶುಚಿಹಿ ಸಶುಚಿಹಿ ನ ಮೃದ್ವಾರಿ ಶುಚಿ ಶುಚಿಹಿ ಅರ್ಥದಲ್ಲಿ ಮೀನ್ಸ್ ಹಣಕಾಸಿನಲ್ಲಿ ಅಂದರೆ ಮೀಡಿಯಂನಲ್ಲಿ ಶುಚಿತ್ವ ಯಾರಿಗಿದೆಯಾ ಅವರು ಶುಚಿವಂತರು ಕೈ ಶುದ್ಧ ಇದೆಯೋ ಅಂತ ನಾವು ಕೇಳ್ತೀವಿ ನಮ್ಮ ಮೃದ್ವಾರಿ ಶುಚಿ ಶುಚಿ ಅದು ಹೇಳ್ಬಿಟ್ಟಿದ್ದಾನೆ ಮಣ್ಣು ಹುಣಸೆ ಹಣ್ಣು ನೀರು ಹಾಕಿ ಉಜ್ಜಿ ತೊಳಕೊಂಡ್ರೆ ಇವಾಗೆಲ್ಲ ಬರುವಂತಹ ಲಿಕ್ವಿಡ್ ಸೋಪ್ಗಳನ್ನೆಲ್ಲ ಎಷ್ಟು ಹಚ್ಚಿದ್ರೂ ಕೂಡ ಬರುವಂತಹದ್ದೆಲ್ಲ ಶುಚಿತ್ವ ಅದು ಅರ್ಥ ಅರ್ಥ ಅರ್ಥಶುಚಿ ಅಂದ್ರೆ ಮೀನ್ಸ್ ಅಲ್ಲಿರುವಂಥ ಶುಚಿತ್ವ ಅಂತ ಅಂದ್ರೆ ಎಷ್ಟು ಗಮನ ಕೊಟ್ಟಿರುವಂತಹದ್ದು ಇದೆಲ್ಲದಕ್ಕೂ ಅಂತ ಗೊತ್ತಾಗುತ್ತೆ ಆ ಅರ್ಥ ಶೌಚ ಬಹಳ ಮುಖ್ಯವಾದದ್ದು ಆ ರೀತಿಯಲ್ಲಿಯೇ ಮನುಷ್ಯ ಮನುಷ್ಯ ಮುಟ್ಟದ ಗುಬ್ಬಿಯಂತೆ ಬಾಳೋಕ್ಕೆ ಸಾಧ್ಯ ಇಲ್ಲ ಆದರೆ ವಿಚಲಿತನಾಗದೇ ಇರಬೇಕಾದದ್ದು ಮುಖ್ಯ ಪರಮಹಂಸರ ಕಥೆ ನಾವು ಕೇಳೇ ಇದ್ದೀವಿ ಕಾವಿನಿ ಕಾಂಚನ ಮುಟ್ಟಬಾರದು ಅಂತಂದ್ರೆ ಲಿಟ್ರಲ್ ಮೀನಿಂಗ್ ತಗೊಂಡ್ಬಿಟ್ಟು ಆ ಶಿಷ್ಯ ಮಾಡಿದ ಕೆಲಸ ಮತ್ತೊಬ್ಬ ಮುಟ್ಟಿಯೂ ಕೂಡ ಮನಸ್ಸಿನಲ್ಲಿ ಲೇಪ ಇಲ್ಲದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಬೇರೆಯವರಿಗೆ ವ್ಯವಹಾರ ಯಾವ ಥರ ಇದೆ ವ್ಯವಹಾರ ಯಾವ ತರ ಇಲ್ಲ ಅಂತ ಅದರಿಂದಲೇ ವಚನಕಾರರು ಬಹಳ ಚೆನ್ನಾಗಿ ಹೇಳಿಬಿಟ್ರು ಶಿಲೆಯ ಮೇಲೆ ಮಲಗಿರುವ ಭೋಗಿಗಳು ಉಂಟಯ್ಯಾ ಮೊಲೆಯ ಮೇಲೆ ಮಲಗಿರುವ ಯೋಗಿಗಳು ಉಂಟಯ್ಯಾ ಅಂತ ಅದು ಮನುವಿನಲ್ಲಿ ಕಾಣುವಂತಹ ತತ್ವ ಯಃ ಪೂರ್ವಾಂ ನೋಪಾಸ್ತೆ ಯಶ್ಚ ಪಶ್ಚಿಮಾಂ ಸ ಶೂದ್ರವತ್ ಬಹಿಷ್ಕಾರ್ಯ ಸರ್ವಸ್ಮಾತ್ ದ್ವಿಜಕರ್ಮಣ ಅಂತ ಬ್ರಾಹ್ಮಣ ಕರ್ಮದಲ್ಲಿ ಶೂದ್ರನಿಗೆ ಅವಕಾಶ ಇಲ್ಲ ಅಂದರೆ ಯಾವ ಬ್ರಾಹ್ಮಣನಿಗೆ ಈ ಮೈತ್ರಿ ಇಲ್ಲವೋ ಈ ಮಿತ್ರೋಪಾಸನೆ ಇಲ್ಲವೋ ಪೂರ್ವಾಪರ ಸಂಧ್ಯಾ ಆರಾಧನೆ ಇಲ್ಲವೋ ಅವನು ಬಹಿಷ್ಕಾರ್ಯ ಅಂತ ಧರ್ಮಶಾಸ್ತ್ರದಲ್ಲಿ ಬರುತ್ತೆ ಯಾವನು ಮೂರು ದಿವಸ ಸಂಧ್ಯಾ ವಂದನೆ ಬಿಟ್ಟನು ಅವನು ಪುನರುಪನಯನ ಮಾಡಿಕೊಳ್ಳಬೇಕು ಅಂತ ಯಾವನ ಕುಲದಲ್ಲಿ ಮೂರು ತಲೆಮಾರಿನ ಒಳಗಾಗಿ ಶ್ರೌತ ಯಾಗ ಆಗಲಿಲ್ಲವೋ ಸೋಮ ಯಾಗ ಅಂಥವರು ಶಿಷ್ಟತ್ವವನ್ನು ಕಳಕೊಂಡು ಬಿಡ್ತಾರೆ ಅಂತ ಅವರು ದಕ್ಷಿಣೆ ತಗೊಳಕ್ಕೆ ಅರ್ಹರಾದ ಬ್ರಾಹ್ಮಣರಲ್ಲ ನಾವು ಬ್ರಾಹ್ಮಣರಲ್ಲ ಬ್ರಹ್ಮಬಂಧುಗಳು ಅಂತ ಹೇಳ್ಕೊಳ್ಬೇಕು ಅಂತ ಹಾಗಾಗಿ ಶಿಷ್ಟತ್ವ ನಾಶ ದೋಷ ಪ್ರಾಯಶ್ಚಿತ್ತವಾಗಿ ಇಂದ್ರಾಶ್ವಿನ ಹೋಮ ಮಾಡಿಕೊಳ್ಬೇಕು ಆ ಅಗ್ನಿ ಆಧಾನ ಮಾಡುವ ಮುನ್ನ ಅನ್ನುವುದೆಲ್ಲ ವಿಧಿ ಬರುತ್ತೆ ಇರಲಿ ಈ ಪೂರ್ವಾಪರ ಸಂಧಿ ಎನ್ನುವಲ್ಲಿ ಒಂದು ಸ್ವಾರಸ್ಯ ರಾತ್ರಿ ಪೂರ್ಣವಾಗಿ ತಮೋಗುಣ ಹಗಲು ಪೂರ್ಣವಾಗಿ ಸತ್ವಗುಣ ಇದು ಮೋಹ ಅದು ಪೂರ್ಣವಾಗಿ ಜ್ಞಾನ ಅವಾಗ ಯಾವುದೂ ನಮಗೆ ಹೊರಗಿನ ಪ್ರೇರಣೆ ಬೇಕಿಲ್ಲ ಒಂದು ಕಡೆ ಕೆಲಸ ಮಾಡೋಲ್ಲ ಇನ್ನೊಂದು ಕಡೆ ಬೇಕಿಲ್ಲ ಆದರೆ ಈ ಮಧ್ಯದ ಸ್ಥಿತಿ ಇರುತ್ತಲ್ಲ ಸಂಧಿ ಅಂದರೆ ಸೂರ್ಯ ಕೆಂಪಾಗಿದ್ದಾಗ ಕತ್ತಲೂ ಇರುತ್ತೆ ಬೆಳಕು ಇರುತ್ತೆ ಈ ವ್ಯಕ್ತಾವ್ಯಕ್ತದ ಕಾಲದಲ್ಲಿ ಜ್ಞಾನಾಜ್ಞಾನದ ಸಂದೇಹ ಕಾಲದಲ್ಲಿಯೇ ನಮಗೆ ಉಪದೇಶ ಬೇಕು ಮಹಾಭಾರತ ದ್ವಾಪರಯುಗದಲ್ಲಾಯಿತು ಆಗ ಅರ್ಜುನನಿಗೆ ಧರ್ಮಕರ್ಮ ಸಮೂಢತ್ವ ಬಂದ ಕಾರಣ ಭಗವದ್ಗೀತೆ ಹುಟ್ಟಿತು ಯಾಕೆ ರಾಮಾಯಣದಲ್ಲಿಲ್ಲ ಭಗವದ್ಗೀತೆ ಯಾತಕ್ಕೆ ಕಲಿಯುಗದಲ್ಲಿಲ್ಲ ಭಗವದ್ಗೀತೆ ಯಾತಕ್ಕೆ ದ್ವಾಪರ ಯುಗದಲ್ಲಿ ಸಂದೇಹ ದ್ವಾಪರ ಉಚಾಥ ಅಮರ ಕೋಶ ಹೇಳುತ್ತೆ ಸಂದೇಹಕ್ಕೆ ದ್ವಾಪರ ಅಂತ ಒಂದು ಹೆಸರು ಅಂತ ಡೌಟ್ ಇದ್ದಾಗ ಕ್ಲಾರಿಫಿಕೇಶನ್ ನಮಗೆ ಡೌಟೇ ಇಲ್ಲ ಹಾಗಾಗಿ ದರ್ ಇಸ್ ನೋ ಟ್ರಾಜಿಡಿ ಕೃತಿಯುಗದಲ್ಲಿಯೂ ಡೌಟ್ ಇರಲಿಲ್ಲ ಹಾಗಾಗಿ ದಿರ್ ಇಸ್ ನೋ ಟ್ರಾಜಿಡಿ ಈ ದೃಷ್ಟಿ ವಿದ್ಯೆಯನ್ನು ಕಲಿಯುವ ರೀತಿಯ ಬಗ್ಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅದು ವಿದ್ಯೆಯನ್ನು ಕಲಿಸಿಕೊಡುವವನು ತಾನು ಎರಡನ್ನ ನಿರೀಕ್ಷೆ ಮಾಡಬಹುದು ಅಂತ ಒಂದು ಅವರಿಂದ ಅರ್ಥ ಲಾಭ ಮತ್ತೆ ಇನ್ನೊಂದು ಧರ್ಮ ಲಾಭ ಇದು ಎರಡಿಲ್ಲದೆ ಇದ್ರೆ ವಿದ್ಯೆಯನ್ನ ಕಲಿಸ್ಕೊಡಕ್ಕೂ ಆಗುವುದಿಲ್ಲ ವಿದ್ಯೆಯನ್ನು ಕಲಿಯೋಕ್ಕೂ ಆಗೋಲ್ಲ ಧರ್ಮಾರ್ಥೌ ಯತ್ರ ಸ್ಯಾತಾಂ ಶುಶ್ರೂಷಾ ವಾಪಿ ತದ್ವಿಧ ತತ್ರ ವಿದ್ಯಾ ನವಕ್ತವ್ಯ ಶುಭಂ ಬೀಜ ವಿವೋಷರೆ ಮರುಭೂಮಿಯಲ್ಲಿ ಬೀಜ ಬಿತ್ತಿದಂತೆ ಯಾವನು ಗುರುದಕ್ಷಿಣೆಯನ್ನೂ ಕೊಡಲ್ಲ ಗುರು ಸೇವೆಯನ್ನೂ ಮಾಡುವುದಿಲ್ಲ ಮತ್ತು ಆ ವಿದ್ಯೆಯನ್ನ ಬೆಳೆಸುವುದೂ ಇಲ್ಲ ಸುಮ್ಮನೆ ಕಾಲಹರಣ ಮಾಡ್ತಾನೋ ಅವನಿಗೆ ವಿದ್ಯೆಯನ್ನು ಕಲಿಸ್ಕೊಡ್ಬೇಕಾಗಿಲ್ಲ ಅಂತ ಎಷ್ಟೋ ಬಾರಿ ಇದು ಕ್ರೂರವಾದ ಮಾತು ಅಂತ ಅನಿಸಬಹುದು ಅರೆ ನೋಡಿ ಕೆಲವರು ಯಾವ ರೀತಿಯಾದ ಪ್ರಯೋಜನಕ್ಕೂ ತಂದುಕೊಳ್ಳೋದಿಲ್ಲ ವಿದ್ಯೆಯನ್ನ ಅಂತಾದ್ರಿಗೆ ಕೊಟ್ಟು ಏನು ಪ್ರಯೋಜನ ಕೊಡಬೇಕಾಗಿಲ್ಲ ಅಂತ ಇವತ್ತು ನಾವು ಓಪನ್ ಮಾರ್ಕೆಟ್ ಸಿಸ್ಟಮ್ ಬಂದ್ಬಿಟ್ಟಿದೆ ಎಲ್ಲ ಪ್ರಾಲಿಫಿನೇಷನ್ ಆಗ್ತಾ ಇದೆ ಅಂತ ಹೇಳಿ ಬಹಳ ಸಂತೋಷಪಟ್ಟು ಗ್ಲೋಬಲೈಸೇಷನ್ ಅಂತಿವೆ ಅಲ್ಲಿ ಇದೇ ಅಲ್ವಾ ಆಗತಕ್ಕಂಥದ್ದು ಅರ್ಥಿತ್ವ ಅನ್ನೋದು ಬಹಳ ಬೇಕು ಯಾವ ವಿದ್ಯೆಗಾಗಲಿ ಅರ್ಥಿತ್ವ ಬೇಕು ಅರ್ಥಿತ್ವವೇ ಅರ್ಹತೆ ನಿರೀಕ್ಷೆ ಮಾಡಿದಾಗ ಅದಕ್ಕೆ ಒಂದು ಶುಶ್ರೂಷೆ ಅಂದರೆ ಕೇಳಬೇಕಾದ ಡಿಸೈನ್ ಬಯಕೆ ಶ್ರೋತು ಮಿಚ್ಚ ಅದು ಯಾವುದು ಇಲ್ಲದೇ ಇದ್ದಲ್ಲಿ ಕೊಡಬೇಕಾಗಿಲ್ಲ ಅಂತ ಮತ್ತೆ ವಿದ್ಯೆಯನ್ನು ಹೇಗೆ ಸೇವೆಯಿಂದ ಪಡೆಯಬಹುದು ಗುರುದಕ್ಷಿಣೆ ಕೊಟ್ಟು ಪಡೆಯಬಹುದು ಮತ್ತು ವಿದ್ಯಾ ವಿನಿಮಯದಿಂದ ಪಡೆಯಬಹುದು ಮತ್ತೆ ಚತುರ್ಥೋ ಮಾರ್ಗ ನೇರಿತಃ ನಾಲ್ಕನೇ ದಾರಿ ಇಲ್ಲ ಒಂದು ದುಡ್ಡು ಕೊಟ್ಟು ಪಡೆಯುವಂಥದ್ದು ಇನ್ನೊಂದು ಚಾಕರಿ ಮಾಡಿ ಪಡೆಯುವಂಥದ್ದು ಮತ್ತೊಂದು ಬಾರ್ಡರ್ ಎಕ್ಸ್ಚೇಂಜ್ ಅನ್ನತ್ರ ಒಂದು ಕಲಿಕೆ ಇದೆ ನಿರಂತರ ಒಂದು ಕಲಿಕೆ ಅದು ಬಿಟ್ಟು ನಾಲ್ಕನೇ ದಾರಿಯಿಂದ ಬಿಟ್ಟಿಗೆ ಯಾವುದೂ ಸಿಗೋಲ್ಲ ಎವ್ರಿಥಿಂಗ್ ಈಸ್ ಪ್ರೈಸ್ಡ್ ಈ ಹೊತ್ತಿಗೂ ಮನವಿನ ಈ ಮಾತು ಅಪ್ಲೈ ಆಗೋದಿಲ್ವಾ ಹಾಗಲ್ಲ ಹೀಗಲ್ಲ ಸೋಷಿಯಲ್ ಜಸ್ಟಿಸ್ ಇದೆ ಮಣ್ಣಿದೆ ಮಸಿ ಇದೆ ಅಂತಂತಾರೆ ಸೋಷಿಯಲ್ ಜಸ್ಟಿಸ್ ಇಸ್ ಕಾಸಿಂಗ್ ಸೋ ಮಚ್ ಆಫ್ ಇನ್ಜಸ್ಟಿಸ್ ಟು ವೆರಿ ವ್ಯಾಲ್ಯೂ ಸಿಸ್ಟಮ್ ಆಫ್ ಎಜುಕೇಷನ್ ಇಟ್ಸ್ ಸೆಲ್ಫ್ ಏನೂ ಯಾವುದೋ ರೀತಿಯಾದಂಥ ಶ್ರದ್ಧೆ ಇಲ್ಲ ಸಂಪನ್ನತೆ ಇಲ್ಲ ಅಂತ ನನಗೆ ಯಾತಕ್ಕೆ ನಾನು ಹೇಳಬೇಕು ಅಂತ ಅನಿಸಿದ್ರೆ ಅಧ್ಯಾಪಕನಿಗೆ ಅದು ತಪ್ಪಲ್ಲ ಅಲ್ವೇ ಹಾಗಾಗಿ ಮಿನಿಮಮ್ ಡಿಸಿಪ್ಲಿನ್ ಅನ್ನೋದನ್ನ ಕೇಳಬೇಕು ಅದೇ ಥರ ವಿದ್ಯಾರ್ಥಿ ಕೂಡ ಗುರುವಿನಲ್ಲಿ ಅಂತ ಲಕ್ಷಣವನ್ನೆಲ್ಲ ಕಾಡಬೇಕು ಅಧರ್ಮೇಣ ಚಹ್ರಾಹ ಯಶ್ಚಾಧರ್ಮೇಣ ಪೃಚ್ಛತಿ ತಯೋರನ್ಯತರ ಪ್ರೀತಿ ವಿದ್ವೇಷಂ ವಾದಿಗಚ್ಛತಿ ನೋಡಿ ಅಧರ್ಮದಿಂದ ಯಾವನು ಹೇಳ್ತಾನೆ ಮತ್ತು ಅಧರ್ಮದಿಂದಲೇ ಯಾವನ್ನು ಕೇಳ್ತಾನೆ ಅವರಿಬ್ಬರಲ್ಲಿ ಕೂಡ ಯಾವ ವ್ಯತ್ಯಾಸವೂ ಇಲ್ಲ ಅವರಲ್ಲಿ ಒಬ್ಬ ನಾಶವಾಗ್ತಾನೆ ಅಂತ ಯಾವನು ಅಧರ್ಮಿಯಾಗಿರ್ತಾನೋ ಆಗಿರ್ತಾನೋ ಅವನು ನಾಶವಾಗ್ತಾನೆ ಅಂತ ಅದಕ್ಕೆ ಮನುವಿನಲ್ಲಿಯೇ ಮತ್ತೆ ಬರ್ತೇನೆ ಆಪೃಷ್ಟ ಕಸ್ಯಚಿತ್ ಬ್ರೂಯಾತ್ ನಚಾನ್ಯಾಯೇನ ಪೃಚ್ಛತಃ ಜಾನನ್ನಪಿ ಮೇಧಾವಿ ಲೋಕ ಆಚರೇತ್ ಕೇಳದೆ ಯಾವುದನ್ನು ಹೇಳಬಾರದು ಮತ್ತೆ ಅನ್ಯಾಯವಾಗಿ ಕೇಳುವವನಿಗೂ ಹೇಳಬಾರದು ಅಂತ ಅಂದರೆ ಸಜೆಷನ್ ಶುಡ್ ಬಿ ಗಿವನ್ ಓನ್ಲಿ ವೆನ್ ಇಟ್ ಈಸ್ ಸಾಟ್ ಕೇಳದೆ ಸಲಹೆ ಹೇಳುವಂಥದ್ದು ನಾಚಿಗ್ಗೇಡು ಮಾಡಬಾರದು ಅದೇ ತರಹ ಅನ್ಯಾಯವಾಗಿ ಕೇಳಿದ್ರು ಹೇಳಬಾರದು ಒಮ್ಮೆ ನವೀನಂ ವೆಂಕಟೇಶ್ ಶಾಸ್ತ್ರಗಳು ಅಂತ ದೊಡ್ಡ ತರ್ಕ ವೇದಾಂತ ವಿದ್ವಾಂಸರಿದ್ದರು ಮೈಸೂರಿನಲ್ಲಿ ನವೀನ ನ್ಯಾಯದ ಪ್ರೌಢಿಯಿಂದಾಗಿ ಅವರಿಗೆ ನವೀನಂ ಅಂತ ಹೆಸರು ಬಂದಿದ್ದು ಅವರ ಹತ್ರಕ್ಕೆ ಒಬ್ಬ ರ್ಯಾಷನಿಸ್ಟ್ ಹೋದ್ರಂತೆ ಈ ಗ್ರಹಣಗಳಲ್ಲಿ ಸೂರ್ಯ ಚಂದ್ರನ ರಾಹು ಕೇತುಗಳು ನುಂಗುತ್ತಾರೆ ಅನ್ನೋದು ಸುಳ್ಳು ಅಂತಂದ್ರಂತೆ ಹೌದು ನೀವು ಹೇಳೋದು ನಿಜವಾಗಿ ಪರಮಸತ್ಯ ಅಂದ್ಬಿಟ್ರಂತೆ ಹಾ ನೀವ್ ಹಾಗೆ ಹೇಳ್ತೀರ ಅಂತ ನನಗೆ ಗೊತ್ತೇ ಇರಲಿಲ್ಲ ನೀವೆಲ್ಲ ನಂಬೋರಲ್ವಾ ಅಂತ ನೋಡಿಪ್ಪ ಇಲ್ಲ ಅಂತಂದ್ರೆ ನೀವು ತಗಾದೆ ಮಾಡ್ತೀರಾ ನಿಮ್ಮ ಹತ್ರ ವಾದ ಮಾಡಿ ಏನು ಪ್ರಯೋಜನ ಇಲ್ಲ ಅನ್ಯಾಯ ನಚ ಪೃಚ್ಛತಃ ಹಾಗಾಗಿ ಹೌದು ಅಂತ ಹೇಳ್ಕೊಂಡ್ರೆ ಆಯ್ತು ನನಗೇನ್ ನಷ್ಟ ನಿಮ್ಮ ಮಾತು ಕೇಳಿಕೊಂಡು ಯಾವುದು ಪಂಚಾಂಗ ಏನು ಬದಲಾಗೋದಿಲ್ಲ ನನ್ನ ನಂಬಿಕೆ ಏನೂ ಕೆಡೋದಿಲ್ಲ ಯಾತಕ್ಕೆ ರಗಳೆ ಅಂತ ಈ ರೀತಿಯಾಗಿ ಹಾಗಾಗಿ ಕೆಲವೊಮ್ಮೆ ಮೇಧಾವಿ ಆದವನು ತಿಳಿದಿದ್ರು ಸುಮ್ಮನೆ ಇರಬೇಕಾಗುತ್ತೆ ಅಂತ ಇದೇ ಮನುವೆ ಇದು ಎಲ್ಲಿ ಸದಾಚಾರದ ಬಹಳ ಗಂಭೀರವಾದ ಕ್ಷೇತ್ರದಲ್ಲಿ ಇದು ಆಚಾರದಲ್ಲಿ ವ್ಯವಹಾರದಲ್ಲಿ ಹಾಗಲ್ಲ ಅಂತ ಎಷ್ಟು ಬಹುಮುಖವಾಗಿರುತ್ತೆ ಧರ್ಮ ನೋಡಿ ಆಚಾರದಲ್ಲಿ ಜಾನನ್ನಪಿ ಮೇಧಾವಿ ಜಡವಲ್ಲೋಕ ಆಚರೆಯುತ್ತೆ ಕಾರಣ ಆಚಾರ ತುಂಬಾ ಸೂಕ್ಷ್ಮತರವಾದದ್ದು ಅಲ್ಲಿ ಬಹಳ ಬಹಳ ಮೆಂಟಲ್ ಫಿಸಿಕಲ್ ಇಂಟೆಲೆಕ್ಚುವಲ್ ಡಿಸಿಪ್ಲಿನ್ ಬೇಕಾಗುತ್ತೆ ವ್ಯವಹಾರದಲ್ಲಿ ಒಂದು ಮಟ್ಟದ ಸ್ಥೂಲತೆ ಇರುತ್ತೆ ಕಾಂಕ್ರಿಟೈಸೇಷನ್ ಆಗುತ್ತೆ ಕಾಂಕ್ರಿಟೈಸ್ ಆಗುತ್ತೆ ಹಾಗಾಗಿ ಅಲ್ಲಿ ಏನ್ ಹೇಳ್ತಾನೆ ಸಭಾವಾನ ಪ್ರವೇಶವ್ಯ ವಕ್ತವ್ಯಂ ವಕ್ತವ್ಯಂವಾ ಸಮಂಜಸಂ ಅಬ್ರುವನ್ ವಿಬ್ರುವನ್ ವಾಪಿ ನರೋಭವತಿ ಭವತಿ ಬಿಶಿ ಅವನು ಕಂಟಕ ಶೋಧನ ಅಂತಂದ್ರೆ ವ್ಯವಹಾರಗಳನ್ನ ಸೆಟ್ಲ್ ಮಾಡತಕ್ಕಂಥದ್ದು ಆ ಜಾಗಕ್ಕೆ ಹೋದಾಗ ಅಲ್ಲಿ ಅಧಿಕಾರಿಯಾಗಿದ್ದಾನೆ ಅಂತಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತೆಲ್ಲ ಆದ ಮೇಲೆ ಅಥವಾ ಅಸೆಂಬ್ಲಿ ಅಂತ ಆದ್ಮೇಲೆ ಅಲ್ಲಿಗೆ ಹೋಗ ಹೋಗಬಾರ್ದು ತನಗೆ ಇಷ್ಟ ಇಲ್ಲ ಅಂದ್ರೆ ಒಮ್ಮೆ ಹೋದ ಮೇಲಿಂದ ಅಬ್ರುವನ್ ಹೇಳದೇ ಇದ್ರೂ ಒಳ್ಳೆಯ ಅಭಿಪ್ರಾಯವನ್ನ ವಿಬ್ರುವನ್ ತಪ್ಪು ಹೇಳಿದ್ರು ಅವನು ಪಾಪಿಷ್ಠನಾಗ್ತಾನೆ ಕಿಲ್ ವಿಶಿ ಪಾಪವನ್ನು ಪಡೆದವನಾಗ್ತಾನೆ ಅಂದ್ರೆ ಏನರ್ಥ ಅಲ್ಲಿ ಕೇಳೋರಿದ್ದಾರೋ ಕೇಳೋದಿಲ್ವೋ ಹೇಳದೇಬೇಕು ಅನ್ಯಾಯವಾಗಿ ಕೇಳ್ತಾರೋ ನ್ಯಾಯವಾಗಿ ಕೇಳ್ತಾರೋ ತನಗೆ ಅನ್ನುವುದನ್ನು ಹೇಳಿಯೇ ಬರಬೇಕು ಅನ್ನುವಂಥದ್ದು ಡಿ ಅವರು ತಮ್ಮ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಒಂದು ಕಡೆ ಬರೀತಾರೆ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಯೂನಿವರ್ಸಿಟಿ ಸೆನೆಟ್ ಸಿಂಡಿಕೇಟ್ ಇತ್ಯಾದಿಗಳಲ್ಲಿ ಇದ್ದರಂತೆ ಆಗ ಎಷ್ಟೋ ಬಾರಿ ವಾದಗಳಲ್ಲಿ ಅವರೊಬ್ಬರೇ ಒಂದು ಪಕ್ಷವಾಗ್ತಾ ಇದ್ರಂತೆ ವಿರೋಧವೋ ಪರ್ವೋ ಯಾವುದೋ ಒಂದು ವಿಷಯಕ್ಕೆ ಆದರೂ ಅವರು ಅಳಕ್ತಾ ಇರಲಿಲ್ಲ ಆ ಅಂತ ಪ್ರಮಾಣ ಯಾವುದಿದೆ ಅಂತ ಪ್ರವೃತ್ತಿಯ ಪ್ರಮಾಣ ಅದನ್ನ ಹಿಡಿದು ಹೋಗ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ ಮತ್ತೆ ನಮಸ್ಕಾರವನ್ನ ಮಾಡೋದನ್ನ ಬಹಳ ಗೌರವ ಕೊಡೋದು ತುಂಬಾ ಮುಖ್ಯ ಅನ್ನುವ ಮಾತು ಬರುತ್ತೆ ಅಭಿವಾದನಶೀಲಸ್ಯ ನಿತ್ಯ ವೃದ್ಧೋಪ ಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ ಅಂತ ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು ಅಂತ ಬರುತ್ತೆ ನಾಲ್ಕು ವರ್ಣದವರಿಗೂ ಕೂಡ ಗ್ರೀಟ್ ಮಾಡಬೇಕಾದ್ರೆ ನಮಸ್ಕಾರ ಪೂರ್ವಕವಾಗಿಯೇ ಮಾಡಬೇಕು ಅಂತ ಧರ್ಮಶಾಸ್ತ್ರಗಳಲ್ಲಿ ಹೇಳುತ್ತೆ ಯಾವನು ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಮಾಡೋಲ್ವೋ ಅಂತವನ ತಿರಸ್ಕರಿಸಬೇಕು ಅನ್ನುವ ಮಾತು ಕೂಡ ಸ್ಮೃತಿಯಲ್ಲಿ ಬರುತ್ತೆ ಅಭಿವಾದನ ಮಾಡಬೇಕು ಮತ್ತು ಯಾರು ತಿಳಿದವರು ಯಾರು ವಯಸ್ಸಿನಿಂದ ಜ್ಞಾನದಿಂದ ಧನದಿಂದ ಮತ್ತು ಅಧಿಕಾರದಿಂದ ಹಿರಿಯರಾಗಿರ್ತಾರೋ ಎಲ್ಡರ್ಲಿ ಬೈ ವೇ ಎನಿ ರೆಸ್ಪೆಕ್ಟ್ ಅವರಿಗನ್ನ ಗೌರವಿಸಬೇಕು ಆಗ ಆಯಸ್ಸು ವಿದ್ಯೆ ಕೀರ್ತಿ ಬಲ ಎಲ್ಲ ವೃದ್ಧಿ ಆಗುತ್ತೆ ಅಂತ ಇದು ವರ್ಲಿ ವಿಸ್ಡಮ್ ಹೌದು ಮೆಟವರ್ಲಿ ವಿಸ್ಡಮು ಹೌದು ಮತ್ತೆ ಬಹಳ ವಿಷಯಗಳು ತುಂಬಾ ತುಂಬಾ ಬರುತ್ತೆ ನೋಡಿ ನಮ್ಮಲ್ಲಿ ಆಚಾರ್ಯ ಗುರು ಉಪಾಧ್ಯಾಯ ಈ ರೀತಿಯಾದಂತಹದ್ದು ಬೇಕಾದಷ್ಟು ಹೆಸರುಗಳಿವೆ ಅವುಗಳ ಸ್ವಾರಸ್ಯ ಏನು ಅನ್ನೋದರ ಡೆಫಿನೇಷನ್ ನಾವು ಕಾಣಬಹುದು ಉಪನೀಯತು ಯಶ್ ಶಿಷ್ಯಂ ವೇದ ಅಧ್ಯಾಪ ಯೇ ದ್ವಿಜ ಸ ಸಂಕಲ್ಪಂ ಸರಹಸ್ಯಂಚ ತಮ್ಮ ಆಚಾರ್ಯಂ ಪ್ರಚಕ್ಷತೆ ಅಂತ ಯಾವನು ಶಿಷ್ಯನನ್ನು ಉಪನಯನ ಮಾಡಿಕೊಂಡು ಅಂದ್ರೆ ಅಡ್ಮಿಟ್ ಮಾಡಿಕೊಳ್ಳೋದು ಉಪನಯನ ಅಂದ್ರೆ ಹತ್ತಿರಕ್ಕೆ ಸೇರಿಸಿಕೊಳ್ಳೋದು ಅಡ್ಮಿಟ್ ಮಾಡಿಕೊಳ್ಳೋದು ಅಂತ ಮಾಡಿಕೊಂಡು ವೇದವನ್ನ ಅಧ್ಯಾಪನ ಮಾಡಿಕೊಳ್ತಾನಲ್ಲ ಅದು ಸುಮ್ಮನೆ ಒಂದು ಗಿಳಿಪಾಠದಂತೆ ಅಲ್ಲ ಸರ್ ರಹಸ್ಯಂ ರಹಸ್ಯ ಅಂತಂದರೆ ಪ್ರಯೋಗ ಸ್ವಾರಸ್ಯ ಅಂತ ಅದರ ಎಕ್ಸಿಕ್ಯೂಷನ್ ಮತ್ತು ಸಂಕಲ್ಪಂ ಯಾವುದಕ್ಕಾಗಿ ಯಾವುದು ಯಾವುದಕ್ಕೆ ಏನು ಮಾಡಬೇಕು ಅಂತ ಅದನ್ನು ನಿರ್ವಹಿಸುವ ರೀತಿ ಹೇಗೆ ಮತ್ತು ನಿರ್ವಾಹದ ವಿಧಾನ ಹೇಗೆ ಇದು ಎರಡನ್ನೂ ಕೂಡ ಅದರ ತತ್ವದ ಜೊತೆಗೆ ಹೇಳಿಕೊಡ್ತಾನಲ್ಲ ಅಂತವನ ಆಚಾರ್ಯ ಅಂತ ಆಚಾರ್ಯಕ್ಕೆ ಅಪಸ್ತಂಭರು ಬಹಳ ಸೊಗಸಾದ ಡೆಫಿನೇಷನ್ ಕೊಡ್ತಾರೆ ಆಚಿನೋತಿ ನೋತಿ ಚ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯ ಸ್ವಯಂ ಚ ಆಚಾರ್ಯ ಉಚ್ಯತೆ ಅಂತ ತಾನು ಆಚರಿಸ್ತಾನೆ ಎಲ್ಲ ವಿಚಾರಗಳನ್ನು ಸಂಗ್ರಹ ಮಾಡ್ತಾನೆ ಮತ್ತು ಆ ವಿಚಾರಗಳನ್ನ ವ್ಯವಸ್ಥಾಪಿಸಿ ಆಚರಣೆಗೆ ತರುವಲ್ಲಿ ಪ್ರಯತ್ನವನ್ನು ಪಡ್ತಾನೆ ಬೇರೆಯವರು ತರಬೇಕು ಅಂತ ಈ ಮೂರನ್ನು ಮಾಡೋನು ತನ್ನ ಆಚಾರ ಬೇರೆಯವರ ಆಚಾರ ಇವಕ್ಕೆ ಬೇಕಾಗಿರತಕ್ಕಂಥ ವಿಚಾರಗಳ ಸಂಕಲನ ಇದನ್ನು ವ್ಯವಸ್ಥಾಪನೆ ಮಾಡಿದವನು ಆಚಾರ್ಯ ಅಂತ ಈ ರೀತಿಯಾದಂಥ ಗೈಡ್ ಹಾಗಲ್ಲದೆ ಏಕದೇಶಂತು ವೇದಸ್ಯ ವೇದಾಂಗಾನ್ಯಪಿ ವಾ ಪುನಃ ಯೋಧ್ಯಾಪಯತಿ ವೃತ್ತಿಯರ್ಥಂ ಉಪಾಧ್ಯಾಯಸ್ ಉಚ್ಯತೆ ಯಾರು ಹೊಟ್ಟೆ ಪಾಡಿಗಾಗಿ ಒಂದು ಪೋರ್ಷನ್ ಆಫ್ ನಾಲೆಡ್ಜ್ ಒಂದು ಭಾಗವನ್ನ ನಮ್ಮಲ್ಲಿ ಈಗ ಕಾಲೇಜ್ನಲ್ಲಿ ಫಿಸಿಕ್ಸ್ ಹೇಳ್ಕೊಡ್ತಾರೆ ಏನು ಸರ್ವಸ್ವನ್ನ ಹೇಳ್ಕೊಡ್ತಾರೆ ಒಂದು ಆಸ್ಪೆಕ್ಟ್ ಅಪಿಟ್ ಹೇಳ್ಕೊಡುವಂಥದ್ದು ಒಂದು ಸರ್ಗ ರಘುವಂಶ ಹೇಳ್ಕೊಡುವಂಥದ್ದು ಹೀಗೆ ಏಕದೇಶೀಯವಾಗಿ ಯಾವುದು ವೇದವನ್ನು ವೇದಾಂಗವನ್ನು ಮತ್ತೊಂದನ್ನು ಯಾವುದನ್ನ ವೃತ್ತ್ಯರ್ಥಂ ವೃತ್ತಿ ಅಂದರೆ ದಕ್ಷಿಣೆಗೆ ಜೀವಿಕೆಗಾಗಿ ವೃತ್ತಿ ಅನ್ನೋದಕ್ಕೆ ಲಿವಿಂಗ್ ಅಂತ ಅರ್ಥ ಉಂಟು ಸಂಸ್ಕೃತದಲ್ಲಿ ಜೀವಿಕೆಗಾಗಿ ಯಾರು ಹೇಳಿಕೊಡ್ತಾರೋ ಅವರನ್ನು ಉಪಾಧ್ಯಾಯ ಅಂತ ಕರೀತಾರೆ ಅಧ್ಯಾಯ ಅಧ್ಯಾಪನ ಅದನ್ನು ಹತ್ತಿರ ನಿಂತು ಮಾಡಿಸುವನು ಟ್ಯೂಟರ್ ಅನ್ನುವಂತ ಅರ್ಥದಲ್ಲಿ ತೆಗೆದುಕೊಳ್ಳಬಹುದು ನಿಷೇಕಾದೀನಿ ಕರ್ಮಾಣಿ ಯ ಕರೋತಿ ಯಥಾವಿಧಿ ಸಂಭಾವಯತಿ ಚಾನ್ನೇನ ಸವಿಪ್ರೋ ಗುರುಚ್ಯತೆ ಯಾವನು ಗರ್ಭಾದಾನಾದಿ ಸಂಸ್ಕಾರಗಳಿಂದ ಮೊದಲುಗೊಂಡು ಎಲ್ಲ ಸಂಸ್ಕಾರಗಳನ್ನು ಮಾಡಿಸಿ ಇವನ ಅಶನವಸನವನ್ನ ನೋಡಿಕೊಂಡು ಪಾಠ ಹೇಳ್ತಾನಲ್ಲ ಅವನು ಗುರು ಅಂತ ಯಾವ ಪ್ರತಿಫಲವೂ ಇಲ್ಲದೆ ಪ್ರತಿಯೊಂದು ಸಂಸ್ಕಾರವನ್ನು ಮಾಡಿಸಿ ತಂದೆಯಂತೆ ನೋಡಿಕೊಂಡು ಕಾಪಾಡಿ ಎಲ್ಲ ವಿಧಿಗಳನ್ನು ನಿರ್ವಾಹ ಮಾಡಿಸ್ತಾನಲ್ಲ ಅವನು ಗುರು ಅಂತ ಅಂದರೆ ಎಷ್ಟು ಸ್ಪಷ್ಟವಾಗಿ ಇಂತ ಲೆವೆಲ್ಸ್ ಇತ್ತು ಅಂತ ಯಾವುದು ತಿರಸ್ಕಾರ್ಯವಲ್ಲ ಅರೆ ಸಮಾಜದಲ್ಲಿ ಎಲ್ಲ ಕಾಲದಲ್ಲಿ ಇವೆಲ್ಲ ಅದರ ಬಗ್ಗೆ ಹರಿಸಿ ತೋರಿಸ್ತಾನೆ ಉಪಾಧ್ಯಾಯ ದಶಾಚಾರ್ಯ ಆಚಾರ್ಯಾಂ ಶತಂ ಪಿತ ಸಹಸ್ರಂತೂ ಪಿತೃನ್ ಮಾತ ಗೌರವೇಣಾತಿಚ್ಯತೆ ಇದು ಮನುವನ ಮಾತು ಉಪಾಧ್ಯಾಯನಿಗಿಂತ ಹತ್ತು ಪಟ್ಟು ಆಚಾರ್ಯ ದೊಡ್ಡವನು ಆಚಾರ್ಯನಿಗಿಂತ ನೂರು ಪಟ್ಟು ತಂದೆ ತಂದೆಗಿಂತ ಸಾವಿರ ಪಟ್ಟು ತಾಯಿ ದೊಡ್ಡವಳು ಅಂತ ಹೀಗೆ ಹೇಳಿದ ಮನುವನ್ನ ನಸ್ತ್ರೀ ಸ್ವಾತಂತ್ರ್ಯ ಅಂತ ಇಟ್ಟುಕೊಂಡು ಕುಯ್ಯೋದಿದೆಯಲ್ಲ ಇದನ್ನ ಏನ್ ಅನ್ಬೇಕು ಮನುವಿನ ಪ್ರಕಾರ ಪ್ರತಿ ಹೆಣ್ಣು ತಾಯಿ ಹಾಗಿದ್ದಾಗ ಆ ಹೆಣ್ಣು ಯಾವುದೇ ಗಂಡಿಗಿಂತ ಸಾವಿರ ಪಟ್ಟು ದೊಡ್ಡವಳಾಗಲ್ವಾ ಯಾವೊಬ್ಬ ಗಂಡು ಒಬ್ಬರಿಗೆಲ್ಲ ಇನ್ನೊಬ್ಬರಿಗೆ ತಂದೆಯಾಗಿರ್ತಾನೆ ಮತ್ತು ಪ್ರತಿಯೊಬ್ಬ ಹೆಣ್ಣನ್ನು ಮಾತ್ರವತ್ ಪರದಾರಾಣಿ ಪರದಾರೇಶು ಮತ್ತೆ ಹೇಳ್ತಾನೆ ತಾಯಿಯಂತೆ ಎಲ್ಲ ಹೆಂಗಸರನ್ನು ನೋಡಬೇಕು ಅಂತಂದಾಗ ತನ್ನ ತಂದೆಗಿಂತಲೂ ಸಾವಿರ ಪಟ್ಟು ದೊಡ್ಡವರಾಗಿ ಕಾಣಬೇಕು ಅಂತಾಯ್ತಲ್ಲ ಗೌರವದಿಂದ ಕಾಣೋದಕ್ಕಿಂತ ಇನ್ನೇನು ಬೇಕಾಗಿದೆ ಯಾವ ಕಾಲದ ಹೆಂಗ ಸರಿಗೋ ಇನ್ನೇನಾದ್ರು ಸ್ಟ್ರಿಪ್ಲೀಸ್ ಮಾಡಬೇಕೆ ಇಂಥದ್ದಿದು ನನಗೆ ಅರ್ಥವಾಗೋದಿಲ್ಲ ಈ ಆಧುನಿಕರ ಆಕ್ರೋಶ ಹೋಗಲಿ ಈ ಹೊತ್ತು ಇವರು ಏನಾದರೂ ಗೌರವಾರ್ಹವಾದ ರೀತಿಯಲ್ಲಿ ಬಾಳ್ತಾ ಇದ್ದಾರ ಎಷ್ಟೋ ಬಾರಿ ಈ ವಾದಗಳನ್ನು ಮಾಡುವಂಥವರು ಸ್ವಯಂ ತಾವೇ ಅಗೌರವ ಭಾಜನರಾಗಿರ್ತಾರೆ ವಾಟರ್ ಅಂತ ಒಂದು ಸಿನಿಮಾ ತೆಗಿಬೇಕು ಅಂತ ಒಬ್ಬ ಮಹಾತಾಯಿ ಹೊರಟ್ಲು ಅದಕ್ಕೆ ಮತ್ತೆ ಕೆಲವರು ಮಹಿಳೆಯರು ತಲೆ ಬೋಳಿಸಿಕೊಂಡು ನಟನೆ ಮಾಡೋದಕ್ಕೂ ಕೂಡ ಸಿದ್ಧರಾದರು ವಿಧವೆಯರ ಬಾಳನ್ನು ತೋರಿಸ್ತೀವಿ ಅಂತ ಹೇಳಿ ಹೊರಟಂಥದ್ದು ಅಲ್ಲಿ ಕಾಶಿಯಲ್ಲಿಯೋ ಮಥುರೆಯಲ್ಲಿಯೋ ಬಂದಂತ ವಿಧವೆಯರೆಲ್ಲ ಇವರು ಬಾವಿಸಿಕೊಂಡಂತೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಬಂದಂತ ವಿಧವೇರ ಇರಬಹುದು ಮನೆ ಕಡೆ ಗತಿಯಲ್ಲದೆ ಆದರೆ ಎಷ್ಟೋ ಜನಕ್ಕೆ ಅಲ್ಲಿ ಕಾಶ್ಯಾಂತು ಮರಣಾನ್ ಮುಕ್ತಿ ಅಂತ ಅಲ್ಲಿ ಮರಣದಿಂದಲೇ ಮುಕ್ತಿ ವಿಶ್ವಾಸದಿಂದ ಬಂದಿದ್ದಾರೆ ಆ ವಿಶ್ವಾಸವನ್ನು ಇವರು ಧಿಕ್ಕರಿಸ್ತಾ ಇದ್ದಾರಲ್ಲ ಇವರು ಮ್ಯಾನಿಫೆಸ್ಟೋ ಎಷ್ಟು ದೊಡ್ಡ ಕನ್ವಿಕ್ಷನ್ ಅವರಿಗೂ ಅದೇ ದೊಡ್ಡ ಕನ್ವಿಕ್ಷನ್ ಅಲ್ವೇ ಅದನ್ನು ಮರೀತಾರಲ್ಲ ಮತ್ತೆ ಅವರು ಸ್ವಪ್ರೇರಣೆಯಿಂದಲೇ ತಲೆ ಬೋಳಿಸಿಕೊಂಡಿದ್ದಿರಬಹುದು ಇವರಿಗೇನು ಗೊತ್ತಿದೆ ಅಂತ ನಾನು ಕೇಳುವಂತದ್ದು ರಾಮಕೃಷ್ಣಾಶ್ರಮಕ್ಕೆ ಬಂದು ಶಾರದಾಶ್ರಮಗಳಿಗೆ ಬಂದು ಬಂದು ಶಾರದಾ ಆರ್ಡರ್ಗೆ ಸೇರತಕ್ಕಂಥ ಎಷ್ಟೋ ಜನ ವಿದ್ಯೆಯಿಂದ ಕುಲದಿಂದ ರೂಪದಿಂದ ವಿವೇಕದಿಂದ ಉನ್ನತರಾಗಿರ್ತಕ್ಕಂಥ ಮಹಿಳೆಯರು ಬಂದು ಸ್ವಯಂ ತೆಗೆದುಕೋತಾರೆ ಅದು ಬರೀ ಸನಾತನ ಧರ್ಮದಲ್ಲಿ ಮಾತ್ರ ಅಲ್ಲ ಅಲ್ಲಿ ಕೂಡ ನನ್ನಗಳಾಗಬೇಕು ಅಂತ ಕ್ಯಾಥಲಿಕ್ ಮತದಲ್ಲಿ ಶಿರೋ ಮುಂಡನ ಮಾಡಿಕೊಳ್ಳುವುದುಂಟು ಅದು ಏನು ಅದನ್ನ ಒಂದು ಬಾರ್ಬೇರಿಯಕ್ಕಾಗಿರುವಂತಹದ್ದು ಆನ್ಸ್ಲಾಟ್ ಅಂತೆಲ್ಲ ಹೇಳಿದ್ರೆ ಸ್ವಪ್ರೇರಣೆಯಿಂದ ಮಾಡಿದಾಗ ಅದು ಹೇಗಾಗುತ್ತೆ ನಾನು ಶತಾವಧಾನ ಮಾಡೋದನ್ನ ನಮ್ಮ ತಂದೆ ಬಂದು ನೋಡಿ ಇದು ಘೋರ ಇದು ನರಕ ಯಾತನೆ ಇದು ಹಿಂಸೆ ನನ್ನ ಕೈಯಲ್ಲಿ ತಾಳೋಕೆ ಆಗೋದಿಲ್ಲ ಅಂತ ಮನೆಗೆ ಹೊರಟೋಗ್ಬಿಟ್ರು ನನಗಾಗಿ ಅನಿಸ್ಲೇ ಇಲ್ಲ ಏನಂದ್ರೆ ಒಬ್ಬರನ್ನ ನೂರು ಜನ ಪ್ರಶ್ನೆಗಳ ಕೇಳಿ ಅದೆಲ್ಲ ಧಾರಣೆಯಲ್ಲಿ ತುಂಬಾ ಯಾತನೆ ತನ್ನ ಮಗ ಅಂತ ಸ್ಥಿತಿಗೆ ಗುರಿಯಾಗ್ತಾ ಇದ್ದಾನೆ ಇದನ್ನು ನೋಡೋದು ತಂದೆಯಾಗಿ ತನಗೆ ಕಷ್ಟ ಅಂತ ಅವರಿಗೆ ಅದು ನೋವಾಗಿರಬಹುದು ಅರೆ ಮಾಡುವ ನನಗಿಲ್ಲದೆ ಇದ್ದಾಗ ಅವರು ನನ್ನನ್ನು ಮಾಡಬಾರದು ಅಂತ ತಡೆದ್ರೆ ತಪ್ಪಾಗುತ್ತಲ್ವ ಇದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಸಾಧಾರಣವಾದದ್ದನ್ನೆಲ್ಲ ಮಾಡ್ತಾರೆ ಬಿಲಿ ಬಿಟ್ಟಾರ್ ನಾಟ್ ಅಂತ ಹೇಳ್ಬಿಟ್ಟಿದ್ ಒಬ್ಬ ಬೇರೆ ಬೇರೆ ನಾಣ್ಯಗಳು ದಿಸ್ವಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಐವತ್ನಾಲ್ಕು ಇತರ ನಾಣ್ಯಗಳನ್ನು ಒಂದು ಎಂಟು ಬಾಯಿಗೆ ಹಾಕೊಂಡು ನುಂಗಿದ್ದಲ್ಲದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ನಾಣ್ಯವನ್ನು ಹೊರಗೆ ತೆಗಿದ್ರೆ ಪಟ್ಟಂತ ತೆಗಿತಾ ಇದ್ದ ಅರವತ್ನಾಲ್ಕು ತೆಗೀರಿ ತೆಗಿತಾ ಇದ್ದ ಟಿವಿಯಲ್ಲಿ ನೋಡಿ ಬೆಕ್ಕಸಿ ಬೆರೆಗಾದ್ರೆ ಇದು ಯಾವ ಅತೀಂದ್ರಿಯ ಶಕ್ತಿ ಅಂತ ಅವ್ರು ಹೇಳ್ತಾರೆ ನೀವು ಮಾಡೋಕ್ಕಾಗಲ್ಲ ಎಚ್ಚರದಲ್ಲಿದೆ ಅರೆ ತಾವು ಮಾಡೋದನ್ನು ನೋಡಿ ಸಂತೋಷ ಪಡಿ ಎಂದರೋ ಮಹಾನುಭಾವಲು ಅಂತ ನಮಸ್ಕಾರ ಮಾಡಿ ಅಷ್ಟೇನೆ ಅಂತ ಅಂದ್ರೆ ಸರ್ವಂ ಬಲವತಾಂ ಪಥ್ಯಂ ಅದನ್ನು ಕೂಡ ನಾವು ಗಮನಿಸಬೇಕಲ್ವಾ ಹಾಗಾಗಿ ಆಗ್ರಹವನ್ನು ಹಿಡಿದು ಎಂದಿಗೂ ಯಾವುದನ್ನು ನಿರ್ಣಯ ಮಾಡಬಾರದು ಅನ್ನುವುದಕ್ಕೆ ಇದು ಒಳ್ಳೆಯ ನಿದರ್ಶನವಾಗಿ ಕಾಣುತ್ತೆ ಮತ್ತೆ ಹೇಳ್ತಾರೆ ತಂದೆ ತಾಯಿಗಳು ಮಕ್ಕಳಿಗೆ ವಿದ್ಯೆಯನ್ನು ಕೊಡದೆ ಯಾರು ಮಕ್ಕಳನ್ನ ತಿರಸ್ಕೃತರನ್ನಾಗಿ ಮಾಡ್ತಾರೋ ಲೋಕದಿಂದ ಅವರಿಗೆ ಎಂದೂ ಇಲ್ಲ ಅನ್ನುವಂಥ ಮಾತು ಬರುತ್ತೆ ಮಕ್ಕಳನ್ನ ಕೇವಲ ತಮ್ಮ ಕಾಮಪ್ರೀತಿಗಾಗಿ ಇಟ್ಟುಕೊಂಡು ಅವರಲ್ಲಿ ಧರ್ಮವನ್ನ ವಿಚಾರಣೆಯನ್ನ ಬೆಳೆಸದೇ ಇದ್ರೆ ತಪ್ಪಾಗುತ್ತೆ ಅಂತ ಮತ್ತೆ ಆಚಾರ್ಯ ಸ್ವಸ್ಥ ಯಾಂ ಜಾತಿಂ ವಿಧಿವದ್ ವೇದ ಪಾರಗ ಉತ್ಪಾದಯತಿ ಸಾ ಸತ್ಯ ಸಾ ಅಜರ ಅಮರ ಅಂತ ಅಂದರೆ ಆಚಾರ್ಯನು ಒಟುವಿಗೆ ತಾನು ಜನ್ಮವನ್ನು ಕೊಡ್ತಾನೆ ಅವನಲ್ಲಿ ಅಜರವಾದ ಅಮರವಾದಂತಹ ಆ ಜೀವನವನ್ನು ಚೈತನ್ಯವನ್ನು ತುಂಬಿಸಿ ಕೊಡ್ತಾನೆ ನಿಜವಾಗಿ ಉಪನೀತನಾದಂಥವನಿಗೆ ಗಾಯತ್ರಿಯೇ ತಾಯಿ ಗುರುವೇ ತಂದೆ ಅವನಿಗೆ ಬಂದದ್ದು ಹಾಗೆ ಎರಡನೇ ಜನ್ಮ ಅಂತ ಹೇಳುವುದು ಉಂಟು ಅಂದರೆ ಜ್ಞಾನದ ಜನ್ಮ ಅನ್ನುವಂಥದ್ದು ಬುದ್ಧಿ ಪ್ರೇರಣೆಯೇ ಮಾತೆ ಅನ್ನುವಂಥದ್ದು ಅದು ಮತ್ತೆ ಮತ್ತೆ ಗೊತ್ತಾಗುತ್ತೆ ಅಧ್ಯಾಪಯಾಮಾಸ ಪಿತೃನ್ ಶಿಶುರ ಅಂಗಿರಸ ಕವಿಹಿ ಪುತ್ರಕಾ ಇತಿ ಹ್ಯೋವಾಚ ಜ್ಞಾನೇನ ಪರಿಗೃಹ್ಯತಾನ್ ತನ್ನ ತಂದೆಯವರನ್ನೂ ಕೂಡ ತಂದೆಯನ್ನೂ ಕೂಡ ಅಂಗಿರಸ ಮಹರ್ಷಿ ಶಿಷ್ಯನನ್ನಾಗಿ ಮಾಡಿಕೊಂಡು ಮಗನೇ ಪಾಠ ಅಂತಂದ ಇದು ಜ್ಞಾನದ ವಾರ್ಧಕ್ಯದಿಂದ ಜ್ಞಾನ ವೃದ್ಧತ್ವದಿಂದ ಹಾಗಾಗಿ ತಿಳುವಳಿಕೆಗೆ ತುಂಬಾ ಬೆಲೆ ಕೊಡಬೇಕು ಅದು ಎಲ್ಲಿಂದ ಬಂತು ಅನ್ನುವಂಥದ್ದಲ್ಲ ಅಜ್ಞಂ ಹಿ ಬಾಲ ಪಿತೇತ್ಯೇ ಮತ್ತು ಮಂತ್ರದಂ ಯಾವನು ತಿಳುವನ್ನು ಕೊಡ್ತಾನೆ ಅವನ ತಂದೆ ಯಾವನಿಗೆ ತಿಳುವಿಲ್ಲ ಅವನು ಹುಡುಗ ಅಷ್ಟೇ ನಿಂತು ಇದು ಬಾಲಕ ಮತ್ತು ವೃದ್ಧ ಬಾಲ ವೃದ್ಧರ ನಡುವೆ ಇರುವಂಥ ವ್ಯತ್ಯಾಸ ಅಂತ ನ ಹಾಯನೈ ನ ಫಲಿತೈಹಿ ನ ವಿತ್ತೇನ ನ ಬಂಧುಭಿ ಋಷಯಶ್ಚಕ್ರಿವೇ ಧರ್ಮಂ ಸನೋ ಮಹಾನ್ ಬರೀ ವಯಸ್ಸಿನಿಂದ ಬರೀ ಬಿಳಿ ಕೂದಲಿಂದ ಬರೀ ದುಡ್ಡಿಂದ ಬರೀ ನನಗಂತ ಬಂಧುಗಳಿದ್ದಾರೆ ಇಂತಿಂತ ಬಳಗ ಇದ್ದಾರೆ ಅಂತ ನೇಮ್ ಡ್ರಾಪರ್ಸ್ ಅಂತಾರಲ್ಲ ಆ ಹೆಸರುಗಳನ್ನು ಉದುರಿಸ್ಕೊಂಡು ಹೋಗುವಂತಾದ್ರಿಂದ ಋಷಿಗಳ ಅನೂಚಾನವಾದ ಅಂದ್ರೆ ಚ್ಯುತಿ ಇಲ್ಲದ ಧರ್ಮವನ್ನ ಮಾಡಿದ್ದು ಅಲ್ಲ ಅವರು ಕೇವಲ ಆ ಅಂತಃಶಕ್ತಿಯಿಂದ ಮಾಡಿದ್ದು ಅನ್ನುವಂಥ ಮಾತು ಹೇಳ್ತಾರೆ ಹೀಗೆ ಅನೇಕ ವಿಷಯಗಳು ಬರುತ್ತೆ ಅಲ್ಲಿ ನೋಡಿ ಒಂದು ಮಾತು ಬರುತ್ತೆ ಅಹಿಂಸೆಯವ ಭೂತಾನಾಂ ಕಾರ್ಯಂ ಶ್ರೇಯೋನು ಶಾಸನ ವಾಕ್ಚೈವ ಮಧುರಾಶ್ಲಕ್ಷಣ ಪ್ರಯೋಜ್ಯ ಧರ್ಮ ಧರ್ಮ ಬೇಕು ಅಂತಿದ್ದವನು ಎಲ್ಲ ಜೀವಿಗಳಲ್ಲಿ ಭೂತ ಅಂದ್ರೆ ಜೀವಿ ಮಾತ್ರವಲ್ಲ ಬೀಯಿಂಗ್ ಎಕ್ಸಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಎಲ್ಲವರ ಜೊತೆ ನಡ್ಕೊಳ್ಬೇಕು ಮತ್ತು ಆ ರೀತಿಯಾಗಿ ಅನುಶಾಸನ ಮಾಡುವುದು ಒಳ್ಳೆಯದು ಅಂತ ಶಾಸನಕ್ಕಿಂತ ಅನುಶಾಸನ ಒಳ್ಳೆಯದು ಶಾಸನ ಅಂದ್ರೆ ಒಂದ್ಸರ್ತಿ ಮಾಡಿ ಸುಮ್ಮನೆ ಆಗೋದು ಅನುಶಾಸನ ಅಂದರೆ ಮತ್ತೆ ಮತ್ತೆ ಅನುನಯದಿಂದ ಹಿಂಬಾಲಿಸಿ ಮಾಡುವಂತಹದ್ದು ಮತ್ತೆ ಮತ್ತೆ ಆ ಮಾತನ್ನು ತಂದು ಕೊಡುವಂತಹದ್ದು ವಾಕ್ಚೈವ ಮಧುರಾಶ್ ಲಕ್ಷಣ ಇಂಪಾಗಿರುವ ನಯವಾಗಿರುವ ಮಾತು ಕೆಲವೊಮ್ಮೆ ಕೆಟ್ಟ ಮಾತನ್ನು ಇಂಪಾಗಿ ಸಂಗೀತದಂತೆ ಹೇಳಬಹುದು ಕೆಲವೊಮ್ಮೆ ಒಳ್ಳೆ ಮಾತನ್ನು ಕರ್ಕಶವಾಗಿ ಹೇಳಬಹುದು ಕಾಂಟೆಂಟ್ ಅಂಡ್ ಫಾರ್ಮ್ಯಾಟ್ ಎರಡೂ ಕೂಡ ಮಧುರವಾಗಿರಬೇಕು ಅಂತ ಹೇಳ್ತೇನೆ ಅದು ಧರ್ಮವನ್ನು ಬಯಸ್ತಕ್ಕಂಥವ್ರು ಮಾಡಬೇಕು ಯಥಾ ಕಾಷ್ಟಮಯೋ ಹಸ್ತಿ ಯಥಾ ಚರ್ಮಮಯೋ ಮೃಗ ಎಷ್ಟ ವಿಪ್ರೋ ಅನಧಿಯಾನಃ ತ್ರಯ ತ್ರಯಸ್ತೆ ನಾಮಭಿಭ್ರತಿ ಈ ಮರದ ಆನೆ ಮತ್ತೆ ಈ ಹತ್ತಿಯನ್ನ ಎಲ್ಲ ಹಾಕಿಬಿಡ್ತಿದ್ನವೇ ತುಂಬಿ ಕೊಟ್ಟು ಮಾಡ್ತಾರಲ್ಲ ಸ್ಟಫ್ಡ್ ಅಂತ ಕರೀತಾರಲ್ಲ ಆ ಸ್ಟಫ್ಡ್ ಜಿಂಕೆ ಹತ್ತಿ ತುಂಬಿದಂಥ ಜಿಂಕೆ ಇವುಗಳಿಗೆ ಆನೆ ಜಿಂಕೆ ಅಂತ ಕರೆದ್ರೆ ಎಷ್ಟು ಒಗ್ಗತ್ತೋ ಹಾಗೆ ಜ್ಞಾನಿಯಾಗದೆ ಜನ್ಮ ಬ್ರಾಹ್ಮಣ ಅಂದ್ಕೊಳ್ಳೋವನ್ಗೆ ಅಷ್ಟೇ ಬ್ರಾಹ್ಮಣ್ಯ ಒಗ್ಗೋದು ಅಂತಂದ ಇದಕ್ಕಿಂತ ಇನ್ನೇನು ಜಾತಿಯ ಬಗ್ಗೆ ಅವನು ತೋರಿರುವಂತಹ ನಿಲುವು ಏನು ಅನ್ನೋದನ್ನು ನಾವು ಕಾಣಬೇಕು ಯಥಾ ಶಂಠೋ ಫಲಃ ಸ್ತ್ರೀಶು ಯಥಾ ಗವಿ ಚಾಫಲ ಯಥಾ ಚ ಅಗ್ನೇ ಅಫಲಂ ದಾನಂ ತಥಾ ವಿಪ್ರಹ ಅನರುಚೋ ಅಫಲ ತಿಳುವಳಕೆ ಇಲ್ದಿರತಕ್ಕಂತಹ ಬ್ರಾಹ್ಮಣನಲ್ಲಿ ನಪುಂಸಕನಲ್ಲಿ ಹೇಗೆ ಫರ್ಟಿಲಿಟಿ ಇಲ್ಲವೋ ಯಾವ ತರ ಎತ್ತು ಬಂಜೆಯೋ ಆ ರೀತಿಯಾಗಿ ಎಲ್ಲ ಫಲಗಳು ಬಂಜೆಯಾಗಿ ಹೋಗ್ಬಿಡುತ್ತವೆ ಅಂತ ಮಾತು ಹೇಳಿದ್ದಾನೆ ಹಸಿಯಾಗಿ ಎಂತಹ ಹೀನೋಪಮೆಗಳನ್ನು ಕೊಟ್ಟು ಹೇಳ್ತಾ ಇರುವಂತಹದ್ದು ಹಾಗಂತ ಹೇಳಿಬಿಟ್ಟ ತಕ್ಷಣವೇ ನಾನು ಎಲ್ಲ ವೇದವನ್ನೆಲ್ಲ ಓದ್ಕೊಂಡಿದ್ದೀನಿ ನನಗೆ ಪಾದ ಪೂಜೆ ಮಾಡಿ ಅಂತ ಹೇಳುವಂತ ಬ್ರಾಹ್ಮಣ ಬಂದ್ರೆ ಸಮ್ಮಾನಾತ್ ಬ್ರಾಹ್ಮಣೋ ನಿತ್ಯಂ ಉದ್ವಿಜೇತ ವಿಷಾದಿವ ಅಮೃತಸ್ಯೇವ ಅಮೃತ ಚಾಕಾಂಕ್ಷೇತ್ ಸರ್ವದಾ ವಿಧಿ ನಿಷೇಧ ಪೂರ್ವಕವಾಗಿ ಅನ್ವಯ ವ್ಯತಿರೇಕ ಕ್ರಮ ಎರಡರಿಂದಲೂ ಹೇಳಿಬಿಟ್ಟಿದ್ದೇನೆ ಸನ್ಮಾನವನ್ನ ವಿಷ ಅನ್ನುವಂತೆ ಹೆದರಿಕೊಂಡು ಬ್ರಾಹ್ಮಣ ದೂರ ಹೋಗ್ಬೇಕು ಅಪ್ಪ ನನಗೆ ಬಿರುದು ಬೇಡ ಬಾವಲಿ ಬೇಡ ಅವಾರ್ಡ್ ಬೇಡ ಯಾವುದು ಬೇಡ ಅಂತ ದೂರ ಹೋಗ್ಬೇಕು ಹಾಗೆ ಅವಮಾನವನ್ನು ಅಮೃತದಂತೆ ಬಯಸಬೇಕು ಆಹಾ ನನಗೆ ಎಷ್ಟು ಚೆನ್ನಾಗಿ ಅವ್ರಲ್ಲಿ ಬೈದು ಬಿಟ್ರು ಎಷ್ಟು ಚೆನ್ನಾಗಿ ಗೇಲಿ ಮಾಡಿಬಿಟ್ರು ಅಂತ ಸಂತೋಷ ಪಡಬೇಕು ಅಂತ ಅಂದ್ರೆ ತಾತ್ಪರ್ಯ ಏನು ಪ್ರಶಂಸೆ ಪೂಜೆ ಆರಾಧನೆಗಳಿಗಿಂತ ವಿವೇಕಯುತವಾದ ಕ್ರಿಟಿಸಿಸಂ ಬಹಳ ಮುಖ್ಯ ಯಾವನು ಬ್ರಾಹ್ಮಣ ಅಂತ ಅನಿಸಿಕೊಳ್ಳಬೇಕು ಅವನು ಕ್ರಿಟಿಸಿಸಂಗೆ ಹಿಂಜರಿಯಬಾರದು ಮಾತ್ರವಲ್ಲ ಅವಿಚಾರಿತ ರಮಣೀಯವಾದ ಪ್ರಶಂಸೆ ಅನ್ನೋದು ಪರಮ ನಿಂದಾಸ್ಪದವಾದದ್ದು ಅಂತ ಬಿಡಬೇಕು ಅಂತ ಅವಮಾನೇ ಪರೇಣ ತತ್ರ ನ ಕುರಿಯಾತ್ ಅಂತ ಕುಲ್ಲುಕ ಭಟ್ಟ ಹೇಳ್ತಾನೆ ನಾರುಂತದ ಸ್ಯಾದ್ರೋಹಕರ್ಮದೀಹ್ಯೋತೆ ನಾಲೋಕ್ಯಾಂ ತಮುದೀರಯೇತ್ ತಾನು ದುಃಖಿತನಾಗಿದ್ರೂ ಕೂಡ ಬೇರೆಯವರಿಗೆ ಸಂಕಟವನ್ನು ಕೊಡಬಾರದು ಮತ್ತು ಬೇರೆಯವರ ಯಾ ಕಷ್ಟವನ್ನು ಕೊಡಬೇಕಾದಂತ ವಿಚಾರವನ್ನು ಕೇಳಿದ ತಕ್ಷಣವೇನೆ ದುಃಖಿತನಾಗಬೇಕು ಬೇರೆಯವರ ದುಃಖದ ವಿಷಯ ಕೇಳಿದ ತಕ್ಷಣ ಸ್ಪಂದಿಸಬೇಕು ಇಂಥವನು ಬ್ರಾಹ್ಮಣ ಅಂತ ಅನಿಸಿಕೊಳ್ತಾನೆ ಅಂತ ಇಂಥ ಬ್ರಾಹ್ಮಣ್ಯದ ಲಕ್ಷಣ ಇರುವಂಥವನನ್ನ ಜಾತಿ ಬ್ರಾಹ್ಮಣ ಅಂತಲೂ ಆಗಿ ಗೌರವಿಸಿದ್ರೆ ಅದರೊಳಗೆ ಏನು ತಪ್ಪು ಕಾಣಿಸುತ್ತೆ ಅಂತ ನನಗೆ ಅರ್ಥ ಆಗೋದಿಲ್ಲ ಗುಂಡಪ್ಪನವರು ಜಾತ್ಯ ಬ್ರಾಹ್ಮಣರು ಕ್ರಿಯೆಯ ಬ್ರಾಹ್ಮಣರು ಮನಸಾ ಬ್ರಾಹ್ಮಣರು ಅವ್ರನ್ನ ಜಗತ್ತು ದೊಡ್ಡವರು ಅಂತ ಗೌರವಿಸಿದರೆ ತಪ್ಪಿಯೇನು ಇದನ್ನ ನಾವು ಕೇಳಬೇಕಷ್ಟೆ ಮತ್ತೆ ಬ್ರಹ್ಮಚಾರಿಯ ಕರ್ತವ್ಯ ಎಲ್ಲ ಬೇಕಾದಂತೆ ಬರುತ್ತೆ ಒಂದು ಕಡೆ ಬರುತ್ತೆ ಅದು ಮನುಸ್ಮೃತಿಯಲ್ಲಿ ಎಲ್ಲ ಬರುವಂತಹದ್ದು ಇದೇ ತರಹದ ನಾನಾ ಧರ್ಮಶಾಸ್ತ್ರಗಳಲ್ಲಿ ಯಾವ ರಾಜ್ಯದಲ್ಲಿ ಬ್ರಾಹ್ಮಣ ಆದವನು ತನ್ನ ಕರ್ತವ್ಯ ಮಾಡದೆ ಹೆಸರಿನಿಂದಲೇ ಬಾಳ್ಬೇಕು ಅಂತಿದ್ದಾನೋ ಅಂತ ಬ್ರಾಹ್ಮಣನ ದೇಶ ಬಹಿಷ್ಕಾರಕ್ಕೆ ರಾಜ ಒಳಪಡಿಸಬೇಕು ಅಂತ ಬೇಕಾದಷ್ಟು ವಿಷಯಗಳು ಈ ಎರಡನೇ ಅಧ್ಯಾಯದಲ್ಲಿ ಬರುತ್ತವೆ ಅದರೊಳಗೇನೆ ಈ ಹೊತ್ತು ಮುಗಿದು ಹೋಗ್ಬಿಡ್ತಾ ಇದೆ ಅದಕ್ಕಾಗಿ ನಾನು ಬೇಗ ಮುಂದಿನ ಅಧ್ಯಾಯಕ್ಕೆ ಓಡಬೇಕಾಗಿದೆ ಈ ಮೂರನೇ ಅಧ್ಯಾಯದಲ್ಲಿ ಸಂಸ್ಕಾರ ವಿಶೇಷಗಳು ಬರುತ್ತವೆ ಅಂತ ಬಿಟ್ಟು ಅಂತಂದ್ರಲ್ಲ ಅಲ್ಲಿ ನೋಡಿ ಸ್ತ್ರೀಯರ ಸ್ತುತಿಯನ್ನ ಹೇಗೆ ಆರಂಭ ಮಾಡ್ತಾನೆ ಅನ್ನುವಂಥದ್ದನ್ನು ನಾವು ನೋಡಬಹುದು ಸ್ತ್ರೀತ್ವದ ವಿಷಯದಲ್ಲಿ ನಕನ್ಯಾಯ ಪಿತಾ ವಿದ್ವಾನ್ ಗೃಹೀಯ ಶುಲ್ಕ ಮಣ್ವಪಿ ಗೃಹನ್ ಹಿ ಲೋಭೇನ ಸ್ಯಾನ್ನರು ಅಪತ್ಯವಿಕ್ರಯಿ ಈಗ ವರದಕ್ಷಿಣೆ ಇದೆ ಆಗ ವಧೂ ದಕ್ಷಿಣೆ ಇತ್ತು ಅನ್ಸತ್ತೆ ಇದನ್ನ ಕನ್ಯಾಶುಲ್ಕ ಅಂತ ಕರೀತಾರೆ ಅದಕ್ಕೆ ಹೇಳ್ತಾನೆ ಕನ್ಯೆಗಾಗಿ ವಿವೇಕಿಯಾದ ತಂದೆ ಯಾವತ್ತೂ ಶುಲ್ಕವನ್ನು ತೆಗೆದುಕೊಳ್ಳಬಾರದು ಅಣುಮಾತ್ರದ ಶುಲ್ಕವನ್ನು ತೆಗೆದುಕೊಳ್ಳಬಾರದು ಲೋಭದಿಂದ ಶುಲ್ಕವನ್ನು ತೆಗೆದುಕೊಂಡ್ರೆ ಮಕ್ಕಳನ್ನು ಮಾರಿಕೊಂಡವನಾಗ್ತಾನೆ ಅಂತ ಈ ಭೀಷ್ಮ ಈ ಶುಲ್ಕವನ್ನು ಕೊಟ್ಟೇ ತೆಗೆದುಕೊಂಡು ಬಂದಿದ್ದು ಗಾಂಧಾರಿಯನ್ನ ಮಾದರಿಯನ್ನ ಎಲ್ಲ ಅಂದರೆ ಮನು ಯಾವ ದೃಷ್ಟಿಯನ್ನು ಇಟ್ಟುಕೊಂಡಿದ್ದ ಭೀಷ್ಮ ಯಾವ ರೀತಿ ಮನುವಿಗೆ ಅಪಚಾರ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ ಸ್ತ್ರೀಧನಾನಿತು ಏ ಮೋಹಾತ್ ಉಪಜೀವಂತಿ ಬಾಂಧವಾಹ ನಾರಿ ವಸ್ತ್ರಂ ವ ತೇ ಪಾಪಾಹ ಯಾಂತಿ ಅಧೋಗತಿಂ ಮಾತ್ರವಲ್ಲ ಪ್ರಾಪರ್ಟಿ ರೈಟ್ಸ್ ನೋಡಿ ಸ್ತ್ರೀಧನ ಅಂತ ಒಂದು ಉಂಟು ಮಗಳು ಮದುವೆಯಾಗಿ ಹೋಗ್ತಾ ಇದ್ದಾಳೆ ಅಂದರೆ ತಂದೆ ಮನೆ ಕಡೆಯವರು ಅವಳಿಗೆ ಕೊಡ್ತಕ್ಕಂಥ ಸಂಪತ್ತು ಅದು ಮಾತ್ರವಲ್ಲ ಅವಳಿಗೆ ಮದುವೆ ಆದ ಮೇಲೆ ಅದು ಯಾರು ಏನು ಕೊಟ್ಟರು ಅವಳಿಗೆ ಸೇರುತ್ತೆ ಗಂಡನಿಗೆ ಕೊಟ್ಟಿದ್ರೊಳಗೆ ಅರ್ಧ ಅವಳಿಗೆ ಸೇರುತ್ತೆ ಆದರೆ ಅವಳಿಗೆ ಬಂದಿದ್ದು ಯಾವುದು ಗಂಡನಿಗೆ ಸೇರೋದಿಲ್ಲ ಇದು ನಮ್ಮ ಧರ್ಮಶಾಸ್ತ್ರದಲ್ಲಿರುವಂಥ ಸ್ವಾರಸ್ಯ ಹೆಂಗಸಿಗೆ ಸೇರಿದ ಸಂಪತ್ತು ನಾನ್ ರಿಟರ್ನ್ ವ್ಯಾಲ್ಯೂ ಅದು ವಾಪಸ್ ಬರುವಂತದ್ದಲ್ಲ ಅವಳಾಗಿ ತೆಕ್ಕೊಟ್ರೆ ಹೋಯ್ತೆ ಹೊರತು ಬೇರೆ ಯಾರೂ ತಗೊಳ್ಳೋಕೆ ಸಾಧ್ಯ ಇಲ್ಲ ರಾಜನಿಗೂ ಕೂಡ ಅಧಿಕಾರ ಇಲ್ಲ ಅಂತ ಅಂದ್ಬಿಟ್ಟರು ಸ್ತ್ರೀಧನವನ್ನು ಮುಟ್ಟುವ ಹಾಗಿಲ್ಲ ಅಂತ ಯಾರು ಮೋಹದಿಂದ ಅವಿವೇಕದಿಂದ ತೆಗೆದುಕೊಳ್ಬೇಕು ಅಂತ ಅವರ ಬಂಧುಗಳೇ ಆದರೂ ಇಷ್ಟಪಟ್ಟರಲ್ಲಿ ಅದೇನು ಅವಳ ಒಂದು ಯಾನಾನಿ ಅವಳೊಂದು ಪಲ್ಲಕ್ಕಿ ಇರಬಹುದು ಅವಳದೊಂದು ಕುದುರೆ ಇರಬಹುದು ಯಾವುದು ಅಂದರೆ ಅವಳಿಗೆ ಅಂತಹ ಸ್ವಂತವಾದ ವೆಹಿಕಲ್ ಇಟ್ಕೊಳ್ಳುವಂತಹ ಪ್ರೊವಿಜನ್ ಎಲ್ಲ ಇತ್ತು ಅನ್ನೋದು ಗೊತ್ತಾಗುತ್ತೆ ಅವಳು ವಸ್ತ್ರವನ್ನು ಕೂಡ ಏನೇ ಪರವಾಗಿಲ್ಲ ನಿನ್ನ ವಸ್ತ್ರ ನಾನು ಉಟ್ಕೊಳ್ತೀನಿ ಅಂತ ಅತ್ತೆ ತಗೊಂಡ್ರು ತಪ್ಪು ಸೊಸೈದು ಆ ರೀತಿಯಲ್ಲಿ ಅವರು ಪಾಪ ಯಾಂತಿ ಅಧೋಗತಿಂ ಪಾತಾಳಕ್ಕೆ ಹೋಗ್ಬಿಡ್ತಾರೆ ಅದು ಬಹಳ ತಪ್ಪು ಅಂತ ಹೇಳ್ಬಿಟ್ಟು ಆ ಮಾತನ್ನು ಹೇಳ್ತಾನೆ ಮತ್ತೆ ಬಹಳ ಪ್ರಸಿದ್ಧವಾದ ಶ್ಲೋಕ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರೈತಾಸ್ತುನ ನ ಪೂಜ್ಯಂತೆ ಸರ್ವಾಸ್ತತ್ರ ಫಲ ಕ್ರಿಯಾ ಅಂತ ಹೇಳುವಲ್ಲಿ ಎಲ್ಲಿ ನಾರಿಯರಿಗೆ ಪೂಜೆ ಉಂಟು ಅಲ್ಲಿ ದೇವತೆಗಳು ಸಂತೋಷ ಪಡ್ತಾರೆ ಎಲ್ಲಿ ಅವರಿಗೆ ಗೌರವ ಇಲ್ಲವೋ ಅಲ್ಲಿ ಎಲ್ಲ ಕೆಲಸಗಳು ಹಾಳಾಗುತ್ತವೆ ಎನ್ನುವ ಮಾತು ಹೇಳ್ತಾ ಶೋಚನ್ ಶೋಚಂತಿ ಜಾಮಯೋ ಯತ್ರ ವಿನಶ್ಯತ್ಯಾಶು ತತ್ಕುಲಂ ನಶೋಚಂತಿ ತು ಎತ್ರೈತ ವರ್ಧತೆ ತದ್ದಿ ಸರ್ವದ ಅನ್ವಯ ವ್ಯತಿರೇಕ ಎರಡರಲ್ಲೂ ಹೇಳ್ತಾನೆ ಎಲ್ಲಿ ಮನೆಗೆ ಬಂದ ಹೆಣ್ಣು ಮಕ್ಕಳು ಜಾಮಯ ಅಂತಂದ್ರೆ ಇಲ್ಲಿಗೆ ಸೊಸೆಯ ರೂಪದಲ್ಲಿ ಒಂದು ಮನೆಗೆ ಬಂದಂಥವ್ರು ಅಂತ ಹಾಗೆ ಇರುವಂಥವ್ರು ಎಲ್ಲಿ ದುಃಖ ಪಡ್ತಾರೋ ಆ ತತ್ ಕುಲಂ ಆ ಮನೆ ಹಾಳಾಗುತ್ತೆ ಎಲ್ಲಿ ಅವರು ಸಂತೋಷ ಪಡ್ತಾರೋ ಅದು ಚೆನ್ನಾಗಿ ಬೆಳಗುತ್ತೆ ಅಂತ ಹೆಣ್ಣಿಗೆ ತಾನಿದ್ದ ಮನೆಯಲ್ಲಿ ಗೌರವ ಸಿಕ್ಕಿದ್ರೆ ಅದಕ್ಕಿಂತ ಇನ್ನೇನು ಬೇಕಾಗಿದೆ ಜಗತ್ತಲ್ಲೆಲ್ಲ ಏನೋ ಸಿಗಬೇಕಾಗಿಲ್ಲ ಎಲ್ಲರಿಗೂ ಜಗತ್ತಲ್ಲಿ ಸಿಗೋಲ್ಲ ಯಾರೋ ಪುಣ್ಯ ಪುರುಷರಿಗೆ ಸಿಗುತ್ತೆ ಅರೆ ತಾವಿದ್ದ ಜಾಗದಲ್ಲಿ ಗೌರವ ಸಿಕ್ಕಿದ್ರೆ ಅದಕ್ಕಿಂತ ಇನ್ನೇನು ಬೇಕು ಮುಂದೆ ಹೇಳ್ತಾನೆ ಜಾಮಯೋ ಯಾನಿ ಗೇಹಾನಿ ತಾನಿ ಕೃತ್ಯ ಹತಾನೀವ ವಿನಶ್ಯಂತಿ ಸಮಂತತ ಒಂದೊಂದು ಮಾತು ಸ್ವಾರಸ್ಯ ಎಲ್ಲಿ ಮನೆಗೆ ಬಂದ ಹೆಣ್ಣು ಮಕ್ಕಳು ಮನೆಯನ್ನು ಶಾಪ ಹಾಕೋತಾರೋ ನಮಗೆ ಸರಿಯಾದ ಗೌರವ ಸಿಗಲಿಲ್ಲ ನಮ್ಮ ಮಾತಿಗೆ ಬೆಲೆ ಸಿಗಲಿಲ್ಲ ನಮಗೆ ತಕ್ಕ ಸ್ಪಂದನ ಸಿಗಲಿಲ್ಲ ಅಂತ ಆ ಮನೆಗಳು ಕೃತ್ಯ ಪಿಶಾಚಗಳಿಂದ ಆವಿರ್ಭೂತವ ಅಭಿಭೂತವಾದಂತೆ ಆಗಿ ಸಮಂತತಃ ಬೈ ಆಲ್ ಮೀನ್ಸ್ ಸರ್ವತೋಮುಖವಾಗಿ ನಾಶ ಆಗತ್ವೆ ಅಂತ ಮಾಟಕ್ಕೆ ಒಳಗಾಗಿ ಈ ಕೃತ್ಯ ಪಿಶಾಚಗಳಿಂದ ಹಾಂಟೆಡ್ ಆಗತ್ವಲ್ಲ ಮನೆಗಳು ಹಾಗಾಗ್ಬಿಡುತ್ತವೆ ಆ ಮನೆಗಳು ತಸ್ಮೇತ ಸದಾ ಪೂಜ್ಯ ಭೂಷಣಾಚ್ಛಾದನೀಯ ಭೂಷಣಾಚ್ಛಾದನ ಅಶನೈಹಿ ಭೂತಿಕಾಮೈಹಿ ನರೈಹಿ ನಿತ್ಯಂ ಸತ್ಕಾರೇಶು ಉತ್ಸವೇಶು ಚ ಹಾಗಾಗಿ ಇವರನ್ನ ಸದಾ ಗೌರವಿಸಬೇಕು ಅಂದ್ರೆ ಅಂದರೆ ಬಾಯಬಣ್ಣ ಕಣ್ಣಿಗೆ ಸುಣ್ಣ ಅಂತಲ್ಲ ಎಲ್ಲ ರೀತಿಯಲ್ಲಿ ಹಸುವಿನ ಬಾಲಕ್ಕೆ ಕುಂಕುಮ ಇಟ್ಟು ಬಾಯಗೊಂದು ಹಿಡೀನು ಹುಲ್ಲು ಹಾಕದೆ ಪ್ರದಕ್ಷಿಣೆ ಮಾಡಿಬಿಟ್ರೆ ಸಗಣಿನೂ ಹಾಕೋದಿಲ್ಲ ಪಾಪ ಆ ಬಡ ಪ್ರಾಣಿ ಅದರಿಂದ ಏನು ಮಾಡಬೇಕು ಅಂತ ಭೂಷಣ ಆಚ್ಛಾದನ ಆಶನ ಆಚ್ಛಾದನ ಅಂದರೆ ವಸ್ತ್ರ ಆಶ್ರಯ ಅಂತಲೂ ಅರ್ಥ ಭೂಷಣ ಅಲಂಕಾರಗಳನ್ನು ಕೊಡಬೇಕು ಮತ್ತು ಆಹಾರವನ್ನು ಕೊಡಬೇಕು ಮತ್ತೆ ಭೂತಿಕರ್ಮೈ ಮಂಗಳಕರವಾದ ಸಂಪತ್ಪ್ರದವಾದಂಥ ಕೆಲಸಗಳಿಂದ ಅಂತ ಅಂದರೆ ಡಿವಿಡೆಂಡ್ಸ್ ಬರುವಂತಹದ್ದು ಬಹಳ ರಿಟರ್ನ್ಸ್ ಇರುವಂತಹ ರೀತಿಯಲ್ಲಿ ಕೆಲಸಗಳನ್ನು ಅವರಿಗೆ ನಿವೇದಿಸಿ ಮಾಡಬೇಕು ಅಂತ ಅಂದರೆ ಅವರನ್ನ ಬಹಳ ಕ್ರಿಯಾತ್ಮಕವಾಗಿ ಉದಾರತೆಯಿಂದ ನಡೆಸಿಕೊಳ್ಳಬೇಕು ಆಮೇಲೆ ಗಂಡ ಹೆಂಡಿರ ಒಂದು ಅನ್ಯೋನ್ಯತೆಯ ಬಗ್ಗೆ ಹೇಳಿರುವ ಮಾತು ನೋಡಿ ಸಂತುಷ್ಟೋ ಭಾರ್ಯಯ ಭರ್ತ ಭರ್ತ್ರ ಭಾರ್ಯಾ ತಥೈವಚ ಯಸ್ಮಿನ್ಯೇವ ಕುಲೇ ನಿತ್ಯಂ ತತ್ರ ವೈ ಧ್ರುವಂ ಎಲ್ಲಿ ಹೆಂಡತಿಯಿಂದ ಗಂಡ ಗಂಡನಿಂದ ಹೆಂಡತಿ ಸಂತುಷ್ಟರಾಗಿದ್ದಾರೆ ಆ ಮನೆ ಕಲ್ಯಾಣಪ್ರದವಾಗಿರುತ್ತೆ ಅಂತ ಅಂದ್ರೆ ಗಂಡನಿಗೆ ಮಾತ್ರ ಹೆಂಡತಿ ಸರಿಯಾಗಿ ನಡ್ಕೊಳ್ಬೇಕು ಹೆಂಡತಿಗೆ ಗಂಡ ಅಲ್ಲ ಅಂತ ಇಲ್ಲ ಭಾರ ಭರ್ತ್ರ ಭರ್ತ ಭರ್ತ್ರ ಭಾರ್ಯ ಎರಡೂ ರೀತಿಯಾಗಿ ಹೇಳಿರುವಂತಹದ್ದು ಹೀಗಾಗಿ ಪರಸ್ಪರವಾದ ಬಿಲಾಂಗಿಂಗ್ನೆಸ್ ಅನ್ನುವುದನ್ನ ತುಂಬ ಮತ್ತೆ ಸ್ತ್ರೀಯಂತು ರೋಚಮಾನಾಯಂ ಸರ್ವಂ ತದ್ರೋಚತೆ ಕುಲಂ ಹೆಣ್ಣು ಸಂತೋಷವಾಗಿ ಇದ್ದಲ್ಲಿ ಹೆಣ್ಣಿನ ಮುಖದಲ್ಲಿ ಕಳೆ ಇದ್ದರೆ ಆ ಮನೆಯಲ್ಲಿ ಕಳೆ ಇರುತ್ತೆ ತಸ್ಯಾಂ ತ್ವರೋಚಮಾನ ಯಾಂ ಸರ್ವಮೇವ ನರೋಚತೆ ಆ ಮನೆಯಲ್ಲಿ ಕಳೆಯೇ ಇಲ್ಲ ಅಂತ ಇದರ ಮಧ್ಯದಲ್ಲಿ ಹೆಂಡತಿ ಕೆಲವೊಮ್ಮೆ ಗಂಡನನ್ನು ಸಂತೋಷವಾಗಿ ಸರಿಯಾಗಿ ನೋಡಿಕೊಳ್ಳದೆ ಇದ್ರೆ ಅವಳು ದಂಡೆಳು ಅಂತಂದರೆ ಅದನ್ನು ದೊಡ್ಡದಾಗಿ ಭಾವಿಸಬೇಕಾಗಿಲ್ಲ ಲಕ್ಷ್ಮೀತಂತ್ರದಲ್ಲಿ ಒಂದು ಕಡೆ ಬರುತ್ತೆ ಯಾವ ಗಂಡ ಹೆಣ್ಣನ್ನ ಹೊಡೀತಾನೋ ಅವನು ಒಂದು ದಿವಸ ಉಪವಾಸ ಮಾಡಬೇಕು ಅವ್ ಸಾರಿ ಹೊಡಿತೀನಿ ಅಂತ ಹೇಳ್ತಾನೋ ಅವನು ಒಂದು ದಿವಸ ಉಪವಾಸ ಮಾಡಬೇಕು ಯಾವನು ಹೊಡಿತಾನೋ ಅವನು ಮೂರು ದಿವಸ ಉಪವಾಸ ಮಾಡಬೇಕು ಅಕಸ್ಮಾತ್ ಹೊಡೆತದಲ್ಲಿ ಏನಾದರೂ ರಕ್ತ ಕಂಡುಬಿಟ್ರೆ ಒಂದು ವಾರ ಉಪವಾಸ ಮಾಡಬೇಕು ಅಂತ ಹೇಳಿದೆ ಅಂದರೆ ಎಷ್ಟರ ಮಟ್ಟಿಗೆ ವಯೋಲೆನ್ಸ್ ಅನ್ನು ಮಾಡಿದ್ರೆ ಅಸಾಲ್ಟ್ ಫಿಸಿಕಲ್ ಅಸಾಲ್ಟ್ ಮಾಡಿದ್ರೆ ವರ್ಬಲ್ ಅಸಾಲ್ಟ್ ಮಾಡಿದ್ರೆ ಏನೇನೆಲ್ಲ ಉಂಟು ಅನ್ನುವಂಥದ್ದು ಗೊತ್ತಾಗುತ್ತೆ ಮುಂದೆ ಆ ಪಂಚಸೂನಾಗ್ರಹದ ಬಗ್ಗೆ ಬರುತ್ತೆ ಅನೇಕ ಬಾರಿ ಇದೇ ವೇದಿಕೆಯಲ್ಲಿ ನಾನು ಹೇಳಿದ ಕಾರಣ ವಿಸ್ತರಿಸಬೇಕಿಲ್ಲ ಪಂಚಸೂನ ಗೃಹಸ್ಥಸ್ಯ ಚುಲ್ಲಿ ಪೇಷಣ್ಣ ಉಪಸ್ಕರ ಖಂಡನೀ ಚೋದಕುಂಭಶ್ಚ ಕುಂಭಶ್ಚ ಬದ್ಧತೆ ಯಾಸ್ತು ವಾಹಯನ್ ಐದು ಸೂನಾಗ್ರಹಗಳು ಕಟುಕರ ಅಂಗಡಿಗಳು ಮನೆ ಅಂತ ಹೇಳಿತ್ತು ಇಲ್ಲಿಯೇ ಗೃಹಸ್ಥ ಧರ್ಮ ಯಾವ ರೀತಿ ಸರ್ವಂಕಷವಾದದ್ದು ವಿಶ್ವಕ್ಕೆಲ್ಲ ಹಿತವನ್ನು ಉಂಟು ಮಾಡುವಂಥದ್ದು ಅಂತ ನಿನ್ನೆ ದಿವಸ ನನ್ನ ಸ್ನೇಹಿತ ಸೂರ್ಯಪ್ರಕಾಶ ಭಾರತೀಯ ಸಂಸ್ಕೃತಿಯ ಬಗ್ಗೆ ಭಾಷಣ ಮಾಡ್ತಾ ಐದು ಅಂಶಗಳು ಮುಖ್ಯವಾಗಿ ಭಾರತೀಯ ಸಂಸ್ಕೃತಿಯ ಲಕ್ಷಣ ಅಂತ ಹೇಳಿದ ತುಂಬ ಸೊಗಸಾದದ್ದು ಮೊದಲನೆಯದು ಆತ ಹೇಳಿದ್ದು ಅಪೌರುಷಯತ್ವದ ತತ್ವ ಎರಡನೆಯದು ಪುರುಷಾರ್ಥ ತತ್ವ ಮೂರನೆಯದು ಸೌಂದರ್ಯ ಪ್ರಜ್ಞೆ ನಾಲ್ಕನೆಯದು ಜೀವನೋತ್ಸಾಹ ಐದನೆಯದು ಸ್ವಾತಂತ್ರ್ಯ ಅಂತ ತುಂಬ ಚೆನ್ನಾಗಿರುವಂಥ ಅಂಶಗಳು ಈ ಜೀವನೋತ್ಸಾಹ ಬರುವುದೇ ಗೃಹಸ್ಥ ಧರ್ಮದ ಮೂಲಕ ಹಾಗಾಗಿಯೇ ಭಾರತೀಯ ಸಂಸ್ಕೃತಿ ಪ್ರಧಾನವಾಗಿ ಗೃಹಿ ಧರ್ಮ ಅದು ಎಲ್ಲರಲ್ಲಿ ಇರಬೇಕಾದಂಥದ್ದು ಒಂದು ಕುಟುಂಬದ ಚೌಕಟ್ಟನ್ನ ಎಲ್ಲಿವರೆಗೂ ನಾವು ಮರೆಯಲ್ವೋ ಅಲ್ಲಿವರೆಗೂ ಭಾರತ ಉಳಿಯುತ್ತೆ ತೆಲುಗಿನ ಮಹಾಕವಿ ಮಹಾಕಾದಂಬರಿಕಾರ ಕವಿ ಸಮ್ರಾಟ್ ವಿಶ್ವನಾಥ್ ಸತ್ಯನಾರಾಯಣ ಅವರ ವೇಯಿ ಪಡಗಲು ನಲ್ಲಿ ಇದೇ ತತ್ವ ಬರುತ್ತೆ ಸಾವಿರ ಹೆಡೆಗಳ ಆದಿಶೇಷನಂತಿದ್ದ ಭಾರತೀಯ ಸಂಸ್ಕೃತಿ ಆಧುನಿಕತೆಯ ಪ್ರವಾಹದಲ್ಲಿ ಗಂಡ ಹೆಂಡತಿ ಎನ್ನುವ ಎರಡು ಹೆಡೆ ಇರುವ ಹಾವಾಗೋಗ್ಬಿಡ್ತು ಅಲ್ಲಿಯ ಕಥಾನಾಯಕ ಧರ್ಮರಾವ್ ಕಥಾ ನಾಯಕಿ ಅರುಂಧತಿ ಕಟ್ಟ ಕಡೆಗೆ ಅವನು ಆ ಹೆಂಡತಿ ಇಬ್ಬರೇ ಮಿಗಲ್ತಾರೆ ಆಗ ಪರವಾಗಿಲ್ಲ ಇದು ನನ್ನ ಸಂಸ್ಕೃತಿಯ ಮೂಲ ಸರ್ವಸ್ವ ಆ ಹೆಂಡತಿಗಳ ನೀನು ನನ್ನ ಜೀವನಾಡಿ ನೀನಿದ್ದೀಯ ನನ್ನ ಸಂಸ್ಕೃತಿ ಬದುಕುತ್ತೆ ಗೃಹಿಣಿ ಗೃಹ ಮುಚ್ಚತೆ ತಾನೆ ಕುಟುಂಬ ಇರುತ್ತೆ ಅದರಿಂದಲೇ ಗಂಡನನ್ನು ಕುಟುಂಬಿ ಅಂತ ಕರೆದಂತೆ ಹೆಂಡತಿಯನ್ನು ಕುಟುಂಬಿನಿ ಅಂತ ಕರೆದದ್ದು ಉಂಟು ಕುಟುಂಬ ಅವರಲ್ಲಿ ಉಳಿಯುವಂಥದ್ದು ಹೀಗಾಗಿ ಫ್ಯಾಮಿಲಿ ಉಳಿಯುತ್ತೆ ಯಾವಾಗ ಫ್ಯಾಮಿಲಿ ಉಳಿಯುತ್ತೋ ಆಗ ಇಡೀ ಜಗತ್ತನ್ನು ನಿರ್ಮಾಣ ಮಾಡಬಹುದು ಅಂತ ಒಬ್ಬ ವ್ಯಕ್ತಿ ಎಂದೂ ಕುಟುಂಬದ ಪ್ರೋಟೋಟೈಪ್ ಆಗೋಲ್ಲ ಜಗತ್ತಿನ ಪ್ರೋಟೋಟೈಪ್ ಆಗಬಹುದು ಆದರೆ ಒಂದು ಸಮುದಾಯದ ಒಂದು ಸ್ಟೇಟ್ ಅಂತ ಹೇಳ್ತೀವಲ್ಲ ಅದರ ಪ್ರೋಟೋಟೈಪ್ ಆಗೋಲ್ಲ ಪಿಂಡಾಂಡದಲ್ಲಿ ಬ್ರಹ್ಮಾಂಡ ಇರಬಹುದು ಆದರೆ ಪಿಂಡಾಂಡದಲ್ಲಿ ಕುಟುಂಬ ಇಲ್ಲ ಇದು ಎಂತ ಇರನಿ ನೋಡಿ ಆದರೆ ಒಂದು ಕುಟುಂಬ ಇಡೀ ಒಂದು ದೇಶವನ್ನು ಒಳಗೊಳ್ಳಬಹುದು ಇಡೀ ಒಂದು ಜನಪದವನ್ನು ಒಳಗೊಳ್ಳಬಹುದು ಯಾತಕ್ಕೆಂದ್ರೆ ಜನಪದ ಇರುವುದು ಜನರ ಜನಗಳ ನಡುವಿನಲ್ಲಿ ಆದರೆ ಪಂಚಭೂತಗಳು ಮತ್ತು ಜಗತ್ತಿನ ತನ್ಮಾತ್ರಗಳು ಇವೆಲ್ಲ ನಮ್ಮೊಳಗೆ ಇವೆ ಇಂಡಿವಿಜುವಲ್ ಆಗಿ ಆದರೆ ಬಂಧು ಬಂಧುಗಳ ಜೀವ ಜೀವಿಗಳ ನಡುವಣ ರಿಲೇಶನ್ಶಿಪ್ಪು ನಮ್ಮೊಳಗಿಲ್ಲ ಅದು ಇನ್ನೊಬ್ಬರ ಮೂಲಕವೇ ಎಸ್ಟಾಬ್ಲಿಷ್ ಆಗೋದು ಹಾಗಾಗಿ ಮೈಕ್ರೋ ಕಾಸಮ್ ಅನ್ನುವುದು ಈ ಒಂದು ಸ್ಟೇಟ್ ಕ್ರಾಫ್ಟ್ಗೆ ಕುಟುಂಬವಾದರೆ ವಿಶ್ವಕ್ಕೆ ಯೂನಿವರ್ಸ್ಗೆ ಈ ಮನುಷ್ಯ ಜೀವಿ ಆ ದೃಷ್ಟಿಯಿಂದ ಮನು ತುಂಬ ಗೌರವ ಕೊಡ್ತಾನೆ ಹಾಗಾಗಿ ಈ ಪಂಚ ಸೂನಾಗ್ರಹಗಳ ಕಲ್ಪನೆ ಇದ್ದು ಅದನ್ನು ನಿವಾರಣೆ ಮಾಡಿಕೊಂಡ್ರೆ ಗೃಹಸ್ಥ ಧರ್ಮ ತನ್ಮೂಲಕ ರಾಷ್ಟ್ರ ಧರ್ಮ ಅಂತ ಏನದು ಕಟುಕರ ಅಂಗಡಿ ಸೂನಾ ಅಂದರೆ ಕಟುಕರ ಅಂಗಡಿ ಕಸಾಯ್ ಖಾನೆ ಯಾವುದು ಒಲೆ ಇರುವಂಥ ಜಾಗದಲ್ಲಿ ಮತ್ತು ರುಬ್ಬುವಂಥ ಜಾಗದಲ್ಲಿ ಕುಟ್ಟುವಂಥ ಜಾಗದಲ್ಲಿ ಗುಡಿಸುವಂಥ ಜಾಗದಲ್ಲಿ ನೀರಿನ ವ್ಯವಸ್ಥೆ ಇರುವಂಥ ಜಾಗದಲ್ಲಿ ಈ ಕಾಲದಲ್ಲಿ ನಾವು ಕುಟ್ಟೋದು ರುಬ್ಬೋದು ಇಟ್ಕೊಂಡಿಲ್ಲ ಅಂತಂದರೆ ಆ ಕೆಲಸವನ್ನು ಬೇರೆ ಮಾಡ್ತಾ ಇದೆಯಲ್ಲ ನಾವು ಬಾವಿ ನೀರು ಯಾವುದು ತರ್ತಾ ಇಲ್ಲ ಅಂದರೆ ಅಕ್ವಾಗಾರ್ಡ್ ಹಾಕ್ಕೊಂಡಿಲ್ವಾ ನೀರಿನಲ್ಲಿರತಕ್ಕಂತಹ ನೆಲ್ಲನೇ ಯಾವುದೇ ಮೈಕ್ ಇದು ಮೈಕ್ರೋಬ್ಸು ಬ್ಯಾಕ್ಟೀರಿಯಾ ಇಲ್ಲದಂತೆ ಮಾಡಿಕೊಳ್ಬೇಕು ಅಂದರೆ ಅದು ಒಂದು ಕಟುಕರ ಅಂಗಡಿ ಆಯಿತು ಅಂದರೆ ಅಷ್ಟು ಸೂಕ್ಷ್ಮ ಜೀವಿಗಳು ಇವೆ ನೀರಿನಲ್ಲಿ ಅವುಗಳಿಗೆ ಹಿಂಸೆ ಆಯಿತು ಅಂತ ಮನೆಯಲ್ಲಿ ನೊಣ ಇರಬಾರ್ದು ಸೊಳ್ಳೆ ಇರಬಾರ್ದು ಅಲ್ಲಿ ಇರಬಾರ್ದು ಜರಳೆಗಳಂತೂ ಇರಲೇಬಾರ್ದು ಅಂತ ಹಿಟ್ಟು ಕ್ವಿಟ್ಟು ದಟ್ಟು ದಿಸು ಎಲ್ಲ ಹಿಡ್ಕೊಂಡು ನಾವು ಮೂರು ಮೂರು ದಿವಸಕ್ಕೆ ಸರ್ತಿ ಮನೆಗೆಲ್ಲ ಪುಣ್ಯ ವಾಚನ ಮಾಡ್ತಾ ಇರ್ತೀವಿ ಎಲ್ಲ ಕಡೆ ಸ್ಪ್ರೇ ಮಾಡಿಕೊಂಡು ಹಾಗಾಗಿ ಅದು ಹೀಗಾಗಿ ಆ ಜೀವಿಗಳಿಗೆ ಒಂದು ಜೇಡಕ್ಕೆ ಅದರ ಮನೇನ ಭಂಗ ಮಾಡ್ತೀವಲ್ಲ ನಾವು ನಮ್ಮ ಮನೆಯಲ್ಲಿ ನಾನೇ ಮೂರ್ ಮೂರು ದಿವಸಕ್ಕೊಂದ್ಸರ್ತಿ ಪೊರಕೆ ಇಟ್ಕೊಂಡು ಶುರು ಮಾಡ್ತೀನಿ ಜೇಡರ ಬಲೆ ಬೇಟೆಗೆ ಏನದ್ರ ಅರ್ಥ ಅದಕ್ಕಿದ್ದಂಥ ಬಲೆ ಅದರ ಮನೆ ಅದೇ ಅದರ ಆಹಾರ ಅದರ ನಿರ್ಮಾಣ ಎಲ್ಲ ಹೊರಟೋಯ್ತಲ್ಲ ಅದರ ಕಲಾಕೃತಿ ಎಲ್ಲವೂ ಆಗಿದ್ದದು ಆದರೆ ಈ ಥರದ್ದು ನಾವು ಮಾಡಿದೆ ಅನಿವಾರ್ಯ ಹೀಗೆ ಮನೆಯ ಶುದ್ಧೀಕರಣ ಮತ್ತು ನೀರು ಮತ್ತು ಆಹಾರ ಆಹಾರ ಬೇಯಿಸಿದಾಗ ಒಲೆ ಮತ್ತು ಒಲೆಗೆ ಇಂಧನವಾಗುವ ಅಲ್ಲೇ ಮರ ಇತ್ಯಾದಿ ನಾವು ಗ್ಯಾಸ್ ಬಳಸ್ತೀವಿ ಅಂತಂದ್ರೆ ಗ್ಯಾಸಿಗಾಗಿ ಎಷ್ಟು ಜೀವಿಗಳನ್ನು ನಾವು ಹಿಂಸೆ ಮಾಡ್ತೀವಿ ಎಲ್ಲಿ ನೋಡಿದ್ರೂ ನಾವು ನಮ್ಮ ಎಕ್ಸಿಸ್ಟೆನ್ಸೇ ಇರತಕ್ಕಂಥದ್ದು ಜಲ ಅನ್ನ ಮತ್ತು ಇವನ್ನ ಅಶನ ಅಂತ ಕರೆದ್ರೆ ವಸನ ಮನೆ ಈ ಮೂರಕ್ಕೆ ಬಂದು ನಿಲ್ಲತ್ವೆ ಇದು ಐದು ಬಗೆಯಾಗಿವೆ ಈ ಐದು ಕಟುಕರ ಅಂಗಡಿಗಳ ಪಾತಕವನ್ನ ಮೀರುವುದಕ್ಕೆ ಅಂತಲೇ ಹೇಳಿಬಿಟ್ಟು ಬ್ರಹ್ಮಯಜ್ಞ ದೇವಯಜ್ಞ ಪಿತೃಯಜ್ಞ ಭೂತಯಜ್ಞ ಮನುಷ್ಯಯಜ್ಞ ಅಂತ ಐದು ಯಜ್ಞಗಳು ಮಾಡಿದ್ವಿ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳುವುದು ಮತ್ತು ಬೇರೆಯವರಿಗೂ ಅದನ್ನು ಹೆಚ್ಚಿಸುವಂಥದ್ದು ಬ್ರಹ್ಮಯಜ್ಞವಾದರೆ ನಾವು ನಮ್ಮ ಹಿರಿಯರನ್ನು ಗೌರವಿಸುವಂಥದ್ದು ಪಿತೃಯಜ್ಞ ನಾವು ಹೇಳ್ತೀವಿ ಸೀನಿಯರ್ ಅನ್ನು ಗೌರವಿಸಬೇಕು ಅಂತ ಅಮೇರಿಕಾದ ದೊಡ್ಡ ನಿಯಮ ಅಂತ ಮೊದಲಿಗೆ ನಮ್ಮಲ್ಲಿ ಮಾಡಿದಂಥದ್ದು ಎಲ್ಲ ಸೀನಿಯರ್ ಸಿಟಿಸನ್ಸ್ ಅನ್ನ ಬದುಕಿದ್ದಾಗ ಮಾತ್ರವಲ್ಲ ಸತ್ತ ಮೇಲೂ ಗೌರವಿಸುವಂತಹದ್ದು ಪ್ರತಿ ದಿವಸವೂ ಕೂಡ ಗೌರವ ಬರೀ ಸೀನಿಯರ್ ಸಿಟಿಸನ್ಸ್ ಅನ್ನು ಮಾತ್ರವಲ್ಲ ಅವ್ರ ನಾಯಿಗಳು ಅವ್ರ ಮನೆಯಲ್ಲಿ ದನ ಕಾಯೋರು ಇವರಿಗೂ ಕೂಡ ತರ್ಪಣ ಕೊಡುವಂತಹದ್ದು ಉಂಟು ಹಾಗಾಗಿ ಅವರ ಬಿಲಾಂಗಿಂಗ್ನೆಸ್ ಅಂತ ಏನಿದೆ ಯಾವುದ್ರ ಜೊತೆಗೆ ಅದರದೆಲ್ಲ ಕೂಡ ಆ ಬಳಿಕ ಕಾಣುವ ಮನುಷ್ಯರು ಜೊತೆ ಮನುಷ್ಯರು ಫೆಲೋ ಹ್ಯೂಮನ್ ಬೀಯಿಂಗ್ಸ್ ಅಂತ ಅವರುಗಳಿಗೆ ಮಾಡುವಂತಹ ಗೌರವ ಸತ್ಕಾರ ಮನುಷ್ಯ ಜ್ಞಾನ ಮತ್ತು ಸಚರಾಚರ ಜೀವಿಗಳು ಸ್ಥಾವರ ಜಂಗಮಾತ್ಮಕವಾದಂಥವು ಜಗತ್ತಿನಲ್ಲಿ ಯಾವುದಿವೆ ಅವುಗಳಿಗೆ ನಾವು ಸಲ್ಲಿಸುವಂಥ ಗೌರವ ವಿಶ್ವಾಸ ಮತ್ತು ಸಹಕಾರ ಮತ್ತು ಇವೆಲ್ಲದರ ಹಿಂದೆ ನಾವು ಅರಿಯದೇ ಇರುವ ಆದರೆ ಅರಿಯಬೇಕಾದ ನಾವು ಕಾಣದೇ ಇರುವ ಆದರೆ ರೂಪವಾಗಿ ಕಾಣ್ತಾ ಇರುವಂಥ ಒಂದು ಚೈತನ್ಯ ಇದೆ ಅಂತ ಅದು ದೈವ ದೈವ ಅಂತಂದರೆ ಅದೇ ಕಾಣದ್ದು ಆದರೆ ಪರಿಣಾಮ ರೂಪವಾಗಿ ನಮಗೆ ಅನುಭವಕ್ಕೆ ಬರುವಂಥದ್ದು ಅದನ್ನು ಗೌರವಿಸಬೇಕು ಕಾರಣ ಅದರ ಗೌರವದಿಂದಾಗಿ ಈ ಮಿಕ್ಕೆಲ್ಲ ಗೌರವಗಳಲ್ಲಿ ನಮಗೆ ನಂಬಿಕೆ ಇದೆ ಅಂತ ಶ್ರದ್ಧೆ ಇಲ್ಲ ಅಂತಂದರೆ ತನ್ನಂತೆ ತಾನೇ ಇವುಗಳೆಲ್ಲ ಕಳಿಸ್ಕೊಳ್ತಾ ಹೋಗ್ಬಿಡ್ತೇವೆ ನೋಡಿ ನಾನು ದೇವರನ್ನ ನಂಬಲ್ಲ ಆದರೂ ನಾನು ನಿಯತ್ತಾಗಿದ್ದೀನಿ ಆದರೂ ಸರಿಯಾಗಿದ್ದೀನಿ ಅಂದರೆ ನಿನ್ನ ಒಳ ಒಂದು ಶಕ್ತಿ ಇದೆಯಲ್ಲ ಅಂತಃಶಕ್ತಿ ಅದನ್ನು ನಂಬಿ ಇದೆಯಲ್ಲ ಅದು ದೇವರು ಅಂತ ಕಡೆಗೆ ಯೋಗಿನಾಮ್ ಹೃದಯೇ ಹರಿಹಿ ಅಂತ ಆಗಮಗಳು ಹೇಳಿದ್ವಲ್ಲ ಅಗ್ನಿರ್ದೇವೋ ದ್ವಿಜಾತೀನಾಮ್ ದಿವಿದೇವೋ ಮನೀಷಿಣಾಂ ಪ್ರತಿಮಾ ಸ್ವಲ್ಪ ಬುದ್ಧಿನಾಂ ಯೋಗಿನಾಂ ಹೃದಯ ಹರಿಹಿ ಅಂತಂದರೆ ದೇವರು ದಿಂಡ್ರೂ ಸಾಮಾನ್ಯ ಮನುಷ್ಯರಿಗೆ ಅದನ್ನು ನಾವು ಧಿಕ್ಕರಿಸುವಂಥದ್ದಲ್ಲ ಅದನ್ನವರು ಹಾಗಾಗಿ ಯಥಾ ವಾಯುಂ ಸಮಾಶ್ರಿತ್ಯ ವರ್ತಂತೆ ಸರ್ವಜಂತವ ತಥಾ ಗೃಹಸ್ಥಮಾಶ್ರಿತ್ಯ ವರ್ತಂತೆ ಸರ್ವ ಆಶ್ರಮ ಹೇಗೆ ಗಾಳಿಯನ್ನ ಆಧರಿಸಿಕೊಂಡು ಜಗತ್ತೆಲ್ಲ ಇದೆಯೋ ಹಾಗೆ ಗೃಹಸ್ಥನನ್ನು ಇಟ್ಟುಕೊಂಡು ಜಗತ್ತೆಲ್ಲ ಇದೆ ಮುಂದೆ ಬರುತ್ತೆ ಯಥಾ ನದಿಯ ಸಮುದ್ರ ಆಶ್ರಿತ ಹೇಗೆ ನದಿಗಳೆಲ್ಲ ಸಮುದ್ರವನ್ನು ಆಶ್ರಯಿಸಿಕೊಂಡಿವೆ ಹಾಗೆ ಎಲ್ಲ ಆಶ್ರಮಗಳು ಗೃಹಸ್ಥಾಶ್ರಮವನ್ನು ಇಟ್ಟುಕೊಂಡಿವೆ ಅಂತ ಅದರಿಂದಲೇ ಗೃಹಸ್ಥಾಶ್ರಮ ಭಿತ್ತಿ ಕ್ಯಾನ್ವಾಸ್ ಅದರ ಮೇಲೆ ಮಿಕ್ಕ ಆಶ್ರಮಗಳೆಲ್ಲ ಪೇಂಟಿಂಗ್ ಅಂತ ಹೇಳುವುದುಂಟು ಬೌದ್ಧ ಮತ ನಮ್ಮ ದೇಶದಿಂದ ಯಾತಕ್ಕೆ ಉದ್ವಾಸಿತವಾಯಿತು ಅಂತಂದರೆ ಅದು ಗೃಹಸ್ಥ ಧರ್ಮವನ್ನು ಕ್ರಿಸ್ಟಲೈಸ್ ಮಾಡದೇ ಇದ್ದಿದ್ದರಿಂದ ನೋಡಿ ಬೌದ್ಧ ಗ್ರಂಥಗಳೆಲ್ಲ ಎಷ್ಟೋ ನಮ್ಮ ದೇಶದಿಂದ ನಷ್ಟವಾಗ್ಬಿಟ್ವೋ ಇವರೇ ಬ್ರಾಹ್ಮಣರೇ ಸುಟ್ಟಾಕ್ಬಿಟ್ರು ಅಂತಾರೆ ಖಂಡಿತ ಸುಳ್ಳು ಹಾಗಿದ್ರೆ ಜೈನರ ಗ್ರಂಥಗಳು ಮಾತ್ರ ಯಾಕಿವೆ ಅವುಗಳನ್ನು ಇದೇ ಬ್ರಾಹ್ಮಣರು ಸುಡಬೇಕಾಗಿತ್ತಲ್ಲ ಜೈನರು ಗೃಹಸ್ಥರಿಗೆ ಕೂಡ ಧರ್ಮಶಾಸ್ತ್ರಗಳನ್ನು ಬರೆದರು ಜೈನ ಸ್ಮೃತಿಗಳಿವೆ ಆದರೆ ಬೌದ್ಧ ಸ್ಮೃತಿಗಳಿಲ್ಲ ಬೌದ್ಧರು ತಮ್ಮ ಧರ್ಮ ಗ್ರಂಥಗಳನ್ನು ಮನೆಗಳಲ್ಲಿ ಇಟ್ಕೊಳ್ಳಿಲ್ಲ ಸಂಘಾರಾಮಗಳು ಅಂತ ದೀದಿಯೆಲ್ಲ ಆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇಟ್ಕೊಂಡ್ರು ನೋಡಿ ಸನಾತನ ಧರ್ಮದಲ್ಲಿ ಪ್ರತಿ ಮನೆಯಲ್ಲಿಯೂ ಕೂಡ ದೇವರ ಮನೆ ಇರುತ್ತೆ ಅದೇ ಮುಸಲ್ಮಾನರಲ್ಲಿ ಕ್ರಿಶ್ಚಿಯನ್ಸಲ್ಲಿ ದೇವರ ಮನೆ ಏನಾದರೂ ಇದೆಯಾ ದೇವರ ಫೋಟೋ ಇರ್ಬೋದು ದೇವರ ಮನೆ ಅಂತ ಅನ್ನೋದಿಲ್ಲ ಹಾಗಾಗಿ ಆ ದೇವತಾಶ್ ಕಲ್ಪನೆ ದೇವಾಲಯದ ಕಲ್ಪನೆ ದೇವಸ್ಥಾನ ಹೋದರೂ ಉಳಿಯುತ್ತೆ ಅರೆ ಮಸೀದಿ ಮೇಲೆ ಚರ್ಚ್ ಮೇಲೆ ಅಲ್ಲಿ ನಿಲ್ಲುವುದಿಲ್ಲ ಅಂದರೆ ಆ ಮತಗಳೆಲ್ಲ ಪ್ರಧಾನವಾಗಿ ಇನ್ಸ್ಟಿಟ್ಯೂಷನಲೈಸ್ಡ್ ಆಗಿರುವಂಥದ್ದು ಫ್ಯಾಮಿಲಿ ಆಗಿರುವಂಥದ್ದಲ್ಲ ಫ್ಯಾಮಿಲಿ ಲೆವೆಲ್ನಲ್ಲಿರುವಂಥದ್ದು ಉಳಿಯುತ್ತೆ ಬೌದ್ಧ ಗ್ರಂಥಗಳನ್ನು ಬೌದ್ಧ ಭಿಕ್ಷುಗಳು ಇಟ್ಕೊಳ್ತಾ ಇದ್ರು ಭಿಕ್ಷುಗಳಿಗೆ ಮನೆ ಇಲ್ಲ ಸಂಗಾರಾಮವೇ ಅವರಿಗೆ ಮನೆ ಹಾಗಾಗಿ ಅವುಗಳು ದೊಡ್ಡ ದೊಡ್ಡ ಸಂಸ್ಥೆಗಳು ಆ ಸಂಸ್ಥೆಗಳನ್ನು ಭಕ್ತಿಯಾರ್ ಖಿಲ್ಜಿ ಅಂತವರು ನಾಶ ಮಾಡಿದ್ರು ಕನ್ನೇರಿ ಸಂಘಾರಾಮವನ್ನು ಪೋರ್ಚುಗೀಸರು ನಾಶ ಮಾಡಿದ್ರೆ ಪೂರ್ವ ಭಾರತದ ಸಕಲ ಸಂಘಾರಾಮಗಳನ್ನು ಕೂಡ ಭಕ್ತಿಯರ್ ಖಿಲ್ಜಿ ನಾಶ ಮಾಡಿದ ಪಶ್ಚಿಮ ಭಾರತದ ವಲಭಿ ಅಲ್ಲೆಲ್ಲ ಬಹಳ ಹಿಂದೇನೆ ಮೀರ್ ಕಾಸಿಮ್ ಮತ್ತೆ ಮೊಹಮ್ಮದ್ ಖಾಸಿಂ ಇವರುಗಳೆಲ್ಲ ನಾಶನ ಮಾಡಿದ್ರು ಹಾಗಾಗಿ ಆ ಸಂಗಾರಾಮಗಳು ಆ ಬೌದ್ಧ ಗ್ರಂಥಗಳೆಲ್ಲ ಅದರ ಜೊತೆಗೇನೆ ನಷ್ಟವಾದವು ಅದು ಟಿಬೆಟ್ನಲ್ಲಿ ಟ್ರಾನ್ಸ್ಲೇಷನ್ ರೂಪದಲ್ಲಿ ಉಳಿದಿದ್ದಕ್ಕೆ ಕಾರಣ ಹಿಮಾಲಯವನ್ನು ದಾಟಿ ಈ ಮತಾಂಧರು ಅಲ್ಲಿಗೆ ಹೋಗದೆ ಇದ್ದಿದ್ದರಿಂದ ಉಳಿದದ್ದಷ್ಟೇ ಇದು ನಮಗೆ ತಿಳ್ಕೊಳ್ಳದೆ ಅವಿಚಾರಿತವಾಗಿ ಆಕ್ಷೇಪ ಮಾಡ್ತಾರೆ ಯಾಕೆ ಹೇಳಿದ್ದು ಕುಟುಂಬ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಉಳಿದ್ರೆ ಉಳಿದಂತೆ ನಾನು ಮತ್ತೆ ಯಾವ ಚಾಪಾಕಾಗದಲ್ಲ ಯಾವ ಶಿಲೆಯಲ್ಲಿ ಬೇಕಾದರೂ ಕೆತ್ತಿ ಕೊಡ್ತೀನಿ ಕಷ್ಟಪಟ್ಟು ಏನಂದರೆ ನಮ್ಮ ಮಕ್ಕಳನ್ನ ಸಂಸ್ಕೃತ ಶ್ಲೋಕಾಸ್ ರಿಸೈಟ್ ಮಾಡೋದಕ್ಕೆ ಆ ಸ್ಕೂಲಿಗೆ ಕಳಿಸ್ತೀವಿ ಮ್ಯೂಸಿಕ್ಗೆ ಆ ಸ್ಕೂಲಿಗೆ ಕಳಿಸ್ತೀವಿ ಸಮ್ಮರ್ ಕ್ಯಾಂಪಲ್ಲಿ ಇದನ್ನು ಕಳಿಸ್ಕೊಡ್ತೀವಿ ಅಂತ ಮಾಡಿದ್ರೆ ಏನೂ ಬರೋದಿಲ್ಲ ಆ ಸಮ್ಮರ್ ಕ್ಯಾಂಪ್ ಮುಚ್ಚಿದ ತಕ್ಷಣ ನಿಮ್ಮ ಮಕ್ಳಿಗೂ ಮುಚ್ಚೋಯ್ತು ಅದು ಸ್ಪಷ್ಟವಾಗಿರ್ತೀವಿ ಮನೆಯಲ್ಲಿ ನೀವು ಹೇಳಿದ್ರೆ ಅವ್ರ ಬಾಯಿಗೆ ಬರುತ್ತಷ್ಟೇ ಮನೆಯಲ್ಲಿ ನೀವು ಬರೆದ್ರೆ ಅವ್ರಿಗೆ ಆ ರಂಗೋಲಿ ಬರುತ್ತೆ ಫ್ಯಾಮಿಲಿಯಲ್ಲಿ ಉಳಿದ್ರೆ ಮಾತ್ರ ಉಳಿಯುತ್ತೆ ಹೊರತು ಅದಕ್ಕೊಂದು ಹೊಸ ಸ್ಕೂಲ್ ಅಂತಂದರೆ ಆ ಸ್ಕೂಲ್ ಆದಮೇಲೆ ಅದು ಹೋಮ್ವರ್ಕ್ ಯಾವುದು ಇಲ್ಲದೆ ಹೋಗುತ್ತೆ ಅಷ್ಟೇ ಹೊರಗಿನಿಂದ ಉಳಿದದ್ದು ಹೊರಗೆ ಉಳಿಯುತ್ತೆ ಬೌದ್ಧ ಗ್ರಂಥಗಳಿಗೆ ಆದಂಥ ಸ್ಥಿತಿಯೇ ಸನಾತನ ಧರ್ಮೀಯರು ತಮ್ಮ ಮಕ್ಕಳಿಗೆ ಹೊರಗಡೆಯ ಸೋರ್ಸ್ ಆಫ್ ಇಂದ ಮಾಡಿಸ್ತೀವಿ ಅಂತಂದರೆ ಆಗುವಂಥದ್ದು ಅದರಿಂದ ನಾವು ಮೊದಲು ಕಲಿತ್ಕೊಳ್ಬೇಕು ನಮ್ಮ ಮನೆಯನ್ನು ಉಳಿಸ್ಕೊಳ್ಬೇಕು ನಮ್ಮಲ್ಲಿ ಉಳಿದ್ರೆ ಎಲ್ಲಲ್ಲಿಯೂ ಉಳಿಯುತ್ತೆ ನಮ್ಮಲ್ಲಿ ಉಳಿಯಲಿಲ್ವೋ ಎಲ್ಲಿಯೂ ಉಳಿಯೋಲ್ಲ ಮಾತ್ರವಲ್ಲ ಎಲ್ಲಿ ಉಳಿದರೂ ನಮಗೆ ಪ್ರಯೋಜನವಿಲ್ಲ ಆ ಸತ್ಯವನ್ನು ಮನು ಗ್ರಹಿಸಿಕೊಂಡು ಯಸ್ಮಾತ್ ತ್ರಯೋಪ್ಯಾಶ್ರಮೆನೋ ಜ್ಞಾನಾನ್ ಜ್ಞಾನೇನ ಅನ್ನೇನ ಚಾನ್ವಹಂ ಗೃಹಸ್ಥೇನೆಯವಧಾರಿಯಂತೆ ತಸ್ಮಾತ್ ಜ್ಯೇಷ್ಠಾಶ್ರಮೋ ಗೃಹಿ ಯಾವ ಕಾರಣದಿಂದ ಎಲ್ಲ ಆಶ್ರಮಿಗಳು ಜ್ಞಾನಕ್ಕೆ ಅನ್ನಕ್ಕೆ ಎರಡಕ್ಕೂ ಗೃಹಸ್ಥನನ್ನೇ ಆಶ್ರಯಿಸ್ತಾರೋ ಹಾಗಾಗಿ ಗೃಹಸ್ಥನೇ ಶ್ರೇಷ್ಠ ಅಂತ ಹೇಳಿತು ಕಾರಣ ಆತ ಸಮಾಜದ ಟ್ರಸ್ಟಿ ಎಲ್ಲ ನ್ಯಾಸಪಾಲಕ ಅವನಲ್ಲಿ ಸಕಲವೂ ಇರತಕ್ಕಂಥದ್ದು ಅಂತ ಹೇಳಿ ಗೃಹಸ್ಥ ಧರ್ಮವನ್ನು ತುಂಬ ಪ್ರಶಂಸೆ ಮಾಡುವುದುಂಟು ಮುಂದೆ ಇನ್ನೂ ಅದ್ಭುತವಾದ ವಿವರಗಳು ಬರುತ್ತವೆ ನಾಳೆ ಹೋಗ್ಬೋದು ಮನುಸ್ಮೃತಿಯ ಆಯ್ದ ಶ್ಲೋಕಗಳನ್ನು ಕೂಡ ಹನ್ನೆರಡು ಅಧ್ಯಾಯದಿಂದ ಈ ಮೂರು ದಿವಸದಲ್ಲಿ ಹೇಳೋಕ್ಕಾಗೋದಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡೋಣ ನನ್ನ ಪಾಲಿಗೆ ನಾನು ಅವಸರ ಜಾಸ್ತಿ ಬೇಡ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಮಸ್ಕಾರ ನಮಸ್ಕಾರ ಮನುಸ್ಮೃತಿಯ ಅತ್ಯಂತ ಸಂಕ್ಷಿಪ್ತವಾದ ಒಂದು ಹಾರು ನೋಟ ಮಾಡ್ಕೋತಾ ಇದ್ದೀವಿ ನಾವು ಮತ್ತಿನ್ನೆಂದಾದರೂ ಸಂದರ್ಭ ಬಂದಿತು ಹಾಗಾಗಿ ತೀರಾ ಹಾರು ನೋಟ ಜಾರು ನೋಟ ಆಗದೆ ಇರಲಿ ಅಂತ ಆಯಾ ಅಧ್ಯಾಯಗಳ ತಕ್ಕಮಟ್ಟಿಗೆ ನನಗೆ ಎದ್ದು ಕಾಣುವ ಶ್ಲೋಕಗಳು ಅಂತ ಯಾವುದಿವೆ ಅವುಗಳನ್ನು ತೆಗೆದುಕೊಂಡು ವಿವೇಚನೆ ಮಾಡೋಣ ಅಂತಂದುಕೊಂಡಿತ್ತು ಹಾಗಾಗಿ ಎಲ್ಲ ಹನ್ನೆರಡು ಅಧ್ಯಾಯಗಳನ್ನು ಒಂದು ಸರ್ವೇಕ್ಷಣೆ ಮಾಡಿಬಿಡಬೇಕು ಅಂತ ಅನಿಸಿಲ್ಲ ಆದ್ದರಿಂದ ಇನ್ನೂ ಎರಡು ಮೂರನೇ ಅಧ್ಯಾಯಗಳಲ್ಲಿಯೇ ಒದ್ದಾಡ್ತಾ ಇದ್ದರೆ ಯಾರೂ ದಯಮಾಡಿ ಅನ್ಯಥಾ ತಿಳಿಯಬಾರದು ಅಂತ ಹಾಗೆ ಒಂದು ನಿನ್ನೆ ಒಂದು ಸಣ್ಣ ಅಚಾತುರ್ಯವಾಯಿತು ಅದು ಸಂಕಲ್ಪಂ ಸರಹಸ್ಯಂಚ ಅಂತ ಹೇಳಿಬಿಟ್ಟೆ ಅದು ಸಕಲ್ಪಂ ಸರಹಸ್ಯಂಚ ಅಂತ ಆಗಬೇಕಾಗಿತ್ತು ಒಂದು ಉಪದೇಶವನ್ನು ವಿದ್ಯಾರ್ಥಿಗೆ ಗುರುವಾದವನು ಬರೀ ಥೀರಿ ಮಾಡದೆ ಪ್ರಾಕ್ಟೀಸನ್ನು ಕೊಡಬೇಕು ಅನ್ನುವಂಥ ತಾತ್ಪರ್ಯದಲ್ಲಿ ಹೇಳಿದ್ದೆ ಆಗ ಅಲ್ಲಿ ಪ್ರಿಂಟ್ ನನಗೆ ಸ್ಪಷ್ಟವಾಗಿ ಗೊತ್ತಾಗದೆ ಸೊನ್ನೆ ಬಿಟ್ಟು ಹೋಗ್ಬಿಟ್ಟು ಸಕಲ್ಪಂ ಅಂತ ಇರಬೇಕು ಸಂಕಲ್ಪಂ ಇರಬೇಕಾಗಿತ್ತು ಆಗಿಬಿಟ್ಟಿದೆ ಅಂತ ಅಂದುಕೊಂಡೆ ಆಮೇಲೆ ಅದರಣೀಯರಾದ ಕಣ್ಣನವರು ಹೇಳಿದ್ರು ಅದು ಸಂಕಲ್ಪ ಇರಬಹುದಾ ಅಂತ ಆಮೇಲೆ ಬಿಡಿಸಿ ನೋಡಿದ್ರೆ ಹೌದು ಸಂಕಲ್ಪ ಅಂತಲೇ ಸರಿ ಹಾಗಾಗಿ ಅದು ಸಕಲ್ಪ ಆಗಬೇಕು ಸಂಕಲ್ಪ ಅಲ್ಲ ಅಂತ ಅನ್ನಿಸ್ತು ತಾತ್ಪರ್ಯಷ್ಟೇ ಸಂಕಲ್ಪಂ ಸರಹಸ್ಯಂಚ ಅಂತ ಅಲ್ಲ ಸಕಲ್ಪಂ ಸರಹಸ್ಯಂಚ ಅಂತ ಒಂದು ವಿದ್ಯೆಯನ್ನು ಸಕಲ್ಪ ಅಂದರೆ ಪ್ರಾಕ್ಟೀಸ್ ಸರಹಸ್ಯ ಅದನ್ನು ನಿರ್ವಾಹ ಮಾಡಬೇಕಾದ ಎಲ್ಲ ತಂತ್ರಗಳಿರ್ತವಲ್ಲ ಅವುಗಳ ಜೊತೆಗೆ ತಿಳಿಯಬೇಕಾದದ್ದು ಅಂತ ಪ್ರಾಕ್ಟಿಕಲ್ಸ್ ಅನ್ನೋದಿಲ್ಲದೆ ತೀರಿ ಯಾವ ರೀತಿಯಿಂದಲೂ ಪ್ರಯೋಜನಕ್ಕೆ ಬರೋಲ್ಲ ಅಂತ ಹೇಳುವ ಪ್ರಾಶಸ್ತ್ಯದ ಆ ಮಾತು ಇನ್ನು ಮುಂದೆ ನಾವು ಮನುಸ್ಮೃತಿಯ ಬೇರೆ ಕೆಲವು ವಿಷಯಗಳನ್ನು ನೋಡೋಣ ನಿನ್ನೆ ನನ್ನ ಮತ್ತೊಬ್ಬರು ಯುವ ಮಿತ್ರರು ಈ ಸ್ಮೃತಿಗಳ ಮಾತ್ರವಲ್ಲ ಸನಾತನ ಧರ್ಮದ ಸ್ಥಿರ ರೂಪ ಚರರೂಪ ಇವುಗಳ ಮಧ್ಯೆ ಗೊಂದಲ ಉಂಟ ಯಾಕೆಂದ್ರೆ ಇಸ್ಲಾಂ ಕ್ರಿಶ್ಚಿಯಾನಿಟಿ ಇತ್ಯಾದಿಗಳಲ್ಲಿ ಒಂದು ಏಕರೂಪತೆ ವೈಶ್ವಿಕವಾಗಿರುತ್ತೆ ಅದು ಒಂಥರ ಮೇಡ್ ಈಸಿ ಹಾಗೆ ಹಿಡ್ಕೊಳ್ಳಬಹುದು ಅದರಿಂದಾಗಿಯೇ ಆ ಪರಂಪರೆ ಗಟ್ಟಿಯಾಗಿ ವ್ಯಾಪಕವಾಗ್ತಾ ಇದೆ ನಮ್ಮಲ್ಲಿ ಅದು ಒಂದು ರೀತಿಯಾದ ಹಾಗೂ ಸರಿ ಹೀಗೂ ಸರಿ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಎನ್ನುವಂತೆ ಯಾವುದೋ ಒಂದು ದ್ರವೀಯ ಭಾವನೆಯನ್ನು ಒಳಗೊಂಡಿದೆಯಾ ಅಂತ ಕೆಲವರ ಪ್ರಶ್ನೆ ಉಂಟು ಅದನ್ನು ಹೇಗೆ ಚಿಂತಿಸಬಹುದು ಅಂತ ಅದಕ್ಕೆ ಮೊನ್ನೆ ದಿವಸವೇ ನಾನು ಒಂದು ಪೀಠಿಕೆಯಾಗಿ ಹೇಳಿದ್ದೆ ಸಾಮಾನ್ಯ ಧರ್ಮ ವಿಶೇಷ ಧರ್ಮ ಅಂತ ಸನಾತನ ಧರ್ಮದ ಮೂಲಭೂತ ತತ್ವಗಳು ಅವಿಕಾರಿಯಾದವು ಸಾಮಾನ್ಯ ಧರ್ಮದಲ್ಲಿ ದೇಶ ಕಾಲಾನುಸಾರಿಯಾಗಿ ಭೇದಿಸುವಂಥದ್ದು ವಿಶೇಷ ಧರ್ಮದಲ್ಲಿ ಅಂತ ಆಮೇಲೆ ಈ ಶರೀರ ಸ್ಥಿರವಾಗಿ ಉಳಿಯಬೇಕು ಅಂದರೆ ಬೆಳೀತಾ ಇರಬೇಕು ಅದೇ ಸಂದರ್ಭದಲ್ಲಿ ಬೆಳೀತಾ ಇರೋನು ಯಾರು ಅನ್ನೋ ಪ್ರಜ್ಞೆ ಕೂಡ ಇರಬೇಕು ಹಾಗಾಗಿ ನಾನು ಯಾರು ಪರಮಾರ್ಥದ ಉತ್ತರ ಅಲ್ಲ ನಾನು ಯಾರು ಅಂದರೆ ಸೋ ಇಂಥವ್ರ ಮಗ ಇಂಥ ವ್ಯಕ್ತಿ ಇಂಥ ವ್ಯಾಸಂಗ ಮಾಡ್ತಾ ಇದ್ದೀನಿ ಇಂಥ ಉದ್ದೇಶ ಇಟ್ಟುಕೊಂಡಿದ್ದೀನಿ ಎನ್ನುವುದು ನಮಗೆ ಯಾವ ಜೀವ ಕೂಡ ಹೋಗ್ತಾ ಇರುತ್ತೆ ಅಥವಾ ನಾನು ಇಂಥ ಉದ್ದೇಶದಿಂದ ಬದಲಾಗ್ತಾ ಇದ್ದೀನಿ ಅನ್ನೋದು ಕೂಡ ಒಂದು ರೆಫರೆನ್ಸ್ ಇಂದ ಹೋಗ್ತಾ ಇರುತ್ತೆ ಆದರೆ ಈ ಶರೀರ ಅದಕ್ಕೆ ತಕ್ಕಂತೆ ಬದಲಾಗಬೇಕು ಶರೀರ ಬದಲಾಗದೇ ಇದ್ರೆ ಒಳಗಿನ ಮನಸ್ಸು ಎಷ್ಟು ಬದಲಾದರೂ ಕೂಡ ಅದು ಬೇಕಾದ ಕೆಲಸವನ್ನು ಮಾಡೋಕ್ಕಾಗಲ್ಲ ಆ ದೃಷ್ಟಿಯಿಂದ ಸಾಮಾನ್ಯ ಧರ್ಮಗಳನ್ನು ಈ ದ್ರವ್ಯವಾದಂಥ ಅಂತಃಕರಣ ಅಂತ ವಿಶೇಷ ಧರ್ಮವನ್ನು ಶರೀರ ಅಂತ ಕರೆಯಬಹುದು ಈ ಶರೀರ ಶಾರೀರ ಭಾವ ಅಂದರೆ ಬಾಡಿ ಸೌಲ್ ಕಾನ್ಸೆಪ್ಟ್ ಅನ್ನುವುದು ಭಾರತದ ಎಲ್ಲ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಕಾಣುತ್ತೆ ಕೆಲವೊಮ್ಮೆ ಶರೀರಕ್ಕೆ ತುಂಬಾ ಬೆಲೆ ಕೊಟ್ಟಿದ್ದಾರಾ ಅಂತ ಅನ್ಸಿದ್ರೆ ಶಾರೀರ ತನ್ನ ಕೆಲಸವನ್ನು ನಿರ್ವಾಹ ಮಾಡಬೇಕಾದ್ರೆ ಶರೀರ ಬೇಕೇ ಬೇಕಲ್ವ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಕಾಳಿದಾಸನಂಥವನು ಸೂತ್ರೀಕರಿಸಿರುವುದು ಎಷ್ಟು ಸೊಗಸಾಗಿರುವುದು ಅದರಿಂದ ನಮ್ಮ ಸ್ಮೃತಿಕಾರರು ಎಲ್ಲ ಪ್ರತಿಯೊಂದು ಹಂತದಲ್ಲಿಯೂ ಬೇರೆ ಬೇರೆ ಮುಖಗಳಿಂದ ಅವುಗಳ ವಿವೇಚನೆಯನ್ನು ಮಾಡ್ತಾ ಬರ್ತಾರೆ ನಾನು ಆಗ ಹೇಳಿದ್ದೆ ಮನುಸ್ಮೃತಿ ನಮಗೆ ಒಂದು ಪರಮ ಪ್ರಮಾಣವಾದ ಗ್ರಂಥವೇ ಹೌದಾದರೂ ಅದನ್ನು ಕೂಡ ಕಾಲಕಾಲಕ್ಕೆ ತಕ್ಕಂತೆ ಶ್ರುತಿ ಮಾಡ್ತಾ ಉಂಟು ಅಂತ ಅದರಿಂದ ಬದಲಾವಣೆ ಎಲ್ಲಿದೆ ಶರೀರದಲ್ಲಿದೆ ಶಾರೀರದಲ್ಲಿ ಇಲ್ಲ ಚರ್ಮ ಹಿಗ್ತಾ ಹೋಗುತ್ತೆ ನಾವು ಬೆಳೆದಂತೆ ಆ ರೀತಿಯಲ್ಲೇ ಇರುವುದು ಅಂತ ಕೆಲವು ಉದಾಹರಣೆಯನ್ನು ಕೊಟ್ಟಿದ್ದೆ ಒಂದು ಉದಾಹರಣೆ ನೋಡಿ ಮೊನ್ನೆ ಹೇಳಬೇಕು ಅಂತಿದ್ದದ್ದು ಇಂದು ಹೇಳ್ತಿದ್ದೀನಿ ಭಾರತ ದೇಶದ ಜಿಯೋಗ್ರಫಿಕಲ್ ಡಿಸ್ಕ್ರಿಪ್ಷನ್ಸ್ ಅನ್ನ ಆತ ಮಾಡ್ತಾ ಬರ್ತಾನೆ ಈ ಸರಸ್ವತಿ ಮತ್ತು ಅಂತ ಎರಡು ನದಿಗಳಿವೆಯಲ್ಲ ಅವುಗಳ ನಡುವಿರುವ ಜಾಗ ಬ್ರಹ್ಮಾವೃತ್ತ ಅಂತ ಸರಸ್ವತಿ ದೃಶದ್ವತ್ಯೋ ದೇವ ನದ್ಯೋ ಯದಂತರಂ ತಮ್ಮ ದೇವ ನಿರ್ಮಿತ ದೇಶಂ ಬ್ರಹ್ಮಾವೃತ್ತಂ ಪ್ರಚಕ್ಷತೆ ಅನ್ನುವ ಮಾತು ಬರುತ್ತೆ ಎರಡನೇ ಅಧ್ಯಾಯದ ಹದಿನೇಳನೇ ಶ್ಲೋಕದಲ್ಲಿ ಸರಸ್ವತಿ ಮತ್ತು ದೃಶದ್ವತಿ ನದಿಗಳ ನಡುವಣ ಜಾಗ ಬ್ರಹ್ಮಾವರ್ತ ಅಂತ ಅದು ವೇದಭೂಮಿ ಅಲ್ಲಿ ಭಾರತೀಯ ಸಂಸ್ಕೃತಿಯ ಬುನಾದಿಯಾದ ವೇದಗಳ ಆವಿರ್ಭಾವ ಆಯಿತು ಅಂತ ಇದು ಬದಲಾಗುವಂಥದ್ದಲ್ಲ ಇದಕ್ಕೆ ಜೋಗ್ರಫಿಕಲ್ ಲೊಕೇಲ್ ಕೊಟ್ಟು ಹೇಳುವಂಥದ್ದು ಇದು ಭಾರತೀಯ ಸಂಸ್ಕೃತಿಯ ಪರಮಾರ್ಥ ಅಂತ ಏನಿದೆ ಆ ಪರಮತತ್ವವನ್ನು ಕಂಡುಕೊಂಡ ಮೊದಲ ಬಾರಿಗೆ ಕಂಡುಕೊಂಡ ದಾಖಲೆ ಇರುವಂತಹ ಒಂದು ಪ್ರದೇಶ ಎಲ್ಲಿಯೂ ವೇದವನ್ನು ಕಾಣಬಹುದು ಎಲ್ಲಿಯೂ ವೇದವನ್ನು ರಿಯಲೈಸ್ ಮಾಡಿಕೊಳ್ಬಹುದು ಆ ಪರಮ ತತ್ವವನ್ನು ಆದರೆ ನಮ್ಮ ಅರಿವಿಗೆ ಬಂದಂತೆ ಇತಿಹಾಸದ ದಾಖಲೆಗಳಲ್ಲಿ ಸಿಗುವಂತೆ ಮೊತ್ತ ಮೊದಲ ಬಾರಿಗೆ ಮಾನವನಿಗೆ ಪರಮಜ್ಞಾನ ಸಿದ್ಧಿಯಾದದ್ದು ಈ ಎರಡು ನದಿಗಳ ಮಧ್ಯೆ ಎಲ್ಲ ದಾಖಲೆ ಹಾಗಾಗಿ ಅದನ್ನು ಜಿಯೋಗ್ರಫಿಕಲಿ ಬಹಳ ಒಂದು ದೊಡ್ಡ ಪಾಯಿಂಟ್ ಅಂತ ಹೇಳುವಂಥದ್ದು ಹಾಗೆ ಕಾಲವನ್ನು ಕೂಡ ಹೇಳುವುದುಂಟು ಈ ವೇದದ ಋಷಿಗಳಿಗೆ ಕಾಲ ಉಂಟು ಅಲ್ಲಿ ಬರುವ ರಾಜರಗಳಿಗೆ ಕಾಲ ಉಂಟು ಆ ದೃಷ್ಟಿಯಿಂದ ದೇಶಕಾಲಗಳ ಬದ್ಧತೆ ಎನ್ನುವುದನ್ನ ಅಲ್ಲಿಗೆ ನಾವು ಕಾಣ್ತೀವಿ ಮತ್ತು ಆ ಎರಡು ನದಿಗಳ ಮಧ್ಯೆ ಇದ್ದದ್ದು ಬ್ರಹ್ಮವರ್ತ ಬ್ರಹ್ಮ ಅಂದ್ರೆ ವೇದ ವೇದಭೂಮಿ ಅಂತ ಈ ಹೊತ್ತಿನ ಹರಿಯಾಣ ಕುರುಕ್ಷೇತ್ರ ಇದೆಯಲ್ಲ ಅದು ಕುರುಕ್ಷೇತ್ರವೇ ವೇದಭೂಮಿ ಅದು ಧರ್ಮಕ್ಷೇತ್ರ ಆಮೇಲೆ ರಣಕ್ಷೇತ್ರವಾಯಿತು ನಮ್ಮಲ್ಲಿ ಧರ್ಮ ಮತ್ತು ರಣಗಳಿಗೆ ಅಂಥ ವ್ಯತ್ಯಾಸವಿಲ್ಲ ಧರ್ಮಕ್ಕಾಗಿ